ಒಂದು ಕುಟುಂಬದವರು ಮಾತ್ರ ಅದರಿಂದ ಕಾಪಾಡಪಟ್ಟರು ಅಂತ ಕೂಡ ನಾವು ಇಲ್ಲಿ ನೋಡ್ತೀವಿ. ಎರಡನೇ ಪೇತ್ರ 2:5 ರಲ್ಲಿ ನಾವು ಓದ್ತೀವಿ, ಓದೋದು ಬೇಡ, ಹಂಗೆ ನಾವು ಹೋಗೋಣ. ಯಾಕೆ ದೇವರು ಮೊದಲನೇ ಲೋಕವನ್ನ ಅಳಿಸ್ತರು ಅಂತ ಕೂಡ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೇಕಾದ್ರೆ ಆದಿಕಾಂಡ 6:6 ಅಲ್ಲಿ ಎಲ್ಲೆಲ್ಪಟ್ಟಿದೆ, ಏನಾಯ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಪಾಪ ತುಂಬಾನೇ ಹೆಚ್ಚುತ್ತಿತ್ತು. ದೇವರು ಮನಸ್ತಾಂತರ 1 ವರ್ಷದಷ್ಟು ಭೂಮಿಯಲ್ಲಿ ಪಾಪವು ತುಂಬಾ ಹೆಚ್ಚಿತ್ತು. ಯಾಕೆ ಕಾರಣ, ಪಾಪವು ಇಷ್ಟು ಮಟ್ಟಿಗೆ ತುಂಬುವುದಕ್ಕೆ ಏನ್ ಕಾರಣ ಅಂತ ನೋಡ್ಬೇಕಾದ್ರೆ ಅಲ್ಲಿ ಯಾರಿದ್ರು ಅಂತ ನಾವು ನೋಡ್ತೀವಿ ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ 4ನೇ ವರ್ಷದಲ್ಲಿ ಅಲ್ಲಿ ಯಾರಿದ್ರು, ರಾಕ್ಷಸರು ಆ ಕಾಲದಲ್ಲಿ ಇದ್ರು ಅಂತ ಕೂಡ ನಾವು ಬೈಬಲ್ ಅಲ್ಲಿ ಓದ್ತೀವಿ. ಯಾರಿದ್ರಂತೆ, ರಾಕ್ಷಸರು ಇದ್ರು. ಯಾಕೆ ಹೆಂಗ್ ಬಂದ್ರು ರಾಕ್ಷಸರು ಅಂತ ಕೂಡ ನಮ್ಗೆ ಪಾಠದಲ್ಲಿ ನಾವು ಓದಿರ್ತೇವೆ ಬೈಬಲ್ ಅಲ್ಲಿ, ಅದೇ ನಾವು ಬೇಸಿಕ್ ಕ್ಲಾಸಸ್ ಅಲ್ಲಿ ಮಹಾಶರೀರಿಗಳು ಅಂತ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಸೊ ಇವ್ರು ಹೆಂಗ್ ಬಂದ್ರು ಅಂತ ನಾವು ನೋಡೋದಾದ್ರೆ, ದೇವರು ದೂತರನ್ನ ಏನ್ ಮಾಡಿದ್ವಿ ಭೂಮಿಗೆ ಕಳಿಸ್ತರು, ಭೂಮಿನ ಒಂದು ಒಳ್ಳೆ ಮಾರ್ಗದಲ್ಲಿ ತರೋದಕ್ಕಾಗಿ ದೇವರು ದೇವದೂತರನ್ನ ಕಳಿಸ್ತರು. ಆದ್ರೆ ದೇವದೂತರು ಏನ್ ಮಾಡಿದ್ರು ಅಂದ್ರೆ, ತಾನು ಬಂದ ಕೆಲಸವನ್ನು ಬಿಟ್ಟು ಸ್ತ್ರೀಯರನ್ನ ನೋಡಿ, ಸ್ತ್ರೀಯ ಒಂದು ಸೌಂದರ್ಯವನ್ನ ನೋಡಿ ಅವ್ರನ್ನ ಅವರಲ್ಲಿ ಅವರು ಮದುವೆ ಮಾಡಿಕೊಂಡು ಅವ್ರಿಗೆ ಮಕ್ಕಳಾದವರು ಅಂತ ನಾವು ನೋಡ್ತೀವಿ. ಆ ಮಕ್ಕಳೇ ಯಾರು ಅಂತ ನೋಡ್ಬೇಕಾದ್ರೆ ಈ ರಾಕ್ಷಸರು. ಆದುದರಿಂದ ಈ ಭೂಮಿಯಲ್ಲಿ ಪಾಪ ತುಂಬಾನೇ ಹೆಚ್ಚಿತ್ತು. ಆದ್ದರಿಂದ ದೇವ್ರು ಏನ್ ಮಾಡಿದ್ರು, ಭೂಮಿ ಮೇಲೆ 40 ದಿವಸ ಭೂಮಿಯ ಮೇಲೆ ಮಳೆಯನ್ನ ಸುರಿಸಿ ಈ ಭೂಮಿ ಏನ್ ಮಾಡಿದ್ರು, ದೇವರು ಅಳಿಸಿದ್ರು. ಆದ್ರೆ ಈ ನಾಶನದಲ್ಲಿ ನೋವನ ಮಾತ್ರ ದೇವರು ಕಾಪಾಡಿದ್ರು, ನೋವ ಮತ್ತು ಆತನ ಕುಟುಂಬದವರು. ಆಮೇಲೆ ಈ ಭೂಮಿಯಲ್ಲಿ ಇರುವಂತ ಎಲ್ಲಾ ಮೃಗ ಪಶುಗಳನ್ನ ದೇವ್ರು ಏನ್ ಮಾಡಿದ್ರು, ಕಾಪಾಡುದು ಅಂತ ಕೂಡ ನಾವು ವಾಕ್ಯದಲ್ಲಿ ನಮ್ಗೆ ತಿಳಿದಿರುವ ವಿಷಯ ಇದು. ಸರ್, ನಾವಿವತ್ತು ಇದೇ ವಿಷಯದಲ್ಲಿ ಇನ್ನೊಂದು ವಿಷಯನ ನೋಡೋಣ. ಆದ್ರೆ ಇಲ್ಲಿ ಯೇಸುಸ್ವಾಮಿ ಹೇಳ್ಬೇಕಾದ್ರೆ ಏನ್ ಹೇಳಿದ್ರು ಅಂದ್ರೆ, ಲೋಕದಲ್ಲಿ ಓದಿದ ಅವಾಗ್ಲೇ ನೋವನ ಕಾಲದಲ್ಲಿ ಹೆಂಗ ಆಯ್ತು, ಹೆಂಗ್ ನಡೀತು, ಅದೇ ತರ ಮನುಷ್ಯ ಕುಮಾರನ ಕಾಲದಲ್ಲಿ ಕೂಡ ನಡೀತದೆ ಹೇಳ್ಬೇಕಾದ್ರೆ ಏನ್ ಹೇಳಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಯೇಸುಸ್ವಾಮಿ ಬಂದಿರ್ಬೇಕಾದ್ರೆ ಕೂಡ ಇದೇ ತರ ನಡೀತದೆ. ಹೆಂಗೆ ದೇವ್ರು ಮೊದಲನೇ ಲೋಕವನ್ನ ದೇವ್ರು ಅಳಿಸಿದ್ರು, ಅದೇ ತರ ಇವಾಗ ಕೂಡ ಏನಾಗುತ್ತೆ, ಎರಡನೇ ಲೋಕ ಕೂಡ ಖಂಡಿತ ದೇವ್ರು ಅಳಿಸ್ತಾರೆ. ಆದ್ರೆ ಯಾಕೆ ಅಂತ ನೋಡ್ಬೇಕಾದ್ರೆ, ಆ ಕಾಲದಲ್ಲಿ ಪಾಪ ತುಂಬಾ ಹೆಚ್ಚಿತ್ತಿತ್ತು. ಅದೇ ತರ ಇವಾಗ ಕೂಡ ನಾವು ನೋಡೋದಾದ್ರೆ ಭೂಮಿಯಲ್ಲಿ ಪಾಪಗಳು ಎಷ್ಟು ಮಟ್ಟಿಗೆ ಹೆಚ್ಚಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಸ್ವಾರ್ಥ, ಮನುಷ್ಯರಲ್ಲಿ ಅನೀತಿ, ಅನ್ಯಾಯಗಳು, ಭೂಮಿಯಲ್ಲಿ ಘೋರವಾದ ಹಲವಾರು ಘಟನೆಗಳನ್ನ ನಾವು ದಿನನಿತ್ಯ ನಾವು ನೋಡ್ತಾ ಬರ್ತೀವಿ. ಮನುಷ್ಯರು ಮಾಡುವಂತ ಅಕ್ರಮ ಕಾರ್ಯಗಳು ಎಷ್ಟು ಇದೆ ಅಂದ್ರೆ, ದೇವರು ಇನ್ನ ಸ್ವಲ್ಪ ದಿನದಲ್ಲಿ ಏನ್ ಮಾಡ್ತಾರೆ, ಲೋಕವನ್ನ ಅಳಿಸ್ತಾರೆ. ಆದ್ರೆ ನೋವನ ಮತ್ತು ನೋವನ ಕುಟುಂಬದವ್ರನ್ನ ದೇವ್ರ ಹೆಂಗೆ ಕಾಪಾಡಿದ್ರು, ಅದೇ ತರ ಈ ಲೋಕದಲ್ಲಿ ಕೂಡ ಒಂದು ಚಿಕ್ಕ ಹೆಂಡು ದೇವರ ಮಕ್ಕಳಾದ ಕ್ರಿಸ್ತನ ಕುಟುಂಬದವರಾದ ಆ ಚಿಕ್ಕ ಹೆಂಡನ ಮಾತ್ರ ದೇವರು ಇವ ಈ ಕಾಲದಲ್ಲಿ ಕಾಪಾಡ್ತಾರೆ. ಆದ್ರೆ ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಅಂತ ನೋಡ್ಬೇಕಾದ್ರೆ, ಅವ್ರು ನಾವೇನ ಏನ್ ಮಾಡ್ಬೇಕು, ಕಟ್ಬೇಕು, ಕಾಪಾಡ್ಬೇಕಾದ್ರೆ. ನಾವು ಇವ್ ಬರುವಂತ ಈ ನಾಶನದಲ್ಲಿ ನಮ್ಮನ್ನ ಕಾಪಾಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕಾಗಿದೆ, ಕಟ್ಬೇಕಾಗಿದೆ. ಏನು ಈ ನಾವೇ ಏನ್ನ ಸೂಚಿಸ್ತದೆ ಅಂತ ನಾವು ವಾಕ್ಯದಲ್ಲಿ ಓದೋದಾದ್ರೆ, 1ನೇ ಪೇತ್ರ 3ನೇ ಅಧ್ಯಾಯದಲ್ಲಿ ಅಚ್ಚಿನ ಸ್ಲೈಡ್ ಇಲ್ಲ, ಓದಿ 1ನೇ ಪೇತ್ರ 3ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಚನವನ್ನ ಕೂಡ ನಾವು ಓದೋಣ. ನೋಹನು ನಾವೆಯನ್ನು ಕಟ್ಟಿತ್ತಿರಲು ದೇವರ ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು.
ಆಮೇಲೆ ಸಿಸ್ಟರ್ ಇಪ್ಪತ್ತೊಂದನೇ ವಾಕ್ಯ. ಆ ನೀರಿಗೆ ಅನುಕೂಲವಾದ ದೀಕ್ಷಾ ಸ್ನಾನವು ಏಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಸಾಕು ಸಿಸ್ಟರ್ ಸಾಕು. ಅಲ್ಲಿ ಪೇತ್ರನು ಇಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಆ ನೀರು ಏನಕ್ಕೆ ಒಂದು ಹೋಲಿಕೆ ಆಗಿದೆ ಅಂದ್ರೆ, ಅದು ಒಂದು ದೀಕ್ಷಾ ಸ್ನಾನ. ಯಾರೆಲ್ಲ ದೀಕ್ಷಾ ಸ್ನಾನ ಹೊಂದ್ಕೊಂಡು ಕ್ರಿಸ್ತನಲ್ಲಿ ಸೇರ್ತಾರೋ ಅಂತವ್ರು ಮಾತ್ರ ಈ ಒಂದು ಈ ಬರುವಂತ ಈ ನಾಶನದಲ್ಲಿ ಏನಾಗ್ತಾರೆ, ಕಾಯಲ್ಪಡ್ತಾರೆ, ಕಾಪಾಡ್ತಾರೆ ದೇವರು. ಅವ್ರನ್ನ ಮಾತ್ರ 8 ಮಂದಿ ಮಾತ್ರ ಕಾಪಾಡ್ಪಟ್ರು ಅವತ್ತು. ಇವತ್ತು ಕೂಡ ಅಷ್ಟೇ. ಹೆಂಗಂದ್ರೆ ನೋವನ ಕುಟುಂಬ ಎಷ್ಟು ಜನ ಇದ್ರು ಅಂತ ನೋಡ್ಬೇಕಾದ್ರೆ, ನೋವ ಅವರು ಆ ಕುಟುಂಬದ ಒಂದು ತಲೆಯಾಗಿದ್ರು, ಹೆಡ್ ಆಫ್ ದಿ ಫ್ಯಾಮಿಲಿ. ಆಮೇಲೆ ಅವರೊಂದಿಗೆ 7 ಜನ ಮಂದಿ ಇದ್ರು, 7 ಮೆಂಬರ್ಸು. ಸೊ ಇದು ನಮ್ಗೆ ಏನು ಒಂದು ಹೋಲಿಕೆ ಆಗಿದೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಈ ಕ್ರಿಸ್ತನ ಕುಟುಂಬಕ್ಕೆ ಏನಾಗಿದೆ, ತಲೆಯಾಗಿದ್ದಾರೆ. ಮತ್ತು 7 ಏನ ಸೂಚಿಸ್ತದೆ, ಈ ಸ್ವಾರ್ಥ ಯುಗದ 7 ಸಭೆ ಅಂತ ನಾವು ನೋಡ್ತೀವಿ. ನಾವು 7 ಚರ್ಚಸ್ ಪಾಠವನ್ನ ನಾವು ಕೇಳಿದ್ದೀವಿ. ಈ ಸ್ವಾರ್ಥ ಯುಗದಲ್ಲಿ ದೇವರು ಒಂದು ಸಭೆ ಎಂಬ ಒಂದು ಒಂದು ಗುಂಪನ್ನ ಏನ್ ಮಾಡ್ತಾ ಇದ್ದಾರೆ, ಆಯ್ಕೆ ಮಾಡ್ತಾ ಇದ್ದಾರೆ. ಅದರ ಲೆಕ್ಕ ನಮ್ಗೆ ಗೊತ್ತು, 144,000. ಆ 144,000 ಜನರನ್ನ ದೇವರು ಭೂಮಿಯಿಂದ ಆಯ್ಕೆ ಮಾಡ್ತಾ ಇದ್ರು. ಆದ್ರೆ ಇದನ್ನ ಎಷ್ಟು ಭಾಗವಾಗಿ ಬೈಬಲ್ ಅಲ್ಲಿ ದೇವರು ಭಾಗ ಮಾಡಿದ್ದಾರೆ ಅಂದ್ರೆ, ಈ ಸಭೆನ 7 ಭಾಗವಾಗಿ ಮಾಡಿದ್ದಾರೆ. ನಾವಿರುವಂತ ಕಾಲ ಈ 7ನೇ ಸಭೆಯ ಕೊನೆಯ ಕಾಲದಲ್ಲಿ ಇದ್ದೀವಿ. ನಾವಿರುವಂತ ಸಭೆಯ ಹೆಸರು ಲವದೇಕಿಯ ಸಭೆ ಅಂತ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ. ಅದ 7 ಅಂದ್ರೆ ನೋವ ಮತ್ತು 7 ಅಂದ್ರೆ ನೋವನ್ನ ಕ್ರಿಸ್ತನ ಕುಟುಂಬದವರು ಮಾತ್ರ ಈ ನಾವಿಯೊಳಗೆ ಸೇರಿ ಈ ಒಂದು ನಾಶನದಿಂದ ಅವರು ಕಾಪಾಡ್ಪಡ್ತಾರಂತ ಕೂಡ ನಾವು ನೋಡ್ತೀವಿ. ಇದು ಇದರ ಒಂದು ಮೊದಲನೇ ವಿಷಯ ಸರಿ. ಆದ್ರೆ ಈ ನಾವೇ ಎಷ್ಟು ದಿವಸಗಳು ಇದು ತನ್ನ ಪ್ರಯಾಣವನ್ನು ಮಾಡ್ತಾ ಇತ್ತು ಅಂತ ನಾವು ಓದೋದಾದ್ರೆ, ಆದಿಕಾಂಡದಲ್ಲಿ 7ನೇ ಅಧ್ಯಾಯ ಮಳೆ ಬಂತು. ಆವಾಗ ಈ ಒಂದು ನಾವೇ ಎಷ್ಟು ಕಾಲ ಅದು ಆ ನೀರಿನ ಮೇಲೆ ಅದು ಪ್ರಯಾಣ ಮಾಡ್ತಾ ಇತ್ತು ಅಂತ ನೋಡ್ಬೇಕಾದ್ರೆ, ಅದು ವಾಕ್ಯವನ್ನ ನಾವು ಓದೋಣ. ಅದರಲ್ಲಿ 7ನೇದಲ್ಲಿ 17-18 ವಾಕ್ಯ. ಸ್ಲೈಡ್ ಇಲ್ಲ ಬ್ರದರ್, ಹಂಗೆ ಇರ್ಲಿ. ಸ್ವಲ್ಪ ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತು. ನಾವೇ ಅದರ ಮೇಲೆ ಚಲಿಸಿತ್ತು ಅಂತ ಕೂಡ ಇಲ್ಲಿ ನಾವು ವಾಕ್ಯದಲ್ಲಿ ಓದ್ತೀವಿ. ಅಂದ್ರೆ 40 ದಿನ ಭೂಮಿಯ ಮೇಲೆ ಮಳೆ ಬಂತು. ಆ 40 ದಿನ ಮಳೆ ಬಂದಾಗ ನಾವೇ ಏನಾಯ್ತು ಅಂತ ನೋಡ್ಬೇಕು. ನೀರು ಹೆಚ್ಚುತ್ತಾ ನಾವೇ ಅದರ ಮೇಲೆ ಏನಾಗಿತ್ತು, ಅದರ ಮೇಲೆ ಚಲಿಸಿತ್ತು. ಅಂದ್ರೆ ಆ ನಾವೇ ಒಂದು ಪ್ರಯಾಣವನ್ನ ಮಾಡ್ತಾ ಇದ್ದೆ. ಸರಿ, ಎಷ್ಟು ಕಾಲ ಇದು ಪ್ರಯಾಣವನ್ನ ಚಲಿಸಿತ್ತು ಅಂತ ನಾವು ಲೆಕ್ಕ ಮಾಡೋದಾದ್ರೆ, ಇವಾಗ 8ನೇ ಅಧ್ಯಾಯಕ್ಕೆ ಬರೋಣ. 8th ಚಾಪ್ಟರ್ ಇದೆಲ್ಲ ನೋಟ್ ಮಾಡ್ಕೊಳ್ಳಿ. 8ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನ ನಾವು 4th ವರ್ಸ್. 7ನೇ ತಿಂಗಳಿನ 17ನೇ ದಿನದಲ್ಲಿ ನಾವೆಯು ಅರರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತ್ತು. 10ನೇ ತಿಂಗಳಿನ ಸಾಕು ಸಿಸ್ಟರ್, ಒಂದು ಸೆನ್ಸ್ ಅಷ್ಟೇ. ಇವಾಗ 4ನೇ ವಾಕ್ಯದಲ್ಲಿ ನಾವು ನೋಡಿದ್ರೆ, 7ನೇ ತಿಂಗಳಿನ 17ನೇ ದಿನದಲ್ಲಿ ನಾವೆಯು ಅರಾರತ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತ್ತು. ಓಕೆ, ಹಂಗಿರ್ಬೇಕಾದ್ರೆ ಈ ನಾವೆ ಎಷ್ಟು ದಿನ ತನ್ನ ಪ್ರಯಾಣವನ್ನ ಮಾಡ್ತಾ ಇತ್ತು ಅಂತ ನಾವು ನೋಡೋದಾದ್ರೆ, ಹಂಗಾದ್ರೆ 7ನೇ ದಿನ ಅಂತ ನಾವು ಇಲ್ಲಿ ನೋಡ್ತೀವಿ. ಅಂದ್ರೆ ಎಷ್ಟು ದಿನ, ಯಾವಾಗ ಈ ನಾವೇ ತನ್ನ ಪ್ರಯಾಣ ಸ್ಟಾರ್ಟ್ ಮಾಡಿತ್ತು, ಭೂಮಿಯ ಮೇಲೆ ಯಾವಾಗ ಮಳೆ ಬಂತು ಅಂತ ನಾವು ಬೈಬಲ್ ಅಲ್ಲಿ ಡೇಟ್ ಏನ್ ಮಾಡಿದ್ದಾರೆ, ದೇವರು ಬರ್ಸಿಟ್ಟಿದ್ದಾರೆ. ಬೈಬಲ್ ಅಲ್ಲಿ ಹಲವಾರು ಕಡೆ ಹಲವಾರು ಡೇಟ್ ನ ಏನ್ ಮಾಡಿದ್ದಾರೆ, ಬೈಬಲ್ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಬೈಬಲ್ ಸತ್ಯವಾಗಿದೆ, ಇದು ಒಂದು ಕಲ್ಪನಾ ಕಥೆ ಅಲ್ಲ,
ಇದು ಸತ್ಯ ಆದ್ದರಿಂದ ದೇವರು ಏನೇನು ಘಟನೆಗಳು ಯಾವಾಗ ಆಯಿತು ಮತ್ತು ಏನೇನು ಘಟನೆಗಳು ಯಾವಾಗ ಆಗುತ್ತೆ ಎಂಬುದು ಕೂಡ ದೇವರು ಪಕ್ಕ ಡೇಟ್ನ ಕೂಡ ಏನು ಮಾಡಿದ್ದಾರೆ ಬೈಬಲಲ್ಲಿ ಬರೆಸಿದ್ದಾರೆ ಅದರಲ್ಲಿ ಏಳನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಾಕ್ಯವನ್ನು ನಾನು ಓದನ ಭೂಮಿಯ ಮೇಲೆ ಮಳೆ ಬಂದ ಒಂದು ಡೇಟು ಏನಂತ ನಾವು ನೋಡೋದಾದ್ರೆ ವಾಕ್ಯ ಓದಿ ಸಿಸ್ಟರ್ 11th ವರ್ಸ್ ಓದನ ಸಿಸ್ಟರ್ ನೋಹನ ಜೀವಮಾನ 600ನೇ ವರ್ಷದ ಎರಡನೆಯ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯು ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು ಸಾಕು ಸಿಸ್ಟರ್ ನೋವನ ಜೀವಮಾನದ 600ನೆಯ ವರ್ಷ ಎರಡನೇ ತಿಂಗಳು ಸೆಕೆಂಡ್ ಮಂತ್ ನೋವನಿಗೆ 600 ವಯಸ್ಸು ಎರಡನೇ ತಿಂಗಳು ಮತ್ತೆ ಡೇಟ್ ಬಂದು 17th 17ನೇ ದಿನದಲ್ಲಿ ಏನಾಯ್ತು ಅಂತ ನಾವು ನೋಡೋದಾದ್ರೆ ಮಳೆ ಭೂಮಿ ಮೇಲೆ ಬಂದಿತ್ತು ಎಷ್ಟು ದಿವಸಗಳಾದ ಅವತ್ತು ಅವಾಗ ಏನಾಯ್ತು ಅಂತ ನೋಡೋದಾದ್ರೆ ನಾವೇ ತನ್ನ ಪ್ರಯಾಣವನ್ನು ಏನ್ ಮಾಡಿತ್ತು ಪ್ರಾರಂಭಿಸಿತ್ತು ಯಾವಾಗ ತನ್ನ ಪ್ರಯಾಣವನ್ನ ನಿಲ್ಲಿಸಿತ್ತು ಅಂತ ನೋಡ್ಬೇಕಾದ್ರೆ ಅವಾಗಲೇ ಓದಿದ್ದು 8ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಇನ್ನೊಂದ್ಸರಿ ಓದನ 8th ಚಾಪ್ಟರ್ 4th ವರ್ಸ್ 7ನೇ ತಿಂಗಳಿನ 17ನೇ ದಿನದಲ್ಲಿ ನಾವೆಯು ಅರಾರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತ್ತು ಓಕೆ ಇದು ನೀ ನೋಟ್ ಮಾಡ್ಕೊಳ್ಳಿ ಓಕೆ ಡೇಟ್ ಎಲ್ಲ ನೋಟ್ ಮಾಡಿ ಇದ್ರ ಬಗ್ಗೆ ನಾವು ಓದನ ಇವತ್ತು ಸರಿ 7th ಮಂತ್ 7ನೇ ತಿಂಗಳಿನ 17ನೆಯ ದಿನದಲ್ಲಿ ನಾವೇ ಅರಾರಾತ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತ್ತು 7th ಮಂತ್ ಅಂದ್ರೆ 2ನೇ ತಿಂಗಳು ಮಳೆ ಬಂತು ಇವಾಗ 7ನೇ ತಿಂಗಳು ಆಯ್ತು ಅಂದ್ರೆ ಎಷ್ಟು ತಿಂಗಳಾಗಿದೆ 5 ತಿಂಗಳು ಆಗಿದೆ 5 months ಡೇಟ್ ಬಂದು 2ನೇ ತಿಂಗಳು 17ನೇ ತಾರೀಕು 17th ಡೇಟ್ ಅದೇ ತರ ಇಲ್ಲಿ ಕೂಡ ನಾವು ನೋಡೋದಾದ್ರೆ ಇದು ಎಕ್ಸಾಕ್ಟ್ಲಿ 17th ಅಂದ್ರೆ ಎಕ್ಸಾಕ್ಟ್ಲಿ 5 months ಆಗಿದೆ 5 months ಏನ್ ಬಂತು ಅದು ತನ್ನ ಪ್ರಯಾಣವನ್ನ ಮಾಡಿತ್ತು ಎಲ್ಲಿ ನಿಂತಿತ್ತು ಅಂತ ನೋಡ್ಬೇಕಂದ್ರೆ ಅರಾರತ್ ಸರಿ ನೆಕ್ಸ್ಟ್ ವಾಕ್ಯ ಹಂಗೆ 5ನೇ ವಾಕ್ಯ ಕಂಟಿನ್ಯೂ ಮಾಡಿ ಸಿಸ್ಟರ್ 10ನೇ ತಿಂಗಳಿನವರೆಗೂ ನೀರು ಕಡಿಮೆ ಕಡಿಮೆ ಆಗುತ್ತಾ ಬಂತು 10ನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಬಂದವು ಓಕೆ ಸರಿ ಇವಾಗ ನಾವು ನೋಡ್ಬೇಕಾದ್ರೆ 10ನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಬಂತು ಅಂತ ನೋಡ್ತೀವಿ ಇದನ್ನ ಕೂಡ ದೇವರು ಬರ್ಸಿಟ್ಟಿದ್ದಾರೆ ದೇವರು ಬೈಬಲಲ್ಲಿ ಏನಾದ್ರೂ ಬರೆದ್ರೆ ಅದಕ್ಕೆ ಏನಿರ್ತದೆ ಖಂಡಿತ ಏನೋ ಒಂದು ಅದರ ಒಂದು ಅರ್ಥಗಳಿರ್ತದೆ ದೇವರು ಯಾವ ವಿಷಯವನ್ನು ವ್ಯರ್ಥವಾಗಿ ಏನ್ ಮಾಡಲ್ಲ ಬರ್ದಿರಲ್ಲ ಮುಖ್ಯವಾಗಿ ಡೇಟ್ ವಿಷಯದಲ್ಲಿ ಮುಖ್ಯವಾಗಿ ಕಾಲದ ಪ್ರಕಾರ ಏನಾದ್ರೂ ಬರೆದ್ರೆ ಕೂಡ ಖಂಡಿತ ದೇವರ ಅದರಲ್ಲಿ ಯಾವುದೋ ಒಂದು ಸತ್ಯವು ಮರೆಯಾಗಿರ್ತದೆ ಸರಿನಾ ಹಂಗಾದ್ರೆ ಇಲ್ಲಿ ಏಕೆ ದೇವರು 10ನೆಯ ದಿನದ ತಿಂಗಳಿನ ಮೊದಲನೆಯ ದಿನದಲ್ಲಿ ಅರಾರತ್ ಅಂದ್ರೆ ಬೆಟ್ಟಗಳ ಶಿಖರಗಳು ಏನಾಯ್ತು ಕಾಣ ಬಂತು ಅಂತ ನಾವು ನೋಡ್ತೀವಿ ಇದರ ಅರ್ಥಗಳನ್ನು ನಾವು ನೋಡೋಣ ಸರಿ ಇದು ನಾವು ನೋಡ್ತೀವಿ ನಾವೇ ಒಂದು ವಿಷಯದಲ್ಲಿ ನಾವೇ ತನ್ನ ಪ್ರಯಾಣವನ್ನ ಮಾಡಿ 5 ತಿಂಗಳಾದ್ಮೇಲೆ ಅದು ಅರಾರತ್ ಮಲೆ ಮೇಲೆ ಅದು ತನ್ನ ರೆಸ್ಟ್ ಆಯ್ತು ಇಟ್ ವಾಸ್ ರೆಸ್ಟ್ ಆಫ್ ಆಡ್ ಆಫ್ ಆನ್ ದ ಮೌಂಟ್ ಅರಾರತ್ ಸಾಕ್ಬಿಡಿ ರಾಜ ಏನು ಚೇಂಜ್ ಮಾಡ್ಬೇಡಿ ನಾವು ಆಮೇಲೆ ಮಾಡೋಣ ಯಾರು ಸ್ಲೈಡ್ಸ್ ಇದು ಮಾಡಿಲ್ಲ ನಾನು ಇದ್ರ ಮತ್ತೆ ಮಾಡಿದೀನಿ ಅದರ ಒಂದು ಡೇಟ್ ಮತ್ತೆ ತೋರ್ಸಕ್ ಹೋಗಿ ಓಕೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಘಟನೆ ಏನಾಯ್ತು ಅದು ನೋಡೋದಾದ್ರೆ ಇವಾಗ ನೋವಾ ಏನ್ ಮಾಡ್ತಾರೆ 6ನೇ ವಾಕ್ಯವನ್ನ ನಾವು ನೋಡೋಣ 6th verse 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವಿಯ ಕಿಟಕಿಯನ್ನು ತೆರೆದು ಹಾವಿಯನ್ನು ಹೊರಕ್ಕೆ ಬಿಟ್ಟನು ಸರಿ ಇದಾದ್ಮೇಲೆ ನೋವಾ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ತನ್ನ ಕಿಟಕಿಯನ್ನು ನಾವೆಯ ಕಿಟಕಿಯನ್ನು ಓಪನ್ ಮಾಡಿ ಇದನ್ನ ತೆರೆದು ಏನ್ ಮಾಡ್ದಂತೆ ಒಂದು ಕಾಗೆಯನ್ನು ಹೊರಗಡೆ ಬಿಟ್ಟನು ಏನ್ ಬಿಟ್ಟಂತೆ ಕಾಗೆ ಸರಿ ಆ ಕಾಗೆ ಏನ್ ಮಾಡಿತ್ತು ಕಂಟಿನ್ಯೂ ಮಾಡಿ ಸಿಸ್ಟರ್ ಹಂಗೆ ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು ನೋಡ್ರಾ ನೀರು ಭೂಮಿಯ ಮೇಲೆ ಇದ್ದಂತ ನೀರು ಒಣಗುವವರೆಗೆ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು ಅಂತ ನೋಡ್ತೀವಿ ಕಾಗೆ ನಾವೆಲ್ಲ ನೋಡಿದೀವಿ ಕಾಗೆ ಏನಂದ್ರೆ ಅದೊಂದು ಪಕ್ಷಿ
ಆಕಾಶದಲ್ಲಿ ಹಾರುವಂತ ಒಂದು ಪಕ್ಷಿ, ಅದರ ಬಣ್ಣ ಏನಂತ ನೋಡೋದಾದ್ರೆ ಅದರ ಬಣ್ಣ ಬಂದು ಕಪ್ಪು, ನೋಡಕ್ಕೆ ಕಪ್ಪಾಗಿರ್ತದೆ. ಆದ್ರೆ ಈ ಪಾರಿವಾಳವನ್ನ ಮೊದಲನೇದಾಗಿ ನೋವನ್ನು ಪಾರಿವಾಳವನ್ನ ಬೇರೆ ಒಳಗಡೆ ಬಿಡ್ತಾರೆ. ಆ ಪಾರಿವಾಳ ಏನ್ ಸಾರಿ ಕಾಗೆನ ಬಿಟ್ರು, ಕಾಗೆ ಏನ್ ಮಾಡ್ತಾ ಇತ್ತು, ಅದು ಹೋಗುತ್ತಾ ಬರುತ್ತಾ ಇತ್ತು ಅಂತ ಇಲ್ಲಿ ನಾವು ನೋಡ್ತೀವಿ. ಸರಿನಾ? ನೆಕ್ಸ್ಟ್ ಇದಾದ್ಮೇಲೆ ನೋವ ಏನ್ ಮಾಡಿದ್ರು, ನೆಕ್ಸ್ಟ್ ಏನ್ನ ಬಿಟ್ರು ಅಂತ ನಾವು ಓದೋಣ. ವಾಕ್ಯ ಓದಿಸಿದ್ರೆ ಕಂಟಿನ್ಯೂ ಮಾಡಿ ಸಿಸ್ಟರ್. ಹೀಗಿರಲಾಗಿ ನೀರು ಇಳಿಯುತ್ತೋ ಇಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ಕಂಟಿನ್ಯೂ. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನೂ ಏನು ನಿಮಿಷ. ಈಗ ನೆಕ್ಸ್ಟ್ ಘಟನೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ನೋವು ಏನ್ ಮಾಡಿದ್ರು ಅಂದ್ರೆ ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ನೆಕ್ಸ್ಟ್ ಪಾರಿವಾಳ ಬಿಟ್ರು. ಪಾರಿವಾಳ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅದು ಭೂಮಿಯ ಮೇಲೆ ತನ್ನ ಕಾಲಿಟ್ಟು ಕಾಲಿಡೋದಕ್ಕೆ ಏನಿಲ್ಲ, ಅದಕ್ಕೆ ಸ್ಥಳವಿಲ್ಲದೆ ಅದೇನಾಯ್ತು ಅಂತ ನೋಡ್ಬೇಕಾದ್ರೆ ಅದು ನೋವನ ಕಡೆಗೆ ತಿರುಗಿ ಬಂತು, ನಾವೆಗೆ ಬಂತು ಅಂತ ನೋಡ್ತು. ಅದು ರೆಸ್ಟ್ ಮಾಡಕ್ಕೆ ಕಾಲಿಟ್ಟು ತನ್ನ ಕಾಲನ್ನ ಇಟ್ಟು ಅದನ್ನ ರೆಸ್ಟ್ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸ್ಥಳ ಇರ್ಲಿಲ್ಲ. ಆದ ಕಾರಣ ಅದು ತಿರ್ಗ ನೋವನ ಬಳಿಗೆ ತಿರುಗಿ ಬಂತು ಅಂತ ನಾವು ನೋಡ್ತೀವಿ. ಸೊ ಪಾರಿವಾಳವನ್ನ ನೋಡ್ಬೇಕಾದ್ರೆ ಪಾರಿವಾಳ ಬಗ್ಗೆ ಕೂಡ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಪಾರಿವಾಳ ಒಂದು ಬೈಬಲ್ ಅಲ್ಲಿ ಕೂಡ ನಾವು ಪಾರಿವಾಳ ಬಗ್ಗೆ ಹೇಳಲ್ಪಟ್ಟಿದೆ. ಯೇಸುಸ್ವಾಮಿ ಕೂಡ ಒಂದ್ ಕಡೆ ಹೇಳ್ತಾರೆ. ಆಮೇಲೆ ಪರಮಗೀತಲ್ಲಿ ಕೂಡ ಪಾರಿವಾಳ ಬಗ್ಗೆ ಹಲವಾರು ವಚನಗಳು ನಾವು ನೋಡ್ತೀವಿ. ಸಭೆನ ಯೇಸುಸ್ವಾಮಿನ ಕೂಡ ಪಾರಿವಾಳಕ್ಕೆ ಹೋಲಿಕೆ ಮಾಡ್ತದೆ ಅಲ್ಲಿ. ಅದರಿಂದ ಈ ಪಾರಿವಾಳ ಕೂಡ ಒಂದು ಪಕ್ಷಿ, ಆಕಾಶದಲ್ಲಿ ಹಾರುವಂತ ಒಂದು ಪಕ್ಷಿಯಾಗಿದೆ. ಆಮೇಲೆ ಅದರ ಬಣ್ಣವು ನೋಡೋದಾದ್ರೆ ಬಿಳುಪು. ಅದು ಹೆಂಗಿದೆ ಅಂದ್ರೆ ಅದು ಬಿಳುಪು ಅಂದ್ರೆ ವೈಟ್ ಅಲ್ವಾ, ಡವ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳಲ್ಪಟ್ಟಿದೆ. ಸರಿ, ಇವಾಗ ಮೊದಲನೇ ಸಾರಿ ನೋವ ಪಾರಿವಾಳನ ಬಿಟ್ಟಾಗ ಅದು ಹೋಗುತ್ತೆ, ಅದು ಏನಾಯ್ತು, ಅದಕ್ಕೆ ಕಾಲಿಟ್ಟು ಕಾಲಿಡೋದಕ್ಕೆ ಸ್ಥಳ ಇರ್ಲಿಲ್ಲ. ಅದರಿಂದ ಅದು ತಿರ್ಗ ಏನಾಯ್ತು, ನೋವನ ಬಳಿಗೆ ಬಂತು ಅಂತ ನೋಡ್ತೀವಿ. ಆಮೇಲೆ ಕಂಟಿನ್ಯೂ ಮಾಡಿ ಸಿಸ್ಟರ್. ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಎಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ನೋಡಿ ಸಾಕು. ಓಕೆ, ಈಗ ಎರಡನೇ ಸಾರಿ ನೋವನ್ನ ಏನ್ ಮಾಡ್ತಾರೆ ಅಂದ್ರೆ ತಿರ್ಗಾ 7 ದಿವಸಗಳು ಆಫ್ಟರ್ 7 ಡೇಸ್, 7 ದಿವಸಗಳ ನಂತರ ನೋವನ್ನು ತಿರ್ಗಾ ಪಾರಿವಾಳನ ಹೊರಗಡೆ ಬಿಡ್ತಾರೆ. ಆವಾಗ ಆ ಪಾರಿವಾಳ ಏನ್ ಬಂತು ಅಂತ ನೋಡ್ಬೇಕಾದ್ರೆ ಆ ಎಣ್ಣೆ ಮರದ ಒಂದು ಹೊಸ ಚಿಗುರು ಅದರ ಬಾಯಲ್ಲಿ ಇತ್ತು ಅಂತ ನೋಡ್ತೀವಿ. ಆಲಿವ್ ಟ್ರೀಯ ಒಂದು ಲೀಫ್ ಅದರ ಬಾಯಲ್ಲಿ ಏನಿತ್ತು, ಒಂದು ಎಣ್ಣೆ ಮರದ ಒಂದು ಎಲೆ ತನ್ನ ಬಾಯಲ್ಲಿ ಅದು ಎತ್ಕೊಂಡು ಬಂದಿತ್ತು. ಅದರಿಂದ ನೋವನಿಗೆ ಗೊತ್ತಾಯ್ತು ನೀರು ಭೂಮಿಯ ಮೇಲೆ ಕಡಿಮೆ ಆಯ್ತು ಅಂತ ನೋವನಿಗೆ ಒಂದು ಸಮಾಧಾನ ಆಯ್ತು. ಈ ಪಾರಿವಾಳ ತನ್ನ ಬಾಯಲ್ಲಿ ಆ ಎಣ್ಣೆ ಮರದ ಚಿಗುರನ್ನ ತರೋದು, ಈ ಒಂದು ಚಿಹ್ನೆನ ಈ ಸಿಂಬಲ್ನ ಏನ್ ಮಾಡ್ತಾರೆ ಎಲ್ಲರೂ ಯೂಸ್ ಮಾಡ್ತಾರೆ ಈ ಲೋಕದಲ್ಲಿ. ಏನಕ್ಕೆ ಅದು ಒಂದು ಸೂಚನೆಯಾಗಿ ಯೂಸ್ ಮಾಡ್ತಾರೆ ಅಂದ್ರೆ ಅದೊಂದು ಸಮಾಧಾನಕ್ಕೆ ಒಂದು ಸೂಚನೆಯಾಗಿ ಏನ್ ಮಾಡಿ ಸೂಚನೆಯಾಗಿ ಎಲ್ಲರೂ ಯೂಸ್ ಮಾಡೋದು ನಾವು ನೋಡ್ತೀವಿ. ಹಲವಾರು ಕಡೆ ಪಾರಿವಾಳ ಬಾಯಲ್ಲಿ ಏನಿರ್ತದೆ, ಆ ಚಿಗುರು ಅಂದ್ರೆ ಎಣ್ಣೆ ಮರದ ಚಿಗುರು ಇರ್ತದೆ. ಅದನ್ನ ಕಾಮನ್ ಆಗಿ ಕ್ರೈಸ್ತರು ಮಾತ್ರ ಅಲ್ಲ ಬೇರೆಯವರು ಕೂಡ ಆ ಚಿಹ್ನೆಯನ್ನ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಅಂತ ಕೂಡ ನೋಡ್ತೀವಿ. ಅದು ಸಂಜೆಯಲ್ಲಿ ಏನಾಯ್ತು, ನೋವನ ಬಳಿಗೆ ಬಂತು ಈವ್ನಿಂಗ್ ಅಂತ ನಾವು ನೋಡ್ತೀವಿ. ಅದರಿಂದ ನೋವನಿಗೆ ಗೊತ್ತಾಯ್ತು ಮಳೆ ನೀರು ಭೂಮಿಯಲ್ಲಿ ಕಡಿಮೆ ಆಗಿದೆ ಅಂತ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಆಮೇಲೆ ಏನಾಯ್ತು, ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಹಿಡಿದು ಹೋಯಿತು ಎಂದು ತಿಳಿದುಕೊಂಡನು. ಮತ್ತೇಳು ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. ಆಮೇಲೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ತಿರ್ಗಾ 7 ದಿವಸಗಳಾದ್ಮೇಲೆ ಆಫ್ಟರ್ 7 ಡೇಸ್ ನೋಹನು ತಿರ್ಗಾ ಪಾರಿವಾಳನ ಹೊರಗಡೆ ಬಿಟ್ಟಾಗ ಅದೇನಾಗಿಲ್ಲ, ತಿರ್ಗಾ ನೋವನ ಬಳಿಗೆ ಬಂದಿಲ್ಲ ಅಂತ ನೋಡ್ತೀವಿ. ಇದೇ ಈ ಘಟನೆಗಳೇ ನಾವತ್ತಿವತ್ತು ನಾವು ಧ್ಯಾನಿಸೋಣ.
ಓಕೆನಾ ರಾಜಬುದ್ಧ ಒಂದು ಎರಡು ಸ್ಲೈಡ್ ಹಿಂದೆ ಬಂದ್ಬಿಡಿ ರಾಜಬುದ್ಧ ಬ್ಯಾಕ್ ಸರಿ ಇನ್ನ ಬಂದ್ಬಿಡಿ ಇನ್ನೊಂದು ಬಂದ್ಬಿಡಿ ಓಕೆ ಸಾಕು ಇವಾಗ ಸೊ ಅವಾಗ ನಾವು ಓಕೆ ಬುದ್ಧ ಇರ್ಲಿ ಬಿಡಿ ಸೊ ಅವಾಗಲೇ ನಾವು ಓದಿದ ಪ್ರಕಾರ ಹಳೆ ಒಡಂಬಡಿಕೆ ನಮ್ಗೆ ಒಂದು ಛಾಯೆ ಆಗಿದೆ ಅವ್ರ ಹಲವಾರು ಪಾಠಗಳನ್ನ ದೇವರು ನಮ್ಗೆ ಏನ್ ಮಾಡಿದ್ದಾರೆ ಬರ್ಸಿಟ್ಟಿದ್ದಾರೆ ಅದೇ ನಾನು ಹೇಳಿದ್ದೆ ನಾ ಮುಂಚೆನೆ ಮೊದಲನೇ ಲೋಕದ ಒಂದು ನಾಶನವು ಎರಡನೇ ಲೋಕದ ನಾಶನಕ್ಕೆ ಒಂದು ಛಾಯೆ ಮೊದಲನೇ ಲೋಕದಲ್ಲಿ ಹೆಂಗೆ ದೇವರು ನೋ ಅದನ್ನ ಕುಟುಂಬವನ್ನ ಕಾಪಾಡಿದ್ರು ಎರಡನೇ ಲೋಕದ ನಾಶನದಲ್ಲಿ ಕೂಡ ದೇವರು ಸಭೆ ಏನ್ ಮಾಡ್ತಾರೆ ಆ ನಾವೇ ಅಂದ್ರೆ ಅದರಲ್ಲಿ ಕಾಪಾಡ್ತಾರೆ ಅಂತ ನಾವು ನೋಡ್ತಾ ಇದ್ವಿ ಮೊದಲನೇ ಲೋಕದಲ್ಲಿ ದೇವದೂತರಿಗೂ ಮನುಷ್ಯ ಕುಮಾರತಿಗಳು ಉಂಟಾದ ಯಾರು ಅಂತ ನೋಡ್ಬೇಕು ರಾಕ್ಷಸರಿದ್ರು ಅವರಿಂದನೇ ಪಾಪ ತುಂಬಾ ಹೆಚ್ಚಿತ್ತು ಜನರು ಕೂಡ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಅದೇ ತರ ಇವಾಗಲೂ ಕೂಡ ಸೈತನ ಮತ್ತು ಲೋಕದ ರಾಜ್ಯಗಳು ಈ ನಾಲ್ಕು ವಿಧವಾದ ರಾಜ್ಯಗಳನ್ನ ನಾನು ನೋಡ್ತೀವಿ ಭೂಮಿ ನಾಲ್ಕು ವಿಧ ಅಂಶಗಳನ್ನ ನಾನು ನೋಡ್ತೀವಿ ಒಂದು ಪಾಲಿಟಿಕಲ್ ಇನ್ನೊಂದು ರಿಲಿಜಿಯಸ್ ಮತ್ತೆ ನಾವು ನೋಡೋದಾದ್ರೆ ಒಂದು ಎಕನಾಮಿ ಮತ್ತೆ ಸೋಷಿಯಲ್ ಈ ಸ್ಥಾಪನೆಗಳ ಮುಖಾಂತರ ಈ ಲೋಕದ ಜನರು ತುಂಬಾನೇ ಏನ್ ಮಾಡ್ತದೆ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಹಲವಾರು ವಿಧವಾದ ರಾಕ್ಷಸಗಳು ಇವಾಗಲೂ ಕೂಡ ಬೇರೆ ರೀತಿಯಲ್ಲಿ ನಮ್ಗೆ ಇದ್ದಾರೆ ಅಂತ ನೋಡ್ತೀವಿ ಅಲ್ವಾ ಸರಿ ಅದು ಒಂದ್ ಕಡೆ ಇರ್ಲಿ ಸರಿ ಇವಾಗ ನಾವು ನೋಡೋದಾದ್ರೆ ಇವಾಗ ಆ ನಾವೇ ನಾವು ನೋಡಿದ್ದು ಈ ನಾವೇ ಏನ ಸೂಚಿಸ್ತಾ ಇದೆ ಅಂತ ನೋಡ್ಬೇಕಾದ್ರೆ ಅದು ಯಾರೆಲ್ಲ ದೀಕ್ಷಿಸನ ಹೊಂದಿ ಕ್ರಿಸ್ತನಲ್ಲಿ ಬಂದಿದಾರೋ ಅವ್ರನ್ನ ಏನ್ ಮಾಡುತ್ತೆ ಅದು ಸೂಚಿಸ್ತದೆ ಸಭೆ ಅಥವಾ ಆ ನಾವಿನ ನಾವು ಬೈಬಲ್ ಅಲ್ಲಿ ಅಲ್ಲೇ ಅವಾಗಲೇ ಪೇತ್ರದಲ್ಲಿ ಓದಿದ್ದೋ ಒಂದನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ಓದಿದ್ದೋ ಇನ್ನೊಂದು ಸಾರಿ ಓದೋಣ ವಾಕ್ಯವನ್ನ ಫಸ್ಟ್ ಪೀಟರ್ ಥರ್ಡ್ ಚಾಪ್ಟರ್ ವರ್ಸ್ 21 ಓದಿ ಸಿಸ್ಟರ್ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಅದು ಹೋಗಲಾಡಿಸುವಂತದ್ದಲ್ಲ ಒಳ್ಳೆಯ ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ ನೋಡಿದ್ರ ಹಂಗಾದ್ರೆ ಅದು ಏನಾಗಿದೆ ಅಂದ್ರೆ ಒಂದು ಅದು ಒಂದು ಹೋಲಿಕೆಯಾಗಿದೆ ಆ ನೀರು ಯಾವ ಹೋಲಿಕೆ ಅಂದ್ರೆ ನಮ್ಮ ದೀಕ್ಷೆ ಸ್ಥಾನಕ್ಕೆ ಏನಾಗಿದೆ ಅದು ಒಂದು ಹೋಲಿಕೆಯಾಗಿದೆ ಆದ್ರಿಂದ ಹೆಂಗೆ ಆ ನಾವಿ ಒಳಗೆ ಸೇರಿದವರು ರಕ್ಷಣವನ್ನು ಹೊಂದ್ಕೊಂಡ್ರು ಅದೇ ತರ ಕ್ರಿಸ್ತ ಎಂಬ ನಾವೆಯಲ್ಲಿ ನಾವೆಲ್ಲ ಸೇರ್ಕೊಂಡ್ರೆ ದೀಕ್ಷಿಸನದ ಮುಖಾಂತರ ನಾವು ಸೇರ್ಕೊಳ್ಳುವ ಒಂಬ ದೇವರ ಮಕ್ಕಳಿಗೆ ಅದು ಹೋಲಿಕೆ ಸರಿ ಇದು ಪ್ರಾರಂಭ ಇದರ ಒಂದು ಪಯಣ ಯಾವಾಗ ಪ್ರಾರಂಭ ಆಯ್ತು ಎಷ್ಟು ತಿಂಗಳು ಅದು ತನ್ನ ಪ್ರಯಾಣವನ್ನ ಮಾಡಿತ್ತು ಅಂತ ನೋಡ್ಬೇಕಾದ್ರೆ ಅದು ಸರಿಯಾಗಿ 5 ತಿಂಗಳು ಅಂತ ನಾವು ನೋಡ್ತೀವಿ ನೆಕ್ಸ್ಟ್ ಡೇಟ್ ರಾಜು 5 ತಿಂಗಳು ಏನಾಯ್ತು ತನ್ನ ಪ್ರಯಾಣವನ್ನ ಅದು ಮಾಡಿತ್ತು ಇಟ್ ವಾಸ್ ಎಕ್ಸಾಕ್ಟ್ಲಿ 5 ಮಂತ್ ಅಂತ ನಾವು ಏನ್ ಮಾಡ್ತೀವಿ ಬೈಬಲ್ ಅಲ್ಲಿ ನಾವು ಓದಿ 150 ದಿನ ಹಂಗಾದ್ರೆ ಸಭೆ ಯೇಸು ಸ್ವಾಮಿಯ ಮೊದಲನೇ ಬರುವಿಕೆಯಿಂದ ಇದು ಪ್ರಾರಂಭವಾಗಿ ಎರಡನೇ ಬರುವಿಕೆವರೆಗೆ ಏನಾಯ್ತು ಇದು ಪ್ರಯಾಣವನ್ನ ಮಾಡ್ತಾ ಇದೆ ಅರಾರಾತ್ ಮಲೆ ಮೇಲೆ ಇದೇನಾಯ್ತು 5ನೇ ತಿಂಗಳು 5ನೇ ತಿಂಗಳು ಸರಿ 7ನೇ ತಿಂಗಳು 17ನೇ ದಿವಸದಲ್ಲಿ ಇದೇನಾಯ್ತು ಅಂತ ನೋಡ್ಬೇಕಾದ್ರೆ ಅರಾರಾತ್ ಮಲೆ ಮೇಲೆ ಅದು ಅದು ನಿಂತಿತ್ತು ಅಂತ ನೋಡ್ತೀವಿ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಇಟ್ ವಾಸ್ ರೆಸ್ಟೆಡ್ ಆನ್ ದ ಮೌಂಟ್ ಅರಾರಾತ್ ರೆಸ್ಟ್ ಅಂತ ನೋಡ್ತೀವಿ ಅಂದ್ರೆ ಈ 5 ತಿಂಗಳು ಏನ್ನ ಸೂಚಿಸ್ತದೆ ನಾವು ನೋಡೋದಾದ್ರೆ ಬೈಬಲ್ ಅಲ್ಲಿ ಈ 5 ತಿಂಗಳು ಬಂದು ಸ್ವಾರ್ಥ ಯುಗವನ್ನ ಸೂಚಿಸ್ತದೆ ಇಟ್ ವಾಸ್ ಇಟ್ ರೆಪ್ರೆಸೆಂಟ್ ದಿ ಗಾಸ್ಪಲ್ ಏಜ್ ನಾವು ಚಾರ್ಟ್ ಅಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿಯ ಮೊದಲನೇ ಬರುವಿಕೆಯಿಂದ ಯೇಸು ಸ್ವಾಮಿಯ ಎರಡನೇ ಬರುವಿಕೆವರೆಗೆ ಇರುವಂತ ಈ ಕಾಲವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ವಾರ್ಥ ಯುಗ ಗಾಸ್ಪಲ್ ಏಜ್ ಯಾಕೆ ಅಂದ್ರೆ ಈ ಗಾಸ್ಪಲ್ ಏಜ್ ಅಲ್ಲಿ ದೇವರು ಸಭೆನ ಆಯ್ಕೆ ಮಾಡ್ತಾ ಬರ್ತಾ ಇದ್ದಾರೆ ಓಕೆ ಸಭೆನ ಆಯ್ಕೆ ಮಾಡ್ತಾ ಬರ್ತಾ ಇದ್ದಾರೆ ಸರಿ ಈ ಗಾಸ್ಪಲ್ ಏಜಿನ ನಾವು ನೋಡೋದಾದ್ರೆ 5 ತಿಂಗಳು ತಗೊಂಡ್ರು ಅಂತ ನೋಡ್ತೀವಿ ಪ್ರಯಾಣ ಎಷ್ಟು ದಿನ 5 ತಿಂಗಳು 5 ಅಂದ್ರೆ ಬೈಬಲ್ ಏನ್ ನಾವು ಸೂಚಿಸ್ತೇವೆ ಬೈಬಲ್ ಅಲ್ಲಿ 5 ಅಂತ
ಎಲ್ಲಾದ್ರೂ ಏನಾದ್ರೂ ಹೇಳಲ್ಪಟ್ಟಿದೆ ಐದು ವಿಷಯದಲ್ಲಿ ಅಂತ ನೋಡೋದಾದ್ರೆ ನಾವು ನೋಡ್ತೀವಿ ಯೇಸು ಸ್ವಾಮಿಗೋಸ್ಕರ ಕಾದಿದಂತ ಹತ್ತು ಕನ್ಯರು. ಹತ್ತು ಕನ್ಯರಲ್ಲಿ ಐದು ಕನ್ಯರು ಮಾತ್ರ ಬುದ್ಧಿವಂತರು, ಬುದ್ಧಿ ಉಳ್ಳ ಕನ್ಯೆಗೆ ಫೈವ್ ಅಂತ ನೋಡ್ತೀವಿ. ಅವರೇ ಸಭೆ, ಅವರೇ 144,000. ಐದು ಕನ್ಯರು ಬುದ್ಧಿ ಇಲ್ಲದ ಕನ್ಯದ ಕನ್ಯರು ಅಂತ ನೋಡ್ತೀವಿ. ಫೂಲಿಶ್ ವರ್ಜಿನ್ಸ್, ಫೈವ್ ಆರ್ ಫೂಲಿಶ್ ವರ್ಜಿನ್, ದೇ ಆರ್ ರಿಜೆಕ್ಟೆಡ್. ಆದ್ರೆ ಅವ್ರೇನಾಗ್ಬಿಟ್ರು, ಅವರು ನಿರಾಕರಿಸಲ್ಪಟ್ರು. ಓನ್ಲಿ ಐದು ಮಂದಿ ಬುದ್ಧಿ ಉಳ್ಳ ಕನ್ಯರು ಮಾತ್ರ ಸಭೆಯಾಗಿ ಸೇರಿಸಲ್ಪಟ್ರು ಅಂತ ನಾವು ನೋಡ್ತೀವಿ. ಅಂದ್ರೆ ಈ ಫೈವ್ ಏನ ಸೂಚಿಸ್ತದೆ ಅಂತ ನೋಡೋದಾದ್ರೆ, ಈ ಸಭೆಯ ಒಂದು ಆಯ್ಕೆ ಮಾಡುವಂತ ಒಂದು ಕಾಲ ಸಭೆ ಅಂದ್ರೆ ಒಂದು ಮೊದಲ ಗೀತೆ, ಯೇಸು ಸ್ವಾಮಿಗೆ ಮೊದಲ ಗೀತೆಯನ್ನ ಆಯ್ಕೆ ಮಾಡುವಂತ ಒಂದು ಕಾಲ ಸರಿ. ಆದ್ರೆ ಇವಾಗ ಇನ್ನೊಂದು ಕಡೆ ಕೂಡ ನಾವು ನೋಡ್ಬೋದು, ಐದು ನೋಡೋದಾದ್ರೆ ಈ ದೇವದರ್ಶನ ಗೂಡಾರಲ್ಲಿ ಕೂಡ ಆ ದೇವದರ್ಶನ ಗೂಡಾರದ ಮೇಲೆ ಮೇಲ್ಹೊದಿಕೆ ಆಗ್ತಾ ಇದ್ರು. ಹೊದಿಕೆಗಳನ್ನ ಆದ್ಮೇಲೆ ನಾಲ್ಕು ವಿಧವಾದ ಹೊದಿಕೆಗಳನ್ನ ಆಗ್ತಾ ಇದ್ರು. ಅದರಲ್ಲಿ ಕೂಡ ನಾವು ಓದೋದಾದ್ರೆ ಅದು ಬಂದು ಎರಡು ಭಾಗವಾಗಿತ್ತು. ಐದು ಐದು ಮೊದಲನೇ ಹೊದಿಕೆ ಏನಾದ್ರು ನೋಡೋಕೆ ಐದು ಐದು ಭಾಗವಾಗಿತ್ತು, ಫೈವ್ ಫೈವ್ ಪಾರ್ಟೆಡ್. ಅದರಲ್ಲಿ ಕೂಡ ಸಭೆ ಎಂಬ ವಿಷಯವನ್ನು ಅಲ್ಲಿ ದೇವರು ತೋರಿಸ್ಬೇಕಾದ್ರೆ ಅದನ್ನ ಐದು ಅಂತಾನೆ ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಅದು ಐದು ತಿಂಗಳು. ಇವಾಗ ಏನಾಯ್ತು, ಈ ಐದು ತಿಂಗಳು ಸಭೆ ಆಯ್ಕೆ ಮಾಡುವಂತ ಒಂದು ಕಾಲ. ಇವಾಗ ಅದು ಎಲ್ಲಿ ರೆಸ್ಟ್ ಆಗುತ್ತಂದೆ, ಅದು ಅರಾರಾತ್ ಮಲೆ ಮೇಲೆ ಅದು ರೆಸ್ಟ್ ಆಗುತ್ತೆ, ನಾವೇ ರೆಸ್ಟ್ ಆಗುತ್ತೆ. ಅಂದ್ರೆ ರೆಸ್ಟ್ ಇಂಗ್ಲಿಷ್ ರೆಸ್ಟ್ ಅಂತ ಕೊಟ್ಟಿದೆ. ಇಟ್ ವಾಸ್ ರೆಸ್ಟೆಡ್ ಆನ್ ದಿ ಮೌಂಟ್ ಅರಾರಾತ್. ಬೈಬಲ್ ಅಲ್ಲಿ ನಮ್ಗೆ ಮಲೆ ಅಂದ್ರೆ ನಮ್ಗೆ ಅದರ ಅರ್ಥ ಗೊತ್ತಿದೆ. ದ ಮೌಂಟನ್ ರೆಪ್ರೆಸೆಂಟ್ ದಿ ಕಿಂಗ್ಡಮ್, ರಾಜ್ಯವನ್ನ ಅದು ಸೂಚಿಸ್ತದೆ. ಕ್ರಿಸ್ತನ ರಾಜ್ಯವನ್ನ ಏನ್ ಮಾಡ್ತದೆ, ಸೂಚಿಸ್ತದೆ. ದಾನಿಯೇಲ ಎರಡನೇ ಅಧ್ಯಾಯದಲ್ಲಿ ನಾವು ಓದೋದಾದ್ರೆ ಆ ಸೆಲೆನ ಒಂದು ಕಲ್ಲು ಏನ್ ಮಾಡುತ್ತೆ, ಬಂದು ಅದನ್ನ ಒಡೆದು ಅದನ್ನ ಪುಡಿ ಪುಡಿ ಮಾಡಿ ಅದನ್ನ ಅಳಿಸ್ತದೆ. ಆದ್ರೆ ಆ ಕಲ್ಲು ಏನಾಗುತ್ತೆ, ಒಂದು ದೊಡ್ಡ ಪರ್ವತವಾಗಿ ಅದು ಬೆಳೀತದೆ ಅಂತ ನೋಡ್ತೀವಿ. ಅದೇ ಅಲ್ಲಿ ಹೇಳ್ಬೇಕಾದ್ರೆ 244 ಬೈಬಲ್ ಅಲ್ಲಿ ಬರ್ಕೊಳ್ಳಿ. ದಾನಿಯೇಲ 2:44 ಆ ವಾಕ್ಯ ಏನಿಡುತ್ತೆ, ದೇವರು ಆ ಕಾಲದಲ್ಲಿ ತನ್ನ ರಾಜ್ಯವನ್ನ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ ಅಂತ ಕೂಡ ಹೇಳುತ್ತೆ. ಆದ್ರೆ ಬೈಬಲ್ ಅಲ್ಲಿ ಪರ್ವತ ಅಂತ ನೋಡೋದಾದ್ರೆ ಅದು ದೇವರ ರಾಜ್ಯ, ಇಟ್ ಇಸ್ ಕಿಂಗ್ಡಮ್ ಆಫ್ ಗಾಡ್, ಕ್ರಿಸ್ತನ ರಾಜ್ಯ. ಹಂಗಾದ್ರೆ ಈ ನಾವೇ ಮರಾರಾತ್ ಮಲೆ ಮೇಲೆ ನಿಂತಿದ್ ಅಂದ್ರೆ ಏನ್, ಅದು ಏನ್ ಕಾಲ ಅಂದ್ರೆ, ಅದು ನಾವು ಚಾಟ್ ಅಲ್ಲಿ ನೋಡೋದಾದ್ರೆ ಅದು ಮೇಸಿಯಾನಿಕ್ ಏಜು, ಮೇಸಿಯನ ಒಂದು ಒಂದು ಯುಗ. ಅದೇನಪ್ಪ ಅಂದ್ರೆ ಅದು ಸಾವಿರ ವರ್ಷ ಆಳ್ವಿಕೆ, ಯೇಸುವಿನ ಸಾವಿರ ವರ್ಷ ಆಳ್ವಿಕೆ. ನಮ್ಗೆ ಗೊತ್ತಿರೋ ಪ್ರಕಾರ ಯೇಸು ಸ್ವಾಮಿ ಯಾವಾಗ ಬಂದ್ರು ಅಂತ ನಾವು ಹಲವಾರು ಪಾಠಗಳಲ್ಲಿ ಏನ್ ಮಾಡಿದ್ದೀವಿ, ನೋಡಿದ್ದೀವಿ. ಯೇಸು ಸ್ವಾಮಿ ಬಂದಿದ್ದು ಯಾವಾಗ ಅಂದ್ರೆ 1874, 1844 ವರ್ಷದಲ್ಲಿ ಯೇಸು ಸ್ವಾಮಿ ಏನಾಗಿದ್ದಾರೆ, ಪ್ರಸನ್ನತೆಯಾಗಿದ್ದಾರೆ. ಆದ್ರೆ ಇವತ್ತಿರುವಂತ ಎಲ್ಲ ಕ್ರೈಸ್ತರು ಯೇಸು ಸ್ವಾಮಿ ಬರ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಕಣ್ಣಲ್ಲಿ ನೋಡೋ ಪ್ರಕಾರ ಬರ್ತಾರಂತ ಎದುರು ನೋಡ್ತಾ ಇದ್ದಾರೆ. ಆದ್ರೆ ನಮ್ಗೆ ವಾಕ್ಯ ಗೊತ್ತು, ಯೇಸು ಸ್ವಾಮಿ ಕಣ್ಣಲ್ಲಿ ನೋಡುವ ಒಂದು ಒಂದು ಸ್ಥಾನದಲ್ಲಿ ಇವಾಗ ಇಲ್ಲ, ಅವ್ರ ಆತ್ಮಿಕ ದೇಹದಲ್ಲಿದ್ದಾರೆ. ಯೇಸು ಸ್ವಾಮಿ ಇವಾಗ ಅಮರತ್ವ ದೇಹದಲ್ಲಿದ್ದಾರೆ. ಅದರಿಂದ ಮನುಷ್ಯನ ಕಣ್ಣಿನಿಂದ ಯೇಸು ಸ್ವಾಮಿನ ನೋಡೋದಕ್ಕೆ ಅಸಾಧ್ಯ. ಅದನ್ನ ನಾವು ಬೈಬಲ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಇವಾಗ ನೋಡಿ, ಇವಾಗ ಈ ಭೂಮಿನ ಸೈತನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಆದ್ರೆ ಸೈತನ ನಾವು ನೋಡಿದೀವ ಅಂತ ನೋಡೋದಾದ್ರೆ ನಾವು ನೋಡಿಲ್ಲ. ಆದ್ರೆ ನಾವೇನ್ ಹೇಳ್ತೀವಿ, ಸೈತನ ಈ ಲೋಕದ ಒಂದು ಅತಿಪತಿ, ಸೈತನ ಈ ಲೋಕನ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ ನಾವು ಹೆಂಗೆ ಹೇಳ್ತೀವಿ ಅಂತ ನೋಡೋದಾದ್ರೆ, ಎರಡು ವಿಷಯ. ಒಂದು ಬೈಬಲ್, ಬೈಬಲ್ ಹೇಳ್ತಾ ಇದೆ ಅವನು ಲೋಕದ ಒಂದು ಅತಿಪತಿ ಅಂತ. ಯೇಸುಸ್ವಾಮಿ ಕೂಡ ಯೋಹನ 14:30 ವಾಕ್ಯದಲ್ಲಿ ಹೇಳಿದ್ದಾರೆ, ಈ ಲೋಕದ ಅಧಿಪತಿ ಬರ್ತಾನೆ ಅಂತ ಹೇಳಿದ್ದಾರೆ. ಆಮೇಲೆ ಪೌಲರು ಕೂಡ ಬರಿಬೇಕಾದ್ರೆ, Ephesians 2:2 ಕೂಡ ಬರಿಬೇಕಾದ್ರೆ, ಆಕಾಶದಲ್ಲಿ ಅಧಿಕಾರ ಸಲ್ಲಿಸುವ ಆತ್ಮ ಅಂತ ಕೂಡ ಸೈತನ ಒಂದು ಆಳ್ವಿಕೆ ಬಗ್ಗೆ ಹೇಳಲ್ಪಟ್ಟಿದೆ. ಆದ್ರೆ ಸೈತನ ಆಳ್ವಿಕೆ ನಮ್ಮ ಕಣ್ಣಿಂದ ನೋಡಕ್ಕಾಗುತ್ತಾ, ಅಂದ್ರೆ ನೋಡಕ್ಕಾಗಲ್ಲ. ಆದ್ರೆ ಏನ ನಾವು ಹೆಂಗೆ ನಾವು ಅರ್ಥ ಮಾಡ್ಕೊಳ್ತೀವಿ, ಒಂದು ಬೈಬಲ್ ವಾಕ್ಯ, ಇನ್ನೊಂದು
ಈ ಲೋಕದಲ್ಲಿ ನಡೆಯುವಂತ ಘಟನೆಗಳು. ಈ ಲೋಕದಲ್ಲಿ ಅನ್ಯಾಯಗಳು ನಡೀತಾ ಇದೆ. ಅನ್ಯಾಯ, ಪಾಪ, ಅನೀತಿ, ಸ್ವಾರ್ಥ ಇಲ್ಲಿ ಈ ಭೂಮಿಯಲ್ಲಿ ಏನಾಗಿದೆ, ತುಂಬಾನೇ ತುಂಬಿದೆ. ಆದ್ರಿಂದಾನೆ ನಾವು ಹೇಳ್ತೀವಿ, ಈ ಲೋಕದಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ. ಒಳ್ಳೆಯವರೆಲ್ಲ ಕೊಲ್ಲಲ್ಪಟ್ಟಿದ್ದಾರೆ. ಅಪೋಸ್ತಲರು, ನಮ್ಮ ಕರ್ತನದ ಯೇಸು ಸ್ತೇಫಾನು, ಯಾಕೆ ಇವರೆಲ್ಲ ಕೊಲ್ಲಲ್ಪಟ್ರು ಅಂದ್ರೆ ಈ ರಾಜ್ಯದಲ್ಲಿ ನೀತಿವಂತರಿಗೆ ಸ್ಥಳ ಇಲ್ಲ. ಆದ್ದರಿಂದ ಯಾಕೆಂದ್ರೆ ಇದು ಅನೀತ್ಯ ಒಂದು ರಾಜ್ಯ. ಅನೀತಿವಂತರು ಮಾತ್ರ ಈ ಭೂಮಿಯಲ್ಲಿ ಬಾಳ್ಬೇಕು. ನೀತಿವಂತರು ಯಾರು ಇರೋದಕ್ಕೆ ಈ ಲೋಕ ಏನ್ ಮಾಡಲ್ಲ, ಬಿಡಲ್ಲ. ಆದ್ರಿಂದ ನಾವು ಹೇಳ್ತೀವಿ ಇದು ಸೈತನ ರಾಜ್ಯ ಅಂತ. ಅದೇ ತರ ಕ್ರಿಸ್ತನ ರಾಜ್ಯವು ಕೂಡ ಕಣ್ಣಿಗೆ ಕಾಣದಂತೆ ಇರ್ತದೆ. ಹಂಗಾರೆ ನಾವು ಯೇಸುಸ್ವಾಮಿ ಬಂದಿದ್ದಾರೆ ಮತ್ತು ಅವರ ರಾಜ್ಯವನ್ನು ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಹೆಂಗೇನ್ ತಿಳಿಬಹುದು ಅಂತ ನೋಡೋದಾದ್ರೆ, ಅದು ಬಂದು ನಾವು ಒಂದು ಬೈಬಲ್ ವಾಕ್ಯ, ಇನ್ನೊಂದು ಈ ಭೂಮಿಯಲ್ಲಿ ನಡೀತಾ ಇರುವಂತ ಘಟನೆಗಳು, ಸೂಚನೆಗಳು. ಯೇಸುಸ್ವಾಮಿ ಮತ್ತಾಯ 24ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ ಆ ಪರವಶ ಎಂಬ ವಾಕ್ಯ, ಅಂದ್ರೆ ನಾನು ಬಂದಿರ್ಬೇಕಾದ್ರೆ ಈ ಭೂಮಿಯಲ್ಲಿ ಏನೆಲ್ಲ ನಡೀತದೆ, ಯುದ್ಧಗಳು, ಬರಗಳು, ಆಮೇಲೆ ರೋಗಗಳು, ಆಮೇಲೆ ಏನಾಗುತ್ತೆ, ಈ ಭೂಮಿಯಲ್ಲಿ ಭೂಕಂಪಗಳು ನಡೀತದೆ ಅಂತ ಯೇಸುಸ್ವಾಮಿ ಹೇಳಿದ್ರು. ಅದೇ ತರ ನಾವು ನೋಡ್ತಾ ಇದ್ದೀವಿ ಭೂಮಿಯಲ್ಲಿ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರು, ಆಮೇಲೆ ಲಿಸ್ಟ್ ತಗೊಳ್ಳಿ ನೀವು, ಹಲವಾರು ವಿಧವಾದ ಈ ಭೂಮಿಯಲ್ಲಿ ಯುದ್ಧಗಳು ನಡೀತಾ ಇದೆ ಅಲ್ವಾ. ಕೊರಿಯಾ ವಾರು, ಇಂಡಿಯಾ ಪಾಕಿಸ್ತಾನ್ ವಾರು, ಇಂಡಿಯಾ ಚೈನಾ ವಾರು, ಇಂಡಿಯಾ ಶ್ರೀಲಂಕಾ LTT ವಾರು, ಕುವೈತ್ ವಾರು, ಇರಾನ್ ಇರಾಕ್ ವಾರು, ಅಮೆರಿಕಾ ರಷ್ಯಾಗೆ ಕೋಲ್ಡ್ ವಾರು, ಈ ಇಂತಹ ಹಲವಾರು ಯುದ್ಧಗಳನ್ನ ನೀವು ಇಷ್ಟಕ್ಕೆ ನೋಡಿದ್ರೆ ನಾವು ನೋಡ್ಬೋದು. ಅಷ್ಟು ಯುದ್ಧಗಳು, ಬರಗಳು, ಭೂಕಂಪಗಳು ನೋಡಿ, ಸುನಾಮಿ, ಇಂತಹ ಹಲವಾರು ನಾವು ನಾಶನವನ್ನ ನೋಡ್ತಾ ಇದ್ದೀವಿ. ಆದ್ರಿಂದ ನಮ್ಗೆ ತುಂಬಾ ಕ್ಲಿಯರ್ ಆಗಿದೆ ಯೇಸುಸ್ವಾಮಿ ಇಲ್ಲಿರುವ ಸೂಚನೆಗಳು ನಡೀತಾ ಇದೆ. ಆದ್ರಿಂದ ಖಂಡಿತ ಯೇಸುಸ್ವಾಮಿ ಏನಾಗಿದ್ದಾರೆ, ಬಂದಿದ್ದಾರೆ ಅಂತ ನಾವು ನೋಡ್ತೀವಿ. ಯಾವಾಗ ಬಂದ್ರು ಡೇಟ್ ನೋಡೋದಾದ್ರೆ ನಮ್ಗೆ ಮೂರು ವಿಧವಾದ ಮೂರು ಏನ್ ಮಾಡಿದ್ದಾರೆ ಬೈಬಲ್ ಅಲ್ಲಿ ಕೊಟ್ಟಿದ. ಒಂದು ಬಂದು ಈ 1874 ಮೊದಲನೇದು ನಾವು ನೋಡಿದ ದಾನಿಯಲ 12ನೇದಲ್ಲಿ ನಮ್ಗೆ ಗೊತ್ತಿದೆ, ನಾವು ಪಾಠದಲ್ಲಿ ಓದಿರ್ತೀವಿ. ದಾನಿಯಲ 12ನೇದಲ್ಲಿ 11 ಅಂತ 12ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಒಂದು ಡೇಟ್ ಕೊಟ್ಟಿದೆ, ಅಂದ್ರೆ 1335 ದಿವಸಗಳು ಕಾದಿದ್ದು ಸೇರುವನು ಧನ್ಯನು. ಯಾರಿಗೆ ಕಾದಿರ್ಬೇಕು, ಯೇಸುಸ್ವಾಮಿಗೆ ಕಾದಿದ್ದು ಅವರ ಜೊತೆಗೆ ಸೇರುವನು ಧನ್ಯನು. ಎಷ್ಟು ದಿವಸ ಅಂದ್ರೆ 1335 ಡೇಸ್. ಸ್ವಲ್ಪ ಅರ್ಥ ಮಾಡ್ಕೊಡೋದು ಬ್ರದರ್ಸ್. ಬ್ರದರ್ ಮ್ಯೂಟ್ ಮಾಡಿ ಬ್ರದರ್, ಬೇರೆ ಪ್ಲೀಸ್ ಅದರ್ಸ್. ಓಕೆ, ಮ್ಯೂಟ್ ಮಾಡಿದೀನಿ. ಓಕೆ, ಬೇರೆ ಎಲ್ಲೋ ಶಬ್ದ ಬರ್ತಾಯಿತ್ತು. ಓಕೆ, ಅಂದ್ರೆ 1335 ದಿವಸ ಅಂದ್ರೆ ಒಂದು ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದು ವರ್ಷ. ಅದರ ಪ್ರಕಾರ ನಾವು ಬೈಬಲ್ ನೋಡೋದಾದ್ರೆ ಅದು ನಮ್ಗೆ ಲೆಕ್ಕ ಮಾಡಿದೀವಿ. ಅದು 1874 ಒಂದು ಮೊದಲನೇ ಪ್ರೂಫ್. ಎರಡನೇ ಪ್ರೂಫ್ ಏನಂದ್ರೆ ಆದಾಮಿಂದ 1874 ವರೆಗೆ ನಮ್ಗೆ 6000 ವರ್ಷ ಕೊನೆಯ ಮುಕ್ತಾಯ ಆಗುತ್ತದೆ. ಇವಾಗ ನಾವು 7000 ವರ್ಷದೊಳಗೆ ಏನಾಗಿದೆ ಕಾಲಿಟ್ಟಿದೀವಿ. 1874 ಕ್ರಿಸ್ತಶಕ 1874 6000 ವರ್ಷ ಮುಕ್ತಾಯವಾಗುತ್ತಾ ಇದೆ. ಇವಾಗ 7000 ವರ್ಷದೊಳಗೆ ನಾವು ಬಂದು ಸುಮಾರು 148 ವರ್ಷಗಳು ಕಳೆದಿದೆ. ಆಲ್ರೆಡಿ ಇನ್ ದ 7th ಡೇ. ಯೇಸುಸ್ವಾಮಿಗೆ ಒಂದು ದಿನ ಅಂದ್ರೆ 1000 ವರ್ಷ. ಅಂದ್ರೆ 6000 ವರ್ಷ ಅಂದ್ರೆ 6 ದಿನ ಕಳೆದಿದೆ. ಇವಾಗ ನಾವು 7ನೇ ದಿನದಲ್ಲಿ ಇದ್ದೀವಿ. ಇದನ್ನ ರಸ್ತೆಲ್ ಅವರು ತುಂಬಾ ಕ್ಲಿಯರ್ ಆಗಿ 2ನೇ ವಾಲ್ಯೂಮ್ ಅಲ್ಲಿ ಇದ್ರ ಬಗ್ಗೆ ನಮ್ಗೆ ಪ್ರೂಫ್ ತುಂಬಾ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಅದರ ಪ್ರಕಾರ ಬೈಬಲ್ ವಚನದ ಒಂದು ಬೇಸ್ ಅಲ್ಲಿ ರಸ್ತೆ ಸೆಕೆಂಡ್ ವಾಲ್ಯೂಮ್ ಅಲ್ಲಿ ಬರೆದಿದ್ದಾರೆ. ನಾವು ಧಾರಾಳವಾಗಿ ನಂಬೋದು, ಯಾಕೆಂದ್ರೆ ದೇವರು ತನ್ನ ಸೇವಕನಾದ ಸಹೋದರ ರಸುಲ್ ಅವರ ಮುಖಾಂತರ ಇದನ್ನ ಬರೆದು ನಮ್ಗೆ ಕೊಟ್ಟಿದ್ದಾರೆ. ಅದರಿಂದ ನಾವು ಇದರಲ್ಲಿ ಯಾವ ಒಂದು ಕನ್ಫ್ಯೂಷನ್ಸ್ ನಮ್ಗೆ ಬೇಕಾಗಿಲ್ಲ. ಯಾಕೆಂದ್ರೆ ದೇವರು ಅವ್ರನ್ನೇ ನೇಮಿಸಿದ್ದಾರೆ.
ನಾವು ಮತ್ತಾಯಿ 24 45ನೇ ವಾಕ್ಯದಲ್ಲಿ ನಾವು ಓದ್ತೀವಿ ಆ ವಾಕ್ಯವನ್ನು ಓದೋಣ ಮ್ಯಾಥ್ಯೂ 24:45 ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂತ ಆಳು ಯಾರು ಯಜಮಾನನು ಬಂದ ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂತ ಆಳು ಯಾರು ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಹೊತ್ತು ಹೊತ್ತಿಗೆ ತನ್ನ ಮನೆಯವರಿಗೆ ಏನ್ ಮಾಡ್ಬೇಕಂತ ಆಹಾರ ಕೊಡ್ಬೇಕು ಎಂತ ಆಹಾರ ಅಂದ್ರೆ ಆತ್ಮಿಕ ಆಹಾರ ಏನೋ ಚಿಕನ್ ಮಟನ್ ಅಂತ ಅನ್ಕೋಬೇಡಿ ಆತ್ಮಿಕ ಆಹಾರವನ್ನು ಕೊಡುವುದಕ್ಕೆ ಏನ್ ಮಾಡ್ದಂತೆ ಗೊತ್ತು ಮಾಡಿಕೊಂಡ ದೇವರು ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಕೆಸ್ಥರು ವಿವೇಕಿಯೂ ಆದಂತ ಆಳು ಯಾರು ದಿ ವೈಸ್ ಅಂಡ್ ಏನಂತವ್ರು ಇವರು ವೈಸ್ ಸರ್ವೆಂಟ್ ಫೈತ್ಫುಲ್ ಅಂಡ್ ವೈಸ್ ಸರ್ವೆಂಟ್ ಯಾರು ಅಂತ ನೋಡ್ಬೇಕಾದ್ರೆ ಅವ್ರೆ ನಮ್ಮ ಏಳನೇ ತೂತನು ನಮ್ಮ ಸೌರ ಹಸಲ್ ಅವರು ಅದರಲ್ಲಿ ಬರ್ದಿದ್ದಾರೆ ನಮ್ಗೆ ಎರಡನೇ ವಾಲ್ಯೂಮ್ ಅಲ್ಲಿ ನಮ್ಗೆ ಆರು ವಾಲ್ಯೂಮ್ ಬರ್ದು ಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ವಾಲ್ಯೂಮ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅದರಿಂದ ಬೈಬಲ್ ಸ್ಟೂಡೆಂಟ್ಸ್ ನಾವು ಎಂತಹ ಒಂದು ಡೌಟ್ ನಮ್ಗೆ ಬೇಕಾಗಿಲ್ಲ ಓಕೆ ಸಿಸ್ಟರ್ ಆದಾಮಿಂದ ಹಿಡಿದು 1874 ವರೆಗೆ ನಮ್ಗೆ 6000 ವರ್ಷ ಮುಕ್ತಾಯವಾಗ್ತದೆ ಅಂದ್ರೆ ಆರು ದಿನಗಳು ಆಯ್ತು ಏಳನೇ ದಿನ ಕರ್ತನಾದ ಯೇಸುವಿನ ದಿನ ಅದೇ ವಿಶ್ರಾಂತಿಯ ದಿನ ಅಂತ ಹೇಳಲ್ಪಟ್ಟಿದೆ ಏಳನೇ ದಿನ ಅಂದ್ರೆ ಸಬ್ಬತ್ತು ಸಬ್ಬತ್ ಅಂದ್ರೆ ಯಾವ ಕೆಲಸವೂ ಮಾಡಬಾರದು ಆ ವಾಕ್ಯವನ್ನ ನಾವು ಓದನ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ 19ರಿಂದ ಓದಿಸಿಷ್ಟೆ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ 19ರಿಂದ ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು ಸಾಕು ಸಿಸ್ಟರ್ ಸಾಕು 20ನೇ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ವಿಶ್ರಾಂತಿಯ ಒಂದು ಕಾಲ ಏನಪ್ಪ ಇದು ವಿಶ್ರಾಂತಿಯ ಒಂದು ಕಾಲ ಅಂದ್ರೆ ಅದೇ 7th ಡೇ ಏಳನೇ ದಿನ ಬಂದು ವಿಶ್ರಾಂತಿ ಮನುಷ್ಯರು ಯಾರು ಕೆಲಸ ಮಾಡಬಾರ್ದು ಅಂದ್ರೆ ಇಷ್ಟು ಕಾಲ ದೇವರು 6000 ವರ್ಷ ಕಾಲ ದೇವರು ಮನುಷ್ಯನ ಚಿತ್ತಕ್ಕೆ ಈ ಭೂಮಿನ ಬಿಟ್ಬಿಟ್ರು ಆದ್ರೆ ಏಳನೇ ದಿನ ಯೇಸು ಸ್ವಾಮಿ ಏನ್ ಹೇಳ್ತಾರೋ ಅದನ್ನೇ ಲೋಕದವ್ರು ಮಾಡ್ಬೇಕು ಅದು ಪ್ರಾರಂಭವಾಗಿದೆ ಅಂತ ನಾವು ನೋಡ್ತೀವಿ ಇದೊಂದು ನಮ್ಗೆ ಪ್ರೂಫ್ ಕೊಡ್ತಾ ಇದ್ರೆ ಇನ್ನೊಂದು ಪ್ರೂಫ್ ರಸಲ್ ಕೊಡ್ಬೇಕಾದ್ರೆ ನಮ್ಗೆ ಜೂಬ್ಲಿ ಅಂತ ಒಂದು ಪಾಠವನ್ನ ಬರೀತಾರೆ ಅದರಲ್ಲಿ ಜೂಬ್ಲಿ ದ ಇಯರ್ ಆಫ್ ಜೂಬ್ಲಿ ಅಂದ್ರೆ ಇಸ್ರೇಲ್ ಜನರಿಗೆ ದೇವರು ಒಂದು ನ್ಯಾಯ ಪ್ರಮಾಣ ಕೊಟ್ಟಿದ್ರು ಏನ ನ್ಯಾಯ ಪ್ರಮಾಣ ಅಂದ್ರೆ ಅವರು ಬಂದು 7 ವರ್ಷ ಲೆಕ್ಕ ಮಾಡಿ 7 ವರ್ಷಗಳು ಅವ್ರು ಲೆಕ್ಕ ಮಾಡಿ ಇದು ಬಂದು ನಿಮ್ಗೆ ಬರ್ಕೊಳ್ಳಿ ನೀವು ಬರೀ ಮನೇಲಿ ಓದ್ಕೊಳ್ಳಿ ಲೇವಿಯ ಯಾಜಕ ಕಾಂಡ 25ನೇ ಅಧ್ಯಾಯದಲ್ಲಿ ಈ ವಿಷಯ ಇದೆ ಜೂಬ್ಲಿ ಬಗ್ಗೆ ಒಂದು ಲಾ ಕೊಟ್ಟು ಅಂದ್ರೆ ಏನಂದ್ರೆ ಅವ್ರಿಗೆ ಬ್ರದರ್ಸ್ ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ ಬೈಬಲ್ ಓದೋರು ಮಾತ್ರ ಇಟ್ಕೊಳ್ಳಬೆ ಮತ್ತೆ ಬೇಗ ಮುಖ್ಯದವರಲ್ಲ ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ ಎಷ್ಟೇ ವಾಕ್ಯ ಯಾಜಕಾಂಡ ಯಾಜಕಾಂಡ 25ನೇ ಅಧ್ಯಾಯ ನೀವು ಬರ್ಕೊಳ್ಳಿ ಸಿಸ್ಟರ್ ಓದ್ ಮನೇಲಿ ಓದಿ ಅದೇ ಜೂಬ್ಲಿ ಬಗ್ಗೆ ಒಂದು ಲಾ ಕೊಟ್ಟಿದ್ರು ದೇವರು ಏನಂದ್ರೆ ಇಸ್ರೇಲ್ ಜನರಿಗೆ ಬಂದು ಅವ್ರ ದೇಶದಲ್ಲಿ ಹೋಗಿ ಸೇರಿದ ಮೇಲೆ ಅವ್ರು ಬಂದು ತನ್ನ ನೆಲ ಮತ್ತು ಎಲ್ಲವನ್ನು ದೇವರು ಅವ್ರು ಭಾಗವಹಿಸಿಕೊಟ್ರು ಭಾಗ ಮಾಡಿಕೊಟ್ರು ಆಮೇಲೆ ಅವ್ರಿಗೆ 50ನೇ ವರ್ಷ ಬಂದು ಅವ್ರಿಗೆ ಜೂಬ್ಲಿ ವರ್ಷ ಅಂತ ದೇವರು ಅವ್ರಿಗೆ ನೇಮಕ ಮಾಡಿದ್ರು ಆ ಜೂಬ್ಲಿ ವರ್ಷದಲ್ಲಿ ಏನ್ ಮಾಡ್ಬೇಕಂದ್ರೆ ಯಾರೆಲ್ಲ ಸಾಲ ಮಾಡ್ಕೊಂಡ್ರು
ಯಾರೆಲ್ಲ ತನ್ನ ತನ್ನ ಮನ ತನ್ನ ಮನೆ ಮತ್ತು ತನ್ನ ಸೊತ್ತುಗಳೆಲ್ಲ ಯಾರೆಲ್ಲ ಮಾರ್ಬಿಟ್ರು 50 ವರ್ಷದಲ್ಲಿ ಅವ್ರಿಗೆ ಏನಾಗುತ್ತೆ, ತಿರ್ಗಾ ಸಿಕ್ಕುತ್ತೆ, ಅದು ತಿರ್ಗಾ ಬಂದ್ಬಿಡುತ್ತೆ. ಆಮೇಲೆ ಕೆಲವರು ಸಾಲ ಮಾಡಿಕೊಂಡು ತನ್ನ ಮಕ್ಕಳು ಹೆಂಡತಿ ಕೂಡ ನಾವು ಅವ್ರೇನ್ ಮಾಡ್ಬಿಡ್ತಾರೆ, ಮಾರ್ಬಿಡ್ತಾರೆ. ಅವಾಗ ಅವ 50 ದಿವಸ 50 ವರ್ಷದಲ್ಲಿ ತಾನು ಕಲ್ಕೊಂಡಿರದಂತ ತನ್ನ ಹೆಂಡತಿ ಮಕ್ಕಳನ್ನ ಕೂಡ ಅವ್ರು ತಿರ್ಗಾ ಪಡ್ಕೊಳ್ತಾರೆ. ಇದೇ ರಿಸ್ಟೋರೇಷನ್ ಅಂದ್ರೆ ಇದು ಜೂಬ್ಲಿ ಇಯರ್ ಅಂತ ನಾವು ನೋಡ್ತೀವಿ. ಇದು ಒಂದು ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಒಂದು ನ್ಯಾಯ ಪ್ರಮಾಣ, ಇದು ಒಂದು ಛಾಯೆ ಆಗಿದೆ. ಇದು ಏನಕ್ಕೆ ಛಾಯೆ ಆಗಿದೆ ಅಂದ್ರೆ, ಕರ್ತನಾದ ಯೇಸುಸ್ವಾಮಿ 1000 ವರ್ಷ ಆಳ್ವಿಕೆಯಲ್ಲಿ ಮನುಷ್ಯನ ಕಲ್ಕೊಂಡಿದ್ದಂತ ಎಲ್ಲಾ ಆಶೀರ್ವಾದಗಳನ್ನ ತಿರ್ಗಾ ಏನಾಗ್ತಾನೆ, ಪಡ್ಕೊಳ್ತಾನೆ. ಆದಂ ಪಾಪ ಮಾಡಿದ್ರಿಂದ ತನ್ನ ಜೀವನ ಕಲ್ಕೊಂಡ, ಏದನ್ ತೋಟವನ್ನ ಕಲ್ಕೊಂಡ, ತನ್ನ ಮಕ್ಕಳನ್ನ ಕಲ್ಕೊಂಡ ಮರಣದಿಂದ. ಆದ್ರಿಂದ ತಿರ್ಗಾ ಏನಾಗುತ್ತೆ, ಈ ಲೋಕ ತಿರ್ಗಾ ಈ ಭೂಮಿ ರಿಸ್ಟೋರೇಷನ್ ಮಾಡ್ತಾರೆ ಯೇಸು ಸ್ವಾಮಿ. ಅದೇ ಇಲ್ಲಿ ಹೇಳುತ್ತೆ ವಾಕ್ಯ, ಇದು ವಿಶ್ರಾಂತಿಯ ಕಾಲ ಅಂತ ನಾವು ಇಲ್ಲಿ ನೋಡ್ತೀವಿ. ಈ ಕಾಲದಲ್ಲಿ ಭೂಮಿಯು ತಿರ್ಗಾ ಏನಾಗುತ್ತೆ, ರಿಸ್ಟೋರೇಷನ್ ಮಾಡ್ತಾರೆ ಯೇಸು ಸ್ವಾಮಿ. ಆದಾಮಿಂದ ಸತ್ತವ್ರನ್ನೆಲ್ಲ ತಿರ್ಗಾ ಪುನಃ ಎಬ್ಬರಿಸಿ ಈ ಭೂಮಿನ ಒಂದು ಏದನ್ ತೋಟವಾಗಿ ಮಾರ್ಪಡಿಸ್ತಾರೆ. ಅದೇ ವಿಶ್ರಾಂತಿಯ ಒಂದು ಕಾಲ, 5000 ವರ್ಷ ಆಳ್ವಿಕೆ. ಅದು ಕೂಡ ನಾವು ನೋಡೋದಾದ್ರೆ ಭೂಮಿಯಲ್ಲಿ ನೋಡಿ, ಜೂಬ್ಲಿ ಒಂದು ಒಂದು ಫ್ರೀಡಮ್ ಅವರಿಗೆ. ಯಾರೆಲ್ಲ ದಾಸತ್ವಕ್ಕೆ ಹೋಗಿದ್ರು ಅಂದ್ರೆ ಸಾಲ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಯಾರೆಲ್ಲ ತಮ್ಮ ಬೇರೆಯವ್ರಿಗೆ ಮಾರ್ಬಿಟ್ರು, ಅವ್ರಿಗೆ ಏನ್ ಸಿಗುತ್ತೆ, ಆ ದಾಸತ್ವದಲ್ಲಿ ಅವ್ರಿಗೆ ಬಿಡುಗಡೆ ಸಿಗುತ್ತೆ ಸ್ಲೇವರಿಯಿಂದ. ನೋಡಿ, ಅದು ಕೂಡ ನಾವು ಲೋಕದಲ್ಲಿ ನೋಡ್ಬೇಕಾದ್ರೆ 1874 ಇಂದ ಈ ಲೋಕವನ್ನ ದೃಷ್ಟಿ ಮಾಡಿ ನೋಡಿ, ಹಲವಾರು ವಿಧವಾದ ಫ್ರೀಡಮ್ ಜನರಿಗೆ ಏನಾಗಿದೆ, ಸಿಕ್ಕಿದೆ. ಒಂದು ದೇಶನ ಆಳ್ವಿಕೆ ಮಾಡ್ತಾ ಇದ್ರು ನೋಡಿ, ಬ್ರಿಟಿಷರು ನಮ್ಮನ್ನ ದಾಸತ್ವದಲ್ಲಿ ಇಟ್ಟಿದ್ರು ಇಂಡಿಯನ್ಸ್ನ. ಆದ್ರೆ ನೋಡಿ, ಈ ಕೆಲವು ಒಂದು 100 ವರ್ಷ 150 ವರ್ಷದಿಂದ ಹಿಂದೆ ನೀವು ಹೋಗಿ ನೋಡಿದ್ರೆ, ಭೂಮಿ ಹಲವಾರು ವಿಧವಾದ ಸ್ವತಂತ್ರವನ್ನ ಭೂಮಿ ಪಡ್ಕೊಂಡಿದೆ. ಎಲ್ಲ ದೇಶಗಳು ಸ್ವತಂತ್ರ ಪಡ್ಕೊಂಡು, ಇಂಡಿಯಾ, ಶ್ರೀಲಂಕಾ, ಪಾಕಿಸ್ತಾನ, ಆಫ್ರಿಕಾ, ಅಮೆರಿಕಾ, ಹಲವಾರು ದೇಶಗಳು ಏನಾಯ್ತು ಅಂತ ನೋಡ್ಬೇಕಾದ್ರೆ ಸ್ವತಂತ್ರವನ್ನ ಪಡ್ಕೊಂಡಿದೆ. ಅದು ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ಮನುಷ್ಯನ ಒಂದು ಹ್ಯೂಮನ್ ರೈಟ್ಸ್ ಕೂಡ ನಾವು ನೋಡ್ತೀವಿ. ಒಂದ್ ಕಾಲದಲ್ಲಿ ಭೂಮಿ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಎಲ್ಲರೂ ಒಂದು ಮೂಢತನದಲ್ಲಿ ಇದ್ರು. ಆದ್ರೆ ಇವಾಗ ನೋಡಿ, ನಮ್ಮ ದೇಶದಲ್ಲಿ ಕೂಡ ಹಲವಾರು ಮೂಢತನಗಳು, ಮೇಲ್ಜಾತಿ ಕೀಳ್ಜಾತಿ ಎಂಬ ಒಂದು ಭೇದಗಳಿತ್ತು. ಆದ್ರೆ ಆಲ್ಮೋಸ್ಟ್ ಇವತ್ತು ನೋಡೋದಾದ್ರೆ ಒಂದು 50-70% ಏನಾಗಿದೆಲ್ಲ ಅಲ್ದೋಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ನೋಡಿ, ವಿಧವೆಗಳಿಗೆ ಆ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸತಿ ಸಿಸ್ಟಮ್ ಅಂತ ಒಂದು ಇದಿತ್ತು. ಅಂದ್ರೆ ಹೆಂಡತಿ ಗಂಡ ಸತ್ ಬಿಟ್ರೆ ಹೆಂಡತಿನ ಕೂಡ ಆ ಬೆಂಕಿ ಹಾಕಿ ಅವ್ರನ್ನ ಸುಡ್ತಾ ಇದ್ರು, ಅಂದ್ರೆ ಜೀವಂತವಾಗಿ. ನೋಡಿ, ಎಷ್ಟು ಗಂಡ ಆದ್ರೆ ಸತ್ ಬಿಟ್ಟಿದ್ದಾನೆ, ಅವನ್ಗೇನು ಬೆಂಕಿ ಇಟ್ಟರು ಏನು ಕನೋಸಾಗಲ್ಲ. ಆದ್ರೆ ಅವನ ಹೆಂಡತಿನ ಕೂಡ ಬೆಂಕಿಲಿ ಹಾಕಿ ಸುಡ್ತಾ ಇದ್ರು. ಆದ್ರೆ ನೋಡಿ, ಇವತ್ತು ನೋಡಿ ಎಂತ ಒಂದು ಫ್ರೀಡಮ್ ವುಮೆನ್ಸ್ಗೆ, ಸ್ತ್ರೀಯರಿಗೆ ಎಂತ ಒಂದು ಒಂದು ಸ್ವತಂತ್ರ ಸಿಕ್ಕಿದೆ. ನೋಡಿ ನೋಡಿ, ಆ ಕಾಲದಲ್ಲಿ ಗಂಡ ಸತ್ ಬಿಟ್ರೆ ವಿಧವೆ ಆಗ್ಬೇಕು ಹೆಂಡತಿ. ಆದ್ರೆ ಈ ಕಾಲದಲ್ಲಿ ನೋಡಿ, ಅವಾಗ ಯಾವ ಬಿಲು ಸ್ಯಾರಿನ ಹುಡ್ಕೋಬೇಕು, ಏನು ಹೂ ಹಿಡ್ಕೋಬಾರ್ದು, ತನ್ನ ಅಲಂಕಾರ ಮಾಡ್ಕಂಗಿಲ್ಲ. ಆದ್ರೆ ಈ ತರ ಹಲವಾರು ವಿಷಯಗಳು ಏನಾಗಿದೆ ಇಲ್ಲಿ ಈ ಭೂಮಿಯಲ್ಲಿ ನೋಡ್ತೀವಿ. ಆಮೇಲೆ ಚೈಲ್ಡ್ ಮ್ಯಾರೇಜು, ಅಂದ್ರೆ ಮಗುವಾಗಿರ್ಬೇಕಾದ್ರೆ ಮಕ್ಕಳಾಗಿರ್ಬೇಕಾದ್ರೆ ಮದ್ವೆ ಮಾಡಿಸ್ತಾ ಇದ್ರು. ಆದ್ರೆ ಇವಾಗ ನೋಡಿ, ಎಲ್ಲ ಏನಾಗಿದೆ, ಇವಾಗ ಫ್ರೀಡಮ್ ಆಗಿದೆ, ಅದೆಲ್ಲ ಮೂಢತನಗಳು ಹೋಗಿದೆ. ಕಾರಣ ಏನಂದ್ರೆ, ಯೇಸು ಸ್ವಾಮಿ ಎಲ್ಲಾ ಈ ಮನುಕುಲಕ್ಕೆ ಏನ್ ಕೊಡ್ತಾ ಇದ್ದಾರೆ, ಸ್ವತಂತ್ರ, ಹ್ಯೂಮನ್ ರೈಟ್ ಸಿಗ್ತಾ ಇದ್ದ ಕಾರಣ ದೊಡ್ಡ ಜೂಬ್ಲಿ ಪ್ರಾರಂಭ ಆಗಿದೆ. ದ ಗ್ರೇಟ್ ಗ್ರ್ಯಾಂಡ್ ಜೂಬ್ಲಿ, ಗ್ರ್ಯಾಂಡ್ ಜೂಬ್ಲಿ ಆದಪ್ಪ ಯೇಸು ಸ್ವಾಮಿಯ 1000 ವರ್ಷ ಆಳ್ವಿಕೆ. ಅದು ಕೂಡ ಅಲ್ಲಿ ಲೆಕ್ಕ ಮಾಡ್ತಾರೆ, ನೀವು ಅದರಲ್ಲಿ ಕೂಡ ನೀವು ಓದ್ಕೋಬೇಕು. 2nd volume ಅಲ್ಲಿ ಅದರಲ್ಲಿ ಜೂಬ್ಲಿಲೆ ಪಾಠದಲ್ಲಿ ಬ್ರದರ್ ಅಸಲ್ ಬರೀತಾರೆ, ನಮ್ಗೆ 2 proof ಕೊಡ್ತಾರೆ. ಅದು ಕೂಡ 1874 ಅಲ್ಲಿ ಪ್ರಾರಂಭವಾಗಿದೆ ಅಂತ ಅಲ್ಲಿ ನಮ್ಗೆ ತಿಳಿಸ್ತಾರೆ. ಆದ ಕಾರಣ ನಮ್ಗೆ ಬೈಬಲ್ ಮತ್ತೆ ರಸಲ್ ಅವರು ಬರೆದಿರುವಂತ ವಾಲ್ಯೂಮ್ಸ್ ನಮ್ಗೆ ಹಲವಾರು ಪ್ರೂಫ್ಗಳಿದೆ. ಆದ್ರಿಂದ ನಾವು 1874 ಅಲ್ಲಿ 1000 ವರ್ಷ ಆಳ್ವಿಕೆ ಪ್ರಾರಂಭ ಆಗಿದೆ ಅಂತ ನಾವು ನಂಬಬಹುದು. ಆದ್ರೆ ಹಲವಾರು ಜನ ಹೆಂಗೆ ಎದುರು ನೋಡ್ತಾರಂದ್ರೆ, 1000 ವರ್ಷ ಆಳ್ವಿಕೆ ಪ್ರಾರಂಭ ಮಾಡ್ದ ಅವತ್ತಿಂದಾನೆ ಏನಾಗ್ಬೇಕು, ಭೂಮಿಗೆ ಆಶೀರ್ವಾದ ಬಂದ್ಬಿಡ್ಬೇಕು, ಸೈತಾನ ಕತ್ತಲ್ಪಡ್ಬೇಕು, ಆಮೇಲೆ ಈ ಭೂಮಿಯಲ್ಲಿ
ಈ ಭೂಮಿನ ಏದನ್ ತೋಟವಾಗಿ ಆಗ್ಬೇಕು, ಸಿಂಹವು ಹೆಚ್ಚಿನಂತೆ ಹುಲ್ ತಿನ್ಬೇಕು ಎಂಬುದಾಗಿ ಎಲ್ಲರೂ ಎದುರು ನೋಡ್ತಾರೆ. ಆದ್ರೆ ಇಂತಹ ಎದುರು ನೋಡೋರು ಖಂಡಿತ ಡಿಸಪಾಯಿಂಟ್ ಆಗೋಕೆ ಹಲವಾರು ಸಾಧ್ಯತೆಗಳಿದೆ. ಯಾಕಂದ್ರೆ ದೇವರ ಒಂದು ಯೋಜನೆಯಲ್ಲಿ ಟಕ್ ಟಕ್ಕಂತ ಮಾಡುವ ಒಂದು ಯಾವ ವಿಷಯವೂ ಇಲ್ಲ. ದೇವರು ಬಂದು ಎಲ್ಲವೂ ಗ್ರಾಜುವಲ್ ಆಗಿ ಕ್ರಮವಾಗಿ ಏನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ, ಅದೇ ನೋಡಿ. ಆದ್ರಿಂದ ನಾವು ಚಾರ್ಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಡಿವೈನ್ ಚಾರ್ಟ್ ಅಲ್ಲಿ ನೋಡಿ, ಎರಡನೇ ಲೋಕ ಮುಗಿಗೆ ಮುಂಚೆನೆ ಮೂರನೇ ಲೋಕ ಪ್ರಾರಂಭವಾಗಿರ್ತದೆ. ಸ್ವಾರ್ಥ ಯುಗ ಮುಗಿಯುವ ಮುಂಚೆನೆ ಮೇಷ ಯುಗ ಏನಾಗುತ್ತೆ ಪ್ರಾರಂಭವಾಗಿದೆ. ಒಂದು ಓವರ್ಲ್ಯಾಪಿಂಗ್ ಟೈಮ್ ಅಲ್ಲಿ ಇದ್ದೀವಿ ನಾವು. ಅಂದ್ರೆ ಇವಾಗ ನೋಡಿ, ಒಂದು ಕಾಲ ಹೋಗಿ ಒಂದು ಕಾಲ ಬರ್ಬೇಕಾದ್ರೆ, ಉದಾಹರಣೆಗೆ ಇವಾಗ ಈಗ ರಾತ್ರಿ ಕಾಲ ಹೋಗಿ ಬೆಳಕು ಕಾಲ ಬರ್ತದೆ, ಬೆಳಗ್ಗೆ ಬರ್ತದೆ ಅಂದ್ರೆ ಹೆಂಗ್ ಬರುತ್ತೆ? ತಕ್ಷಣ ಮನೆಯಲ್ಲಿ ಲೈಟ್ ಆಗ ತಕ್ಷಣ ಹಂಗೆ ಲೈಟ್ ಬೆಳಕು ಬರ್ತದೆ ಆ ತರ ಬರುತ್ತಾ? ಅಲ್ಲ. ಮುಂಜಾನೆಯಲ್ಲಿ ನೋಡ್ಬೇಕಾದ್ರೆ ಏನಾಗುತ್ತೆ, ಬೆಳಕು ಕಡಿಮೆ ಬೆಳಕು ಏನಾಗುತ್ತೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಬೆಳಕು ಹೆಚ್ಚುತ್ತೆ, ಕತ್ತಲೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ತರ ಕರ್ತನ ರಾಜ್ಯವು ಕೂಡ ಹಂಗೆ ಇರ್ತದೆ. ಸೈತನ ರಾಜ ಬೆಳಕಿನ ಕತ್ತಲಿನ ರಾಜ್ಯ, ಕ್ರಿಸ್ತನ ರಾಜ ಬೆಳಕಿನ ರಾಜ್ಯ. ಕ್ರಿಸ್ತನಿಗೆ ನೀತಿಯ ಒಂದು ಸೂರ್ಯ ಅಂತ ಕೂಡ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ. ಹೆಂಗೆ ಸೂರ್ಯ ಬರ್ತಾ ಬರ್ತಾ ಬೆಳಕು ಕತ್ತಲೆ ಹೋಗ್ತದೋ ಹಂಗೆ ಕ್ರಿಸ್ತನ ರಾಜವು ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಬೆಳಕಾಗಿ ಹಂಗೆ ಹೋಗ್ತಾ ಹೋಗ್ತಾ ಭೂಮಿಗೆ ಬೆಳಕು ಆಶೀರ್ವಾದಗಳನ್ನ ಮಾಡುತ್ತೆ ತರುತ್ತೆ ಅಂತ ನಾವು ನೋಡ್ತೀವಿ. ಆದ್ರಿಂದ ಇಂಥ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರೋರಿಗೆ ಖಂಡಿತ ಇದು ಡಿಸಪಾಯಿಂಟ್ ಆಗ್ಬೋದು. ಆದ್ರಿಂದ ಹಲವಾರು ಮಂದಿ ಏ ಸ್ವಾಮಿ ಆಲ್ವಿಕೆ ನಾ ಏನ್ ಮಾಡಲ್ಲ ಅದು ಪ್ರಾರಂಭ ಆಗಿದೆ ಅಂತ ಕೆಲವರು ನಂಬುವುದು ಕೂಡ ಇಲ್ಲ ಅಂತ ನಾವು ನೋಡ್ತೀವಿ. ಆದ್ರೆ ನಮ್ಗೆ ಸೆಕೆಂಡ್ ವಾಲ್ಯೂಮ್ ಬೈಬಲ್ ಮತ್ತೆ ಹಲವಾರು ಸೂಚನೆಗಳು ನಮ್ಗೆ ಇರೋದ್ರಿಂದ ನಾವು ಧಾರಾಳವಾಗಿ ನಂಬೋದು ಸಾವಿರ ವರ್ಷ ಆಳ್ವಿಕೆ ಪ್ರಾರಂಭವಾಗಿದೆ ಅಂತ ನಾವು ಸ್ಟ್ರಾಂಗ್ ಎವಿಡೆನ್ಸ್ ನಮ್ಗೆ ಇದೆ. ಸರಿ, ಇವಾಗ ನೆಕ್ಸ್ಟ್ ವಿಷಯಕ್ಕೆ ನಾವು ಹೋಗೋಣ. ಇಲ್ಲಿ ಏಳನೇ ತಿಂಗಳಿನ 17ನೇ ದಿನದಲ್ಲಿ ರೆಸ್ಟ್ ಆಯ್ತು ಅಂದ್ರೆ ನಾವೇ ಬಂದು ಈ ಅರಾರಾತ್ ಮಲೆ ಮೇಲೆ ಏನಾಗಿದೆ ರೆಸ್ಟ್ ಆಗಿದೆ, ವಿಶ್ರಾಂತಿ ಕಾಲದೊಳಗೆ ಸಭೆ ಏನಾಗಿದೆ ಸೇರಿದೆ. ವಿಶ್ರಾಂತಿ ಕಾಲ ಅಂದ್ರೆ ಸಾವಿರ ವರ್ಷ ಆಳ್ವಿಕೆ ಒಳಗೆ ಸಭೆ ಏನಾಗಿದೆ ಎಂಟರ್ ಆಗಿದೆ. ಇಟ್ ವಾಸ್ ಎಂಟರ್ಡ್ ಆಲ್ರೆಡಿ ಇನ್ ದ ಮೆಸಿಯಾನಿಕ್ ಏಜ್. ಸಾವಿರ ವರ್ಷ ಆಳ್ವಿಕೆ ಒಳಗೆ ಸಭೆ ಏನಾಗಿದೆ ನಾವು ಎಂಟರ್ ಆಗಿದ್ದೀವಿ ಎಂಬುದಾಗಿ ಅದು ಸೂಚಿಸ್ತದೆ. ಸರಿ, ಇನ್ನೊಂದು ಘಟನೆ ನಾವು ನೋಡೋಣ. ಆಮೇಲೆ ಇನ್ನೊಂದು ಘಟನೆ ಆಗಿದೆ ಅದು ಕೂಡ ನಮ್ಗೆ ದೊಡ್ಡ ಒಂದು ಸೂಚನೆ. ಆಮೇಲೆ ಇದು ಆ ಚಿಗರಗಳು ಯಾವಾಗ ಕಾಣಿಸಲ್ಪಟ್ಟಿತ್ತು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಬನ್ನಿ ಬದ. ಅಂದ್ರೆ ಇವಾಗ ಏಳನೇ ತಿಂಗಳು, ನೆಕ್ಸ್ಟ್ ಸ್ಲೈಡು, ಏಳನೇ ತಿಂಗಳಲ್ಲಿ ಏನಾಯ್ತು, ನಾವೇ ನಿಂತಿತ್ತು ಅರಾರತ್ ಮಲೆ ಮೇಲೆ. ಆಮೇಲೆ ಇನ್ನೊಂದು ಡೇಟ್ ಕೊಡ್ತಾರೆ, ಆ ಡೇಟ್ ಏನಂತ ನೋಡೋದಾದ್ರೆ ಅದು 10ನೇ ತಿಂಗಳಿನ ಮೊದಲನೇ ದಿನದಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಬೆಟ್ಟಗಳ ಶಿಖರಗಳು ಕಾಣ ಬಂತು ಅಂತ ನೋಡ್ತೀವಿ. ಇದೇನಪ್ಪ ಅಂತ ನಾವು ನೋಡೋದಾದ್ರೆ ಅಂದ್ರೆ ಬೆಟ್ಟ ಭೂಮಿಯಲ್ಲಿ ದೇವರ ರಾಜ್ಯ ಯಾವುದು? ದೇವರ ರಾಜ್ಯ ಬಂದು ಎರಡು ಭಾಗವಾಗಿದೆ. ಒಂದು ಬಂದು ಆತ್ಮಿಕ ವಿಧವಾದದ್ದು, ಸ್ಪಿರಿಚುವಲ್ ಫೇಸ್ ಅಂತ ಹೇಳ್ತೀವಿ. ಅಂದ್ರೆ ಯೇಸು ಸ್ವಾಮಿ ಮತ್ತೆ ಸಭೆ ಕಣ್ಣಿಗೆ ಕಾಣದಂತೆ ಆಳ್ವಿಕೆ ಮಾಡುವಂಥದ್ದು. ಇನ್ನೊಂದು ಬಂದು ಅರ್ಥ್ಲಿ ಫೇಸ್, ಅಂದ್ರೆ ಭೂಮಿಯಲ್ಲಿ ದೇವರ ರಾಜ್ಯ. ಅದು ಯಾರು ಯಾರ ಮುಖಾಂತರ ಆಗತ್ತೆ ಅಂದ್ರೆ ಇಸ್ರೇಲ್. ಇಸ್ರೇಲ್ ದೇಶನೇ ಭೂಮಿಯಲ್ಲಿ ದೇವರ ಒಂದು ರಾಜ್ಯ. ಆಮೇಲೆ ಅಲೆವಡನ್ ಪಡಿಗಿಲಿಂದ ನೀತಿವಂತರೆಲ್ಲ ಕೂಡ ಅವರೇ ಬಂದು ಭೂಮಿಯ ಆಳ್ವಿಕೆ ಮಾಡ್ತಾರೆ. ಇದು ಒಂದು ಅರ್ಥ್ಲಿ ಫೇಸ್. ಅಂದ್ರೆ ಅರ್ಥ್ಲಿ ಫೇಸ್ ಬಂದು ಇಸ್ರೇಲೇ ದೇವರ ರಾಜ್ಯ ಅಂತ ನಾವು ನೋಡ್ತೀವಿ. ಸರಿ, ಇವಾಗ ನೋಡಿ, ಇವಾಗ ನಮ್ಗೆ ಅರಾರಾತ್ ಮಲೆ ಮೇಲೆ ನಿಂತಿದ್ದು ಯಾವ ವರ್ಷ ಅಂತ ನಾನು ನೋಡ್ತೀವಿ, 1874. ಸೊ ಅಲ್ಲಿಂದ 10ನೇ ತಿಂಗಳು ಮೊದಲನೇ ದಿನದಲ್ಲಿ ಬೆಟ್ಟದ ಚಿಗರಗಳು ಏನಾಯ್ತು ಕಾಣಬಂತು ಅಂತ ನೋಡ್ಬೇಕಾದ್ರೆ ದ ಟಾಪ್ ಆಫ್ ದ ಮೌಂಟೈನ್ ವಾಸ್ ಸೀನ್ ಅಂತ ಇಂಗ್ಲಿಷ್ ಅಲ್ಲಿ ನೋಡ್ತೀವಿ. ಅಂದ್ರೆ ಟಾಪ್ ಆಫ್ ದ ಮೌಂಟೈನ್ ಸೀನ್ ಅಂತ ನೋಡ್ತೀವಿ. ಇದೇನಪ್ಪ ಅಂತ ನಾವು ನೋಡೋದಾದ್ರೆ ಇದು ಬಂದು ಇಸ್ರೇಲ್ ದೇಶಕ್ಕೆ ಸಿಕ್ಕಿದಂತ ಒಂದು ಸ್ವತಂತ್ರ. ಅಲ್ಲಿಂದ ನಾವು ಒಂದು ಲೆಕ್ಕ ಹಾಕೋಣ, 1874 ಇಂದ 10ನೇ ತಿಂಗಳು ಮೊದಲನೇ ದಿನ ಎಷ್ಟು ದಿನಗಳಾಗುತ್ತೆ ಅಂದ್ರೆ ಒಂದು ತಿಂಗಳಿಗೆ 30 ದಿನಗಳು. ಓಕೆ, ಇವಾಗ ನೋಡಿ ಎಷ್ಟು ದಿನ ಆಗಿದೆ ಅಂತ ನೋಡಬೇಕಾದ್ರೆ 7ನೇ ತಿಂಗಳು 17ನೇ ತಾರೀಕು
ಎಂಟನೇ ತಿಂಗಳು ಹದಿನೇಳನೇ ತಾರೀಕು ಒಂದು ತಿಂಗಳಾಗುತ್ತೆ, ಒಂಬತ್ತನೇ ತಿಂಗಳು ಹದಿನೇಳನೇ ತಾರೀಕು ಎರಡು ತಿಂಗಳಾಗುತ್ತೆ, ಹದಿನೇಳನೇ ದಿನದಿಂದ ಹತ್ತನೇ ತಿಂಗಳು ಒಂದಕ್ಕೆ ಬರಬೇಕಾದ್ರೆ ಒಂದನೇ ಡೇಟ್ಗೆ ಬರಬೇಕಾದ್ರೆ ನಮಗೆ ಹದಿನಾಲ್ಕು ದಿನಗಳು ಆಗುತ್ತೆ. ಇಟ್ ವಾಸ್ ಟೋಟಲಿ 74 ಡೇಸ್. ಇಲ್ಲಿಂದ ನಾವೇ ಆ ಬೆಟ್ಟದ ಅರಾರಾತ್ ಮಲೆ ಮೇಲೆ ನಿಂತಿದ್ರಿಂದ ಬೆಟ್ಟದ ಚಿಗುರುಗಳು ಕಾಣಿಸಿದ ಒಂದು ದಿನವರೆಗೆ ಎಷ್ಟು ದಿನ ಆಗುತ್ತೆ ಅಂದ್ರೆ ಇಟ್ ವಾಸ್ 74 ಡೇಸ್. ಒಂದು ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದು ವರ್ಷ ಲೆಕ್ಕದ ಪ್ರಕಾರ 1874 ಇಂದ ಸೇರಿಸಿ ನಾವು 74 ವರ್ಷಗಳನ್ನ ಸೇರಿಸಿದ್ರೆ ನಾವ್ ಎಲ್ಲಿಗೆ ಬರ್ತೀವಿ ಅಂದ್ರೆ ವಿ ವಿಲ್ ಬಿ ಇನ್ 1948 ಅಲ್ಲಿ ಏನ್ ನಡೀತು ಅಂತ ನೋಡ್ಬೇಕಾದ್ರೆ ನೆಕ್ಸ್ಟ್ ಸ್ಲೈಡ್ ಬನ್ನಿ ಬೋದಾ. 1948 ಅಲ್ಲಿ ಇಸ್ರೇಲ್ಗೆ ಸ್ವತಂತ್ರ ಸಿಕ್ಕಿದ ಒಂದು ವರ್ಷ. ಬೆಟ್ಟದ ಶಿಖರ ಅಂದ್ರೆ ದೇವರ ರಾಜ್ಯವು ಭೂಮಿಯಲ್ಲಿದ್ದಂತ ರಾಜ್ಯವು ಲೋಕಕ್ಕೆ ಕಾಣಿಸಲ್ಪಟ್ಟಿತ್ತು. ಅದುವರೆಗೆ ಇಸ್ರೇಲ್ ಅಂತ ದೇಶ ಈ ಚಾಟಲ್ಲಿ ಭೂಮಿಯಲ್ಲಿ ವರ್ಲ್ಡ್ ಮ್ಯಾಪ್ ಅಲ್ಲಿ ಇರ್ಲಿಲ್ಲ. ಇಸ್ರೇಲ್ ಎಂಬ ಒಂದು ದೇಶ ಅಂತ ಒಂದು ಅಂಗೀಕಾರವನ್ನ ಅದು ಪಡ್ಕೊಂಡಿಲ್ಲ. ಸುಮಾರು ಅವರು ಅವರ ಒಂದು ಸ್ವತಂತ್ರವನ್ನ ಕಲ್ಕೊಂಡು ಸುಮಾರು 2500 ವರ್ಷಕ್ಕೆ ಮೇಲೆ ಅವರು ತನ್ನ ಸ್ವತಂತ್ರವನ್ನ ಕಲ್ಕೊಂಡ್ರು. ಈ ಭೂಮಿಯಲ್ಲಿ ಇಸ್ರೇಲ್ ಅಂತ ದೇಶನೇ ಇರ್ಲಿಲ್ಲ. ಯಾವಾಗ ಹೋಯ್ತು ಅದರ ಸ್ವತಂತ್ರವನ್ನ ಯಾವಾಗ ಕಲ್ಕೊಂಡಿತ್ತು ಅಂತ ನೋಡೋದಾದ್ರೆ ಅದು ನೆಬುಕದ್ನೆಚ್ಚರ್ ರಾಜನ ಒಂದು ಕಾಲದಲ್ಲಿ 606 BCಯಲ್ಲಿ ದ ಲಾಸ್ಟ್ ದೇರ್ ಇಂಡಿಪೆಂಡೆನ್ಸ್. ತನ್ನ ಸ್ವತಂತ್ರವನ್ನ ಕಲ್ಕೊಂಡಿದ್ದ ಇಸ್ರೇಲ್ ಯಾವಾಗ ತನ್ನ ಸ್ವತಂತ್ರವನ್ನ ಪಡ್ಕೊಂಡಿದ್ದ ಅಂತ ನೋಡೋದಾದ್ರೆ ಸುಮಾರು 2500 ವರ್ಷಕ್ಕೆ ಮೇಲೆ 1948 ಅಲ್ಲೇ ತನ್ನ ಸ್ವತಂತ್ರವನ್ನ ಪಡ್ಕೊಂಡು ಈವಾಗ ಭೂಮಿಯಲ್ಲಿ ಒಂದು ಅಂಗೀಕಾರವನ್ನ ಅದು ಪಡ್ಕೊಂಡಿದೆ. ಅಂದ್ರೆ ಇಸ್ರೇಲ್ ಒಂದು ಸ್ವತಂತ್ರ ಇಡೀ ಲೋಕಕ್ಕೆ ಒಂದು ದೊಡ್ಡ ತಲೆನೋವನ್ನ ಕೊಟ್ಟಿತ್ತು. ಯಾಕಪ್ಪ ಅಂದ್ರೆ ಇದು ದೇವರ ಒಂದು ರಾಜ್ಯ ಈ ಭೂಮಿಯಲ್ಲಿ ಸ್ಥಾಪನೆ ಆಗಿದ್ದರಿಂದ ಎಲ್ಲರಿಗೇನಾಯ್ತು ಒಂದು ಭಯ ಬಂದ್ಬಿಡ್ತು. ಹೆಂಗಪ್ಪ ಅಂತ ನೋಡೋದಾದ್ರೆ 1948 ಅಲ್ಲಿ ಬ್ರಿಟಿಷ್ ಮುಖಾಂತರ ಇಸ್ರೇಲ್ಗೆ ಸ್ವತಂತ್ರ ಸಿಕ್ಕಿತ್ತು. ಅದುವರೆಗೆ ಈ ದೇಶ ಟರ್ಕಿಸ ಒಂದು ಕಡೆ ಇತ್ತು. ಮೊದಲನೇ ಯುದ್ಧ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಬ್ರಿಟಿಷ್ ಲೋಕದಲ್ಲಿ ಹಲವಾರು ಕಡೆ ಜಯವನ್ನು ಹೊಂದ್ಕೊಂಡಿತ್ತು. ಆವಾಗ ಟರ್ಕಿಸ್ ಕೈಯಲ್ಲಿದ್ದಂತ ಇಸ್ರೇಲ್ ದೇಶವು ಪ್ಯಾಲೆಸ್ತೀನ ದೇಶವು ಯಾರಿಗೆ ಬಂತು ಅಂತ ನೋಡೋದಾದ್ರೆ ಅದು ಇಸ್ರೇಲ್ಗೆ ಬ್ರಿಟಿಷ್ ಕೈಗೆ ಬಂತು. ಆವಾಗ ಬ್ರಿಟಿಷ್ ಜನರಲ್ ಚಾಮ್ ವಿಸ್ಮನ್ ಅಂತ ಆರ್ಥರ್ ಬಾಲ್ಫೋರ್ ಅಂತವರು ಬ್ರಿಟಿಷ್ ಜನರಲ್ ಆಗಿದ್ರು. ಬ್ರಿಟಿಷ್ ಮೊದಲನೇ ಯುದ್ಧದಲ್ಲಿ ಜಯ ಹೊಂದೋದಕ್ಕೆ ಏನ್ ಮುಖ್ಯವಾದ ಕಾರಣ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಏನಂತ ನೋಡೋದಾದ್ರೆ ಅದಕ್ಕೆ ಒಂದು ಸೈಂಟಿಸ್ಟೇ ಮುಖ್ಯವಾದ ಕಾರಣವಾಗಿದ್ರು. ಅವರ ಹೆಸರು ಚಾಮ್ ವಿಸ್ಮನ್. ಅವರು ಒಂದು ಯಹೂದ್ಯರಾಗಿದ್ದರು, ಇವಾಸ್ ಜೀವ್. ಅವರೇ ಬ್ರಿಟಿಷರ್ಸ್ಗೆ ಅಸಿಟೋನ್ ಎಂಬ ಒಂದು ಗನ್ ಪೌಡರ್ ಬಾಂಬ್ ಪೌಡರ್ ನ ಅವರು ಕಂಡಿಡ್ಕೊಡ್ತಾರೆ, ಒಂದು ಅಸಿಟೋನ್ ಎಂಬ ಒಂದು ಕೆಮಿಕಲ್ ನ. ಅದರಿಂದನೇ ಬ್ರಿಟಿಷರ್ಗೆ ಜಯ ಬಂತು. ಅದರಿಂದ ಬ್ರಿಟಿಷರ್ಸ್ ಚಾಮ್ ವಿಸ್ಮನ್ ನ ಗೌರವ ಮಾಡೋದಕ್ಕಾಗಿ ಅವ್ರನ್ನ ಕೇಳ್ಕೊಳ್ತಾರೆ, ನಾವು ನಿಮ್ಮನ್ನ ಗೌರವ ಮಾಡ್ಬೇಕು ಹೆಂಗ್ ಮಾಡ್ಲಿ ಅಂತ ಕೇಳ್ಬೇಕಾದ್ರೆ ಅವಾಗ ಚಾಮ್ ವಿಸ್ಮನ್ ಕೇಳ್ಕೊಂಡ್ರು ನಮ್ಮ ದೇಶವನ್ನ ನಮ್ಗೆ ಸ್ವತಂತ್ರವಾಗಿ ಕೊಡಿ, ತಿರ್ಗಾ ಕೊಡಿ ಅಂತ ಕೇಳ್ಬೇಕಾದ್ರೆ ಅವರ ಒಂದು ಒಂದು ರಿಕ್ವೆಸ್ಟ್ ಮುಖಾಂತರ ಮತ್ತೆ ಆರ್ಥರ್ ಬಾಲ್ಫೋರ್ ಅವರ ಒಂದು ಸಹಾಯದಿಂದ ಇಸ್ರೇಲ್ಗೆ 1948 ಅಲ್ಲಿ 1948 ವರ್ಷದಲ್ಲಿ ಅವ್ರಿಗೆ ಸ್ವತಂತ್ರ ಸಿಕ್ಕಿತ್ತು. ಆದ್ರೆ ಅವ್ರು ಪಡ್ಕೊಂಡ ಸ್ವತಂತ್ರ ದೇವರ ಒಂದು ಯೋಜನೆಯಾಗಿತ್ತು. ಆ ವರ್ಷದಲ್ಲಿ ಅವ್ರಿಗೆ ಏನಾಗ್ಬೇಕು ಸ್ವತಂತ್ರ ಕೊಡ್ಬೇಕೆಂಬುದು ದೇವರು ಬರೆದಿರುವ ಒಂದು ಡೇಟ್ ಪ್ರಕಾರನೇ ಅವ್ರಿಗೆ ಸಿಕ್ಕಿದೆ. ಆದ್ರಿಂದ ನೋಡಿ ಇಸ್ರೇಲ್ ಸ್ವತಂತ್ರ ಪಡ್ಕೊಂಡು ಮಾರನೇ ದಿನಾನೇ ಅರಬ್ ದೇಶದವರೆಲ್ಲ ಸೇರಿ ಇದಕ್ಕೆ ಬಂದ್ರು. ಯಾಕೆಂದ್ರೆ ಅವರ ಒಂದು ಸ್ವತಂತ್ರವನ್ನು ಹಲವಾರು ದೇಶಗಳು ಇಷ್ಟಪಡಲಿಲ್ಲ, ಮುಖ್ಯವಾಗಿ ಅರಬ್ ದೇಶಗಳು ಇಷ್ಟಪಡಲಿಲ್ಲ. ಮತ್ತೆ ಹಲವಾರು ಕಡೆ ಇಸ್ರೇಲ್ ಸ್ವತಂತ್ರ ದೇಶವಾಗಿ ಆಗಿದ್ದು ಹಲವಾರು ದೇಶದವರಿಗೆ ಹೊಟ್ಟೆ ಕಿಚ್ಚಿ ಆಗಿತ್ತು. ಅದರಿಂದ ಅವ್ರನ್ನ ಅಲ್ಸ್ಬಿಡ್ಬೇಕು, ಇಸ್ರೇಲ್ ದೇಶವನ್ನು ನಾಶನ ಮಾಡ್ಬೇಕು ಎಂಬುದಾಗಿ ಪ್ರಯಾಸಗಳು ಪಟ್ರು. ಆದ್ರೂ ಕೂಡ ಅವ್ರು ಮಾಡಿದಂತ ಒಂದು ಯುದ್ಧದಲ್ಲಿ ನೋಡೋದಾದ್ರೆ ವಾರ್ ಆಫ್ ಇಂಡಿಪೆಂಡೆನ್ಸ್ ಮಾರನೇ ದಿನನೇ ಯುದ್ಧ ಆಯ್ತು. ಸುಮಾರು 3 ತಿಂಗಳ ಮೇಲೆ ಆ ಯುದ್ಧ ನಡೀತು. ಆ ಯುದ್ಧದಲ್ಲಿ ಇಸ್ರೇಲ್ ತುಂಬಾ ಅದ್ಭುತವಾಗಿ ಜಯ ಹೊಂದ್ರು. ಆಮೇಲೆ ಕೂಡ ಅವ್ರು ಬಿಟ್ಟಿಲ್ಲ,
ಈ ಅರಬ್ ದೇಶಗಳು ಮುಸ್ಲಿಂ ಕಂಟ್ರೀಸು ಆಮೇಲೆ ನೀವು ನೋಡೋದಾದ್ರೆ ನೀವು ಹಿಸ್ಟ್ರಿಲಿ ನೋಡೋದಾದ್ರೆ 1967 ಅಲ್ಲಿ ಸಿಕ್ಸ್ ಡೇಸ್ ವಾರ್ ಅಂತ ಅವ್ರು ಯುದ್ಧ ಮಾಡಕ್ಕೆ ಬಂದ್ರು. ಸುಮಾರು 4 ದೇಶಗಳು ಇರಾಕ್ ಈಜಿಪ್ಟು ಮತ್ತೆ ಇನ್ನೊಂದು 2 ದೇಶಗಳು ಕೂಡ ಸೇರಿ ಅವರೊಂದಿಗೆ ಯುದ್ಧಕ್ಕೆ ಬಂದ್ರು. ಸುಮಾರು 100,000 ಆರ್ಮೀಸ್ನ ಕರ್ಕೊಂಡು ಬಂದ್ರು. ಖಂಡಿತ ಇಸ್ರೇಲ್ ಒಂದು ಗತಿ ಅಷ್ಟೇ ಅಂತ ಎಲ್ಲಾ ಲೋಕದವರು ನೋಡ್ತಾ ಇರ್ಬೇಕಾದ್ರೆ ಸುಮಾರು 6 ದಿನದಲ್ಲಿ 4 ದೇಶವನ್ನ ಚಿನ್ನ ಒಂದು ಚದುರಿಸಿ ಅವನ್ನ ಫುಲ್ಲ ನಾಶನ ಮಾಡಿ ಒಂದು ಅದ್ಭುತವಾದ ವಿಕ್ಟಿ ಅವ್ರಿಗೆ ಸಿಕ್ಕಿತ್ತು. ಆ ನಂತರ ಕೂಡ ನೀವು ನೋಡೋದಾದ್ರೆ 1973 ಅಲ್ಲಿ ಕೂಡ ಯೋಮ್ ಕಿಪ್ಪೂರ್ ವಾರು, ಅದರಲ್ಲಿ ಕೂಡ ಒಂದು ಅದ್ಭುತವಾದ ವಿಕ್ಟ್ರಿ ಇಸ್ರೇಲ್ಗೆ ಸಿಕ್ಕಿತ್ತು. ಆನಂತರ ಹಲವಾರು ಯುದ್ಧಗಳನ್ನ ಇಸ್ರೇಲ್ ಫೇಸ್ ಮಾಡಿದ್ರು. ಇವತ್ತುವರೆಗೆ ಅವ್ರನ್ನ ಯಾರಿಂದನೂ ನಾಶನ ಮಾಡೋಕ್ಕಾಗಿಲ್ಲ. ಕಾರಣ ಅದು ದೇವರ ಒಂದು ರಾಜ್ಯ, ದೇವರು ಅದರ ಕಡೆ ಇದ್ದಾರೆ, ಯೇಸುಸಮಯದರೊಂದಿಗೆ ನಿಂತಿದ್ದಾರೆ. ಆದ ಕಾರಣನೇ ಅವರನ್ನು ಯಾರಿಂದನೂ ಏನ್ ಮಾಡೋಕ್ಕಾಗಿಲ್ಲ, ಅಲ್ಸಕ್ಕಾಗ್ತಾ ಇಲ್ಲ ನೋಡಿ, ಅದೇ ಹೇಳ್ಬಿಟ್ರು. ಆದ್ರೆ ಈ ಇಸ್ರೇಲ್ ಎಲ್ಲಾ ದೇಶದವರಿಗೆ ಚಾಲೆಂಜ್ ಮಾಡ್ತಾ ಇದೆ, ಅದನ್ನ ಮುಟ್ಟಕ್ಕೆ ಎಲ್ಲಾ ದೇಶದವರು ಭಯ ಪಡ್ತಾ ಇದ್ದಾರೆ. ಕಾರಣ ಅದರ ಹತ್ರ ಇರುವಂತ ಒಂದು ಟೆಕ್ನಾಲಜಿ ಎಲ್ಲದಕ್ಕಿಂತ ಅವ್ರು ಇಟ್ಕೊಂಡಿರುವಂತ ಒಂದು ಮೊಸಾಟ್ ಏಜೆಂಟು, ಇಂಟೆಲಿಜೆಂಟ್ ಏಜೆನ್ಸೀಸ್ ಎಂಥವ್ರು ಅಂತ ನೋಡ್ಬೇಕಾದ್ರೆ ಆ ಏಜೆಂಟು ಇವ್ರು ಮೊಸಾಟ್ ಅಂತ ಒಂದು ಇಂಟೆಲಿಜೆನ್ಸ್ ಬೇರೆ ದೇಶದಲ್ಲಿ ಯಾರು ಇಲ್ಲ. CIA ಅಮೆರಿಕ ಒಂದು ಇಂಟೆಲಿಜೆಂಟ್ ಏಜೆನ್ಸಿ ಕೂಡ ಇದಕ್ಕೆ ಸಮಾನ ಅಲ್ಲ. ಹಲವಾರು ಆಪರೇಷನ್ಸ್ಗಳನ್ನ ಅವ್ರು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು ಇಸ್ರೇಲ್ ಮಾಡಿದಂತ ಆಪರೇಷನ್ಸ್ ಇಡೀ ಲೋಕವನ್ನ ಅವ್ರ ಕಡೆ ನೋಡುವಂತ ಮಾಡಿತ್ತು. ಅದೇ ನಾವು ನೋಡ್ತೀವಿ ಆ ಬೆಟ್ಟ, ಆ ಬೆಟ್ಟದ ಒಂದು ಚಿಗರ ಕಾಣಿಸಲ್ಪಟ್ಟಿತ್ತು ಅಂದ್ರೆ ಏನಪ್ಪ ಅಂತಂದ್ರೆ ಇಡೀ ಲೋಕಕ್ಕೆ ದೇವರ ರಾಜ್ಯವಾಗಿರುವಂತ ಇಸ್ರೇಲ್ ಕಾಣಿಸಲ್ಪಟ್ಟಿತ್ತು. ವಿದಿನ್ 74 ಅಲ್ಲಿ ತುಂಬಾ ಒಂದು ಅದ್ಭುತವಾದ ಒಂದು ಗ್ರೋತ್ ಇಸ್ರೇಲ್ ಟೆಕ್ನಾಲಜಿಕಲಿ ವ್ಯವಸಾಯ ಮಾಡೋದ್ರಲ್ಲಿ ಕೂಡ ನಾವು ನೋಡೋದಾದ್ರೆ, ಆಮೇಲೆ ತನ್ನ ಒಂದು ಏನು ಡಿಫೆನ್ಸ್ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇಸ್ರೇಲ್ ಇವತ್ತು ಎಲ್ಲಾ ದೇಶದವರು ಅವ್ರನ್ನ ನೋಡೋ ತರ ನೋಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಇಸ್ರೇಲ್ ಬಗ್ಗೆ ದಿನನಿತ್ಯ ಏನಾಗ್ತಾ ಇದೆ, ಸುದ್ದಿಗಳು ಬರ್ತಾ ಇದೆ. ವರ್ಲ್ಡ್ ನ್ಯೂಸ್ ಅಲ್ಲಿ ಇಸ್ರೇಲ್ದು ಒಂದು ನ್ಯೂಸ್ ಬರೆದ ದಿನವೂ ಯಾವುದೇ ಇಲ್ಲ ಅಂದ್ರೆ ಈ ಬೆಟ್ಟದ ಚಿಗರ ಕಾಣಲ್ಪಟ್ಟಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಸರಿ, ಇನ್ನ ಕೆಲವು ವಿಷಯಗಳನ್ನ ನಾವು ನೋಡಿ ಮುಗಿಸೋಣ. ನೆಕ್ಸ್ಟ್ ಸ್ಲೈಡ್ಸ್ ಹೋಗೋಣ ಬರ್ದಾರ್. ನೆಕ್ಸ್ಟ್ ಸ್ಲೈಡ್ಸ್ ಅಂದ್ರೆ ಈ 70 ನಾವು ನೋಡೋದಾದ್ರೆ ಇದಕ್ಕೆ ಹಲವಾರು ಸಂಬಂಧಗಳಿದೆ. ಬೇರೆ ಬೇರೆ ಪಾಠ ಇನ್ನೂ ಇದೆ ನಾವು ಅದ್ರ ಹೇಳಿದ್ರೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದ್ರೆ ಇಸ್ರೇಲ್ ತನ್ನ ಸ್ವತಂತ್ರದ 70 ವರ್ಷಗಳು ಅವರು ಬ್ಯಾಬಿಲೋನ್ ಸೆರೆಯಲ್ಲಿದ್ರು. ಅದೇ ತರ 1874 ಇಂದ ಕೂಡ ನಾವು ಲೆಕ್ಕ ಮಾಡಿದ್ರೆ ಇದು 70 ಇಯರ್ಸ್, ಅದು ಪ್ಯಾರಲಲ್ ಆಗುತ್ತೆ. ಸರಿ, ಇನ್ನೊಂದ್ಸರಿ ನಾವು ನೋಡೋಣ. ಸರಿ, ನೆಕ್ಸ್ಟ್ ವಿಷಯಕ್ಕೆ ಬರೋಣ. ಇವಾಗ ನೋವನ್ನು ಏನ್ ಮಾಡ್ತಾರೆ ಅಂದ್ರೆ ಮೊದಲನೇದಾಗಿ ಕಾಗೆನ ಏನ್ ಮಾಡ್ತಾರೆ, ಹೊರಗಡೆ ಬಿಡ್ತಾರೆ. ನೆಕ್ಸ್ಟ್ ಲೈಟ್ ಬದ ಕಾಗೆನ ಏನ್ ಮಾಡ್ತಾರೆ, ಮೊದಲನೇದಾಗಿ ಹೊರಗಡೆ ಬಿಡ್ತಾರೆ ಅಂತ ನಾವು ನೋಡ್ತೀವಿ. ಸೊ ಇದರ ಒಂದು ಪಾಠವನ್ನ ನಾವು ನೋಡಿ ಮುಗಿಸೋಣ. ಈ ಕಾಗೆ, 2 ಪಕ್ಷಿಗಳು, ಕಾಗೆ ಮತ್ತು ಪಾರಿವಾಳ, ಈ 2 ಪಕ್ಷಿಗಳು ಆಕಾಶದಿಂದ ಹಾರುವಂತ ಒಂದು ಪಕ್ಷಿ. ಕಾಗೆ ಕಪ್ಪು, ಪಾರಿವಾಳ ಬಿಳುಪು. ಈ 2 ಪಕ್ಷಿ ಏನ ಸೂಚಿಸ್ತದೆ, ಯಾರನ್ನ ಸೂಚಿಸ್ತದೆ ಅಂತ ನೋಡ್ಬೇಕಂದ್ರೆ ಇದು 2, ಒಂದು ಕಾಗೆ ಬಂದು ಅದು ಸೈತನನ್ನ ಸೂಚಿಸ್ತದೆ, ಪಾರಿವಾಳ ನಮ್ಮ ಕರ್ತನದ ಯೇಸುಸ್ವಾಮಿನ ಸೂಚಿಸ್ತದೆ. 2 ಪಕ್ಷಿಗಳು, ಪಕ್ಷಿಗಳಂದ್ರೆ ಆತ ಸ್ಪಿರಿಚುವಲ್ ಬೀಯಿಂಗ್ಸ್ ಅಂದ್ರೆ ಆಕಾಶದಲ್ಲಿ ಯಾರು ಅಂತದ್ದು ಅಂದ್ರೆ ಇವರಿಬ್ರು ಕೂಡ ಈ ಭೂಮಿಗೆ ಸೇರಿದವರಲ್ಲ, ಇವರಿಬ್ರು ಕೂಡ ಪರಲೋಕದಲ್ಲಿ ಇದ್ದವರು ಅಂದ್ರೆ ಆತ್ಮಿಕ ಬೀಯಿಂಗ್ಸ್ ಆಗಿದ್ರು, ಜೀವಿ ಆಗಿದ್ರು, ಆತ್ಮಿಕ ಜೀವಿ ಆಗಿದ್ರು. ಆಮೇಲೆ ಇವರಿಬ್ರಿಗೆ ಏನ್ ಬೈಬಲ್ ಹೇಳ್ತದೆ ಅಂದ್ರೆ ಉದಯಪೂರ್ವಕವಾದ ನಕ್ಷತ್ರಗಳು, ಮಾರ್ನಿಂಗ್ ಸ್ಟಾರ್ಸ್. ಯೇಸ್ವಾಮಿ ಒಂದು ಬ್ರೈಟ್ ಮಾರ್ನಿಂಗ್ ಸ್ಟಾರ್, ಲೂಸಿಫರ್ ಮಾರ್ನಿಂಗ್ ಸ್ಟಾರ್ಸ್. ಅಂದ್ರೆ ಕಾಗೆ ಕಪ್ಪಾಗಿದೆ, ಕಪ್ಪು ಅಂದ್ರೆ ಕತ್ತಲೆ, ಪಾಪ, ಅನೀತಿ, ಇದಕ್ಕೆಲ್ಲ ಏನಾಗಿದೆ ಕಪ್ಪು ಸೂಚಕವಾಗಿದೆ. ಬಿಳುಪು ಬಂದು ಏನಕ್ಕೆ ಸೂಚಕವಾಗಿದೆ ಅಂದ್ರೆ ಅದು ಪರಿಶುದ್ಧತೆಗೆ, ನೀತಿಗೆ ಒಂದು ಸೂಚಕವಾಗಿದೆ. ಅದೇ ತರ ನಮ್ಮ ಕರ್ತನಾದ ಯೇಸುಸ್ವಾಮಿಯವರು ಪರಿಶುದ್ಧರು, ನೀತಿವಂತರು, ಅವರಲ್ಲಿ ಎಂತ ಒಂದು ಪಾಪವೂ ಇರಲಿಲ್ಲ. ಆದ್ರೆ ಸೈತ
ನಾನು ಅಂತವನಲ್ಲ, ಅವನು ಏನಾಗಿದೆ ಬೈಬಲ್ ಅವನು ಏನ್ ಹೇಳ್ತಾ ಇದೆ, ಅವನ ಬಂದು ಬೈಬಲು ಅವನು ಒಂದು ನೀತಿವಂತನಂತ ಕೂಡ ನಾವು ನೋಡ್ತೀವಿ. ಸೊ ಎರಡು ಪಕ್ಷಿಗಳು, ಒಂದು ಲೂಸಿಫರ್, ಕಾಗೆ ಲೂಸಿಫರ್ಗೆ ಒಂದು ಒಂದು ಹೋಲಿಕೆ ಆಗಿದೆ. ಪಾರಿವಾಳ ನಮ್ಮ ಕರ್ತನಾದ ಯೇಸು ಸ್ವಾಮಿಗೆ ನಾವು ಹೋಲಿಕೆ ಮಾಡ್ಬೋದು. ಸರಿ, ಇವಾಗ ದೇವ ನೋವನ್ನು ಏನ್ ಮಾಡ್ತಾರೆ, ಫಸ್ಟ್ ಪಾರಿವಾಳನ ಸಾರಿ ಕಾಗೆನ ಕಳಿಸ್ತಾರೆ. ಆದ್ರೆ ಕಾಗೆ ಏನ್ ಮಾಡ್ತಾ ಇದೆ ಅಂದ್ರೆ ಅದು ಹೋಗುತ್ತಾ ಬರುತ್ತಾ ಇತ್ತು ಅಂತ ನಾವು ನೋಡ್ತೀವಿ. ಅದರಿಂದ ನೋಡ ಇದನ್ನ ಏನ್ ನೋಡೋದಾದ್ರೆ, ದೇವರು ಮೊದಲನೇದಾಗಿ ಈ ಭೂಮಿನ ರಕ್ಷಣೆ ಮಾಡೋದಕ್ಕಾಗಿ ಈ ಭೂಮಿಗೆ ಯಾರನ್ನ ಕಳಿಸ್ತರು ದೇವರು ಅಂತ ನೋಡ್ಬೇಕಾದ್ರೆ, ಅದು ಮೊದಲನೇದಾಗಿ ದೇವರು ಕಳಿಸಿದ್ದು ಲೂಸಿಫರ್ನ. ಏದೆನ್ ತೋಟದಲ್ಲಿ ಆದಾಮ ಅವನ ಕಾಪಾಡೋದಕ್ಕಾಗಿ ದೇವ್ರು ಏನ್ ಮಾಡಿದ್ರು, ಮೊದಲನೇದಾಗಿ ಯಾರನ್ನ ಕಳಿಸ್ತರು ಅಂದ್ರೆ ಲೂಸಿಫರ್ನ. ಇದು ನಮಗೆ ಎಜೆಕಿಯಲ್ 28 ಇದೆ. ಲೂಸಿಫರ್ ಅಲ್ಲಿ ಇದ್ದ ಅಂದ್ರೆ ಏದೆನ್ ತೋಟದಲ್ಲಿ ಇದ್ದಂತ ಲೂಸಿಫರ್ ಅಲ್ಲಿ ನಾವು ನೋಡ್ತೀವಿ. ದೇವ್ರು ಅವ್ರನ್ನ ಕಾಯೋದಕ್ಕಾಗಿ ಅವರು ದೇವ್ರಿಟ್ಟಂತ ಒಂದು ಕೆರುಬಿನ್ ಆಗಿದ್ದ. ಆದ್ರೆ ಅವ್ರನ್ನ ಕಾಯೋದಕ್ಕೆ ಬದಲಾಗಿ ಏನ್ ಮಾಡ್ದ, ಅವರಿಗೆ ಅವ್ರನ್ನ ಅನ್ನನ ತಿನ್ನಿಸಿ ಅವ್ರನ್ನ ಏಮರಿಸಿ ಅವ್ರಿಗೆ ಮರಣ ಎಂಬ ಒಂದು ದಂಡನೆಯನ್ನ ಸೈತಾನ್ ಲೂಸಿಫರ್ ಮುಖಾಂತರ ಬಂತು. ಅಂದ್ರೆ ಮನುಷ್ಯನ ಒಂದು ರಕ್ಷಣೆಯಲ್ಲಿ ಈ ಕಾಗೆ ಏನಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ. ಅವ್ರನ್ನ ಕಾಪಾಡಬೇಕೆಂಬ ಒಂದು ಕರ್ತವ್ಯನ ಅವನ್ ಏನ್ ಮಾಡ್ಬಿಟ್ಟ, ಅವ್ನ್ ಮೀರ್ಬಿಟ್ಟ. ಅದೇ ಈ ಕಾಗೆ ಹೋಗ್ತಾ ಬರ್ತಾ ಇತ್ತು, ಆದ್ರಿಂದ ಈ ಕಾಗೆಯಿಂದ ನೋವನಿಗೇನು ಒಂದು ಪ್ರಯೋಜನ ಇರ್ಲಿಲ್ಲ ಅಂತ ನಾವು ನೋಡ್ತೀವಿ. ಅದೇ ತರ ದೇವ್ರು ಲೂಸಿಫರ್ನ ಮೊದಲನೇದಾಗಿ ಕಳಿಸಿದ್ರು ಆದಾಮವನ್ನ ಕಾಪಾಡಬೇಕು. ಎಂದ್ರಲ್ಲಿ ಕಾಪಾಡ್ಬೇಕಂದ್ರೆ ಅಲ್ಲಿ ಅವರಿಗೆ ಮರಣ ಎಂಬ ಒಂದು ಅಪಾಯ ಇತ್ತು. ಅಂದ್ರೆ ಅನ್ನನ ತಿಂದಿದ್ರೆ ಅವ್ರು ಸಾಯ್ತಾ ಇದ್ರು. ಆದ್ರೆ ಅವನು ಅನ್ನನ ತಿನ್ಬೇಕಾದ್ರೆ ಇವನ್ ಏನ್ ಮಾಡ್ಬೇಕು, ಲೂಸಿಫರ್ ಹೋಗಿ ಅವ್ರನ್ನ ತಿನ್ನೋಕೆ ಹೋಗುವಾಗ ಲೂಸಿಫರ್ ಮಧ್ಯಕ್ಕೆ ಹೋಗಿ ಏನ್ ಮಾಡ್ಬೇಕು, ಅದನ್ನ ಅವ್ರನ್ನ ತಡೆ ಮಾಡಿ ಆದಾಮ ಅನ್ನನ ತಿನ್ಬೇಡ, ತಿಂದ್ರೆ ನೀನ್ ಸತ್ತೋಗ್ತೀಯ ಅಂತ ಅವ್ರನ್ನ ಕಾಪಾಡಬೇಕಾಗಿತ್ತು. ಆದ್ರೆ ಅದಕ್ಕೆ ಆಪೋಸಿಟ್ ಆಗಿ ಅವನ್ ಏನ್ ಮಾಡ್ದ, ಅವ್ರನ್ನ ತಿಂದಿಸಿ ದೇವರಿಂದ ದೂರ ಮಾಡಿ ಅವ್ರಿಗೆ ಮರಣ ಎಂಬ ಶಾಪನ ತಂದಿದಂತ ನೋಡ್ತೀವಿ. ಸರಿ, ಇದೇ ನಮ್ಗೆ ಕಾಗೆ ಸೂಚಿಸ್ತಾ ಇದೆ. ಎರಡನೇದಾಗಿ ನೆಕ್ಸ್ಟ್ ಲೈಡ್ ಬದ, ಎರಡನೇದಾಗಿ ನಾವು ಏನ್ ಮಾಡ್ದವ್ರು ಪಾರಿವಾಳವನ್ನ ಕಳಿಸಿದ್ರು. ಅಂದ್ರೆ ಪಾರಿವಾಳ ನೋಡಿ ಬಿಳುಪಾಗಿದೆ, ಅದು ಏನ ಸೂಚಿಸ್ತದೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ. ಆದ್ರೆ ಏನ್ ಮಾಡ್ತಾರೆ, ನೋವನು ಇದನ್ನ ಮೊದಲನೇ ಸಾರಿ ಕಳಿಸ್ತಾರೆ. ಮೊದಲನೇ ಸಾರಿ ಪಾರಿವಾಳ ಭೂಮಿಯಲ್ಲಿ ಏನಿರ್ಲಿಲ್ಲ, ಅದಕ್ಕೆ ಕಾಲಿಡೋದಕ್ಕೆ ಸ್ಥಳವಿಲ್ಲದೆ ಅದು ತಿರ್ಗಾ ನೋವನ ಬಳಿಗೆ ಬಂತು ಅಂತ ನೋಡ್ತೀವಿ. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಅದಕ್ಕೆ ರೆಸ್ಟ್ ಮಾಡಕ್ಕೆ ಜಾಗ ಇರ್ಲಿಲ್ಲ ಅಂತ ನೋಡ್ತೀವಿ. ಅದೇ ತರ ನಾವು ನೋಡೋದಾದ್ರೆ ಬೈಬಲ್ ಅಲ್ಲಿ ಯೇಸು ಸ್ವಾಮಿಯ ಮೊದಲನೇ ಬರುವಿಕೆಯಲ್ಲಿ ಯೇಸು ಸ್ವಾಮಿ ಭೂಮಿಗೆ ಬಂದಾಗ ಈ ಭೂಮಿಯು ಅವ್ರನ್ನ ಏನ್ ಮಾಡಿಲ್ಲ, ಅವ್ರನ್ನ ಸ್ವೀಕಾರ ಮಾಡಿಲ್ಲ. ಯೇಸು ಸ್ವಾಮಿ ಹೇಳ್ತಾರಲ್ಲ ಯೋಹಾನದಲ್ಲಿ 1 ಅಧ್ಯಾಯದಲ್ಲಿ ಕೂಡ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅವ್ರು ತನ್ನ ಸ್ವಂತದಲ್ಲಿ ಬಂದ್ರು ಆದ್ರೆ ಸ್ವಂತದವರೇ ಅವ್ರನ್ನ ಏನ್ ಮಾಡಿಲ್ಲ, ಅವ್ರನ್ನ ಸ್ವೀಕಾರ ಮಾಡಿಲ್ಲ. ಯಹೂದ್ಯರು ಇಸ್ರಾಯೇಲ್ ಜನರು ಕೂಡ ಅವ್ರನ್ನ ನಿರಾಕರಿಸ್ಬಿಟ್ರು, ಈ ಲೋಕ ಕೂಡ ಅವ್ರನ್ನ ನಿರಾಕರಿಸಿತ್ತು. ಆದ್ರಿಂದ ಅದಕ್ಕೆ ಕಾಲಿಡೋದಕ್ಕೇನಿಲ್ಲ, ಸ್ಥಳ ಇರ್ಲಿಲ್ಲ ಅಂತ ನಾವು ನೋಡ್ತೀವಿ. ಒಂದು ಕಡೆ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಪಕ್ಷಿಗಳಿಗೆ ಗೂಡಿದೆ, ನರಿಗಳಿಗೆ ಹೋಲಿದೆ, ಆದ್ರೆ ನಾನೇ ಮನುಷ್ಯ ಕುಮಾರನಿಗೆ ತಲೆ ಹಿಡಿದಕ್ಕೆ ಸ್ಥಳ ಇಲ್ಲ ಅಂತ ಕೂಡ ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ಅದ್ರೊಂದು ಆತ್ಮಿಕ ಅರ್ಥ ಅಂದ್ರೆ ಅವ್ರನ್ನ ಯಾರು ಸ್ವೀಕಾರ ಮಾಡ್ಕೊಂಡಿಲ್ಲ, ಸ್ವಲ್ಪ ಜನರು ಮಾತ್ರ ಮಾಡಿದ್ರು. ಆದ್ರೆ ಒಂದು ಲೋಕವಾಗಿ, ಇಡೀ ಲೋಕವಾಗಿಯೂ ಮತ್ತೆ ಇಡೀ ದೇಶ ಇಸ್ರೇಲ್ ದೇಶವಾಗಿ ಏನ್ ಮಾಡಿಲ್ಲ, ಅವ್ರನ್ನ ಸ್ವೀಕಾರ ಮಾಡಿಲ್ಲ. ಅದನ್ನ ಏನ್ ಮಾಡುತ್ತೆ, ಸೂಚಿಸ್ತದೆ ಅಂತ ನಾವು ನೋಡ್ತೀವಿ. ಆಮೇಲೆ ತಿರ್ಗಾ 7 ದಿನ ಬಿಟ್ಟು ತಿರ್ಗಾ ಏನ್ ಮಾಡ್ತಾರೆ, ನೋವ ಆ ಪಾರಿವಾಳನ ಕಳಿಸ್ತಾರೆ. ಆವಾಗ ಅದು ಎಣ್ಣೆ ಮರದ ಒಂದು ಚಿಗುರನ್ನ ತನ್ನ ಬಾಯಲ್ಲಿ ತಂದಿತ್ತಂತ ನೋಡ್ಬೇಕಾದ್ರೆ, ನೆಕ್ಸ್ಟ್ ಲೈಟ್ ಬದ, ಅದು ನಮ್ಗೆ ಏನ ಸೂಚಿಸ್ತದೆ ಅಂತ ನೋಡೋದಾದ್ರೆ, ಇದು ಯೇಸು ಸ್ವಾಮಿಯ ಒಂದು ಎರಡನೇ ಬರುವಿಕೆ. ಪ್ಲೀಸ್ ಚೇಂಜ್ ನೆಕ್ಸ್ಟ್ ಲೈಟ್ ಬದ. ಆಮೇಲೆ ಅದು ನೋವನ ಒಂದು ಎರಡನೇ ಕರ್ತನ ಒಂದು ಎರಡನೇ ಬರುವಿಕೆನ ಸೂಚಿಸ್ತದೆ. ಅಂದ್ರೆ ಎರಡನೇ ಬರುವಿಕೆ, ಯೇಸು ಸ್ವಾಮಿಯ ಎರಡನೇ ಬರುವಿಕೆ, ಯೇಸು ಸ್ವಾಮಿ ಏನ ತಂದಿದ್ರು ಅಂತ ನೋಡ್ಬೇಕಾದ್ರೆ, ತನ್ನ ಬಾಯಲ್ಲಿ ಏನ್ ತಂದ್ರು, ಎಣ್ಣೆ ಮರದ ಒಂದು ಚಿಗುರು. ಇದು ಏನ ಸೂಚಿಸ್ತದೆ ಅಂದ್ರೆ, ಇದು ಒಂದು ಸಮಾಧಾನಕ್ಕೆ ಒಂದು ಹೋಲಿಕೆಯಾಗಿದೆ. ಕ್ರಿಸ್ತನ ರಾಜ್ಯವು ಎಂಥದ್ದು ಅಂತ ನೋಡ್ಬೇಕಾದ್ರೆ, ಇದು ಪೀಸಬಲ್ ಕಿಂಗ್ಡಮ್. ಅದೇ ನಾನು ಮೊದಲನೇದಾಗಿ ಹೇಳಿದ್ದೆ, ಪ್ರಾರಂಭದಲ್ಲಿ ಸಮಾಧಾನವನ್ನ ಎದುರು ನೋಡಬಾರ್ದು,
ಯೇಸುಸ್ವಾಮಿಯ ರಾಜ್ಯವು ಮಹಾ ಉಪದ್ರದಿಂದ ದೊಡ್ಡ ಸಂಕಟ ಕಾಲದಿಂದನೇ ಪ್ರಾರಂಭವಾಗಿ ಸಮಾಧಾನಕ್ಕೆ ಬರುತ್ತೆ. ಬಿಗ್ನಿಂಗ್ ಅಲ್ಲಿ ಸಮಾಧಾನವನ್ನ ನಾವು ಎದುರು ನೋಡಿದ್ರೆ ನಾವು ಅದೃಪ್ತಿ ಆಗ್ತೀವಿ. ಬಿಗ್ನಿಂಗ್ ಅಲ್ಲಿ ಅದು ಸಂಕಟನೇ ಸ್ಟಾರ್ಟ್. ಬಿಗ್ನಿಂಗ್ ಅಲ್ಲಿ ಏನಿರ್ತದೆ, ಯಾಕೆಂದ್ರೆ ಈ ಲೋಕದವರು ಯೇಸುಸ್ವಾಮಿಗೆ ರಾಜ್ಯವನ್ನು ಏನ್ ಮಾಡಲ್ಲ, ಕೊಡುವುದಿಲ್ಲ. ಆದ್ರಿಂದ ಅವರಿಂದ ಏನ್ ಮಾಡ್ಬೇಕು, ಅವರಿಂದ ಕಿತ್ಕೋಬೇಕು. ಯೇಸುಸ್ವಾಮಿ ಬಂದಾಗ, ಯೇಸುಸ್ವಾಮಿ ನಿಮ್ಮ ಕಾಲ ಬಂತು, ನಿಮ್ಮ ಕಾಲ ಪ್ರಾರಂಭ ಆಯ್ತು, ಆದ್ರಿಂದ ತಕೊಳ್ಳಿ ರಾಜ್ಯವನ್ನ ನೀವು ಇಟ್ಕೊಳ್ಳಿ ಅಂತ ಇವ್ರೇನ್ ಮಾಡಲ್ಲ, ಇವರು ಕೊಡೋದಿಲ್ಲ. ಅದ್ರ ಬಗ್ಗೆ ಒಂದು ವಾಕ್ಯವನ್ನ ಓದನ್ನ ಬನ್ನಿ. ಪ್ರಕಟಣೆ 11ನೇ ಅಧ್ಯಾಯದಲ್ಲಿ 15ನೇ ವಚನದಿಂದ ಕೆಲವು ವಾಕ್ಯಗಳನ್ನ ಓದೋಣ. ಪ್ರಕಟಣೆ 11ನೇ ಅಧ್ಯಾಯ. 7ನೆಯ ದೇವದೂತನು ತುತ್ತೂರಿಯನ್ನು ನುಡಿದನು. ಆ ಲೋಕದಲ್ಲಿ ಮಹಾ ಶಬ್ದಗಳುಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ಉಂಟಾಯಿತು. ನೋಡಿದ್ರ, ಅಂದ್ರೆ 7ನೆಯ ದೂತನು ದೇವದೂತನು ತುತ್ತೂರಿಯನ್ನು ಊದಿದನು. 7ನೇ ದೇವದೂತನೇ ನಮ್ಮ ಸಹೋದರು ರಸಲ್ ಅವರು. ಅವ್ರು ಊದಿದಂತ ತುತ್ತೂರಿ ಏನಂದ್ರೆ ಈ ಕಾಲದ ಒಂದು ಸತ್ಯ, ಜಾರ್ವೆಸ್ ಟ್ರೂತ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಸುಖ್ಯ ಸತ್ಯಗಳು, ಮೀಟಿಂಗ್ ಡ್ಯೂ ಸೀಸನ್ ಅಂತೆಲ್ಲ ಕೂಡ ಈ ಕಾಲದಲ್ಲಿ ನಾವು ಸಾರುವಂತ ಈ ಸತ್ಯಗಳು ನೀವು ಕೇಳ್ತಾ ಇದ್ರಲ್ಲ ಇಷ್ಟು ಕಾಲದಿಂದ. ಈ ಸತ್ಯಗಳೆಲ್ಲ 7ನೇ ದೂತ ಅಂತ ದೂತರ ಮುಖಾಂತರ ಊದಲ್ಪಟ್ಟಂತ ತುತ್ತೂರಿ. ತುತ್ತೂರಿ ಅಂದ್ರೆ ಸತ್ಯ. ಏನ ಸತ್ಯ ಅಂದ್ರೆ ಏನಂತೆ, ಈ ಮಹಾಶಬ್ದ ಉಂಟಾಯಿತು, ಪರಲೋಕದ ರಾಜ್ಯಾಧಿಕಾರಿಗಳು ನಮ್ಮ ಕರ್ತನಿಗೂ ಆತನ ಅಭಿಷೇಕ ವಂತನಿಗೂ ಏನಾಯ್ತು, ಉಂಟಾಯ್ತು. ಪ್ರಕಟಣೆ 11ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ 18ನೇ ವಚನವನ್ನ ಓದಿ ಸಿಸ್ಟರ್. 18th verse ಕೂಡ ಓದಿ. ಜನಾಂಗಗಳು ಕೋಪಿಸಿಕೊಂಡವು, ಕೋಪವು ಪ್ರಕಟವಾಯಿತು, ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕರನ್ನು ನಾಶ ಮಾಡಿ ಎಂದು ಆತನನ್ನು ಆರಾಧಿಸಿದರು. ನೋಡಿದ್ರ ಅವಾಗ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಜನಾಂಗಗಳು ಕೋಪಿಸಿಕೊಂಡವು. ಇವ್ರಿಗೆಲ್ಲ ಕೋಪ ಬಂತಂತೆ ಈ ರಾಜ್ಯದವ್ರಿಗೆಲ್ಲ. ಆವಾಗ ಅವರ ಕೋಪವೂ ಕೂಡ ಬಂತು. ಅದೇ ಇವಾಗ ಸುರಿತಾ ಇದೆ ನೋಡಿ, ಅವರ ದೇವರ ಒಂದು ಕೋಪ ನೋಡಿ. ಭೂಮಿಯಲ್ಲಿ ಎಂತ ನಾಶನಗಳು ಬರ್ತಾ ಇದೆ ನೋಡಿ. ಮಳೆ ಒಂದ್ ಕಡೆ, ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್, ಭೂಕಂಪಗಳು ನೋಡಿ. ಕೇಳಿರ್ತೀರಾ ಇವಾಗ ಏನಾಗ್ತಾ ಇದೆ ಮಳೆ, ಅವಾಗ ಅವಾಗ ಮಳೆಯಲ್ಲಿ ಹಲವಾರು ನಾಶನಗಳು. ಆಮೇಲೆ ಸೈಕ್ಲೋನ್, ಸುನಾಮಿ ನೋಡಿ. ಲೆಬ್ನನ್ ಅಲ್ಲಿ ಬಂದಂತ ಒಂದು ಡಿಸಾಸ್ಟರ್, ಒಂದು ಡಿಸ್ಟ್ರಾಯ್ ಎಕ್ಸ್ಪ್ಲೋಷನ್ ಆಗಿ ಈ ತರ ಎಲ್ಲ ಹಲವಾರು ದೇಶಗಳು ಹಲವಾರು ವಿಧವಾದ ನಾಶನಗಳು. ಇನ್ನೊಂದ್ ಕಡೆ ರೋಗಗಳು ಬರ್ತಾ ಇದೆ ನೋಡಿ. ಇವಾಗ ಕೊರೋನಾ ನೋಡಿ, ಲೋಕದ ತುಂಬಾ ತುಂಬಿದೆ. ಏನಪ್ಪ ದೇವರ ಒಂದು ಕೋಪ, ಅವರ ಒಂದು ಕೋಪ ಬರ್ತಾ ಇದೆ ಅಂದ್ರೆ ಈ ರಾಜ್ಯಗಳನ್ನ ಅವರು ನಾಶನ ಮಾಡ್ತಾ ಇದ್ದಾರೆ ನೋಡಿ. ಇನ್ನ ಕೆಲವು ಕಾಲ ಹೋಗ್ಲಿ, ಗೌರ್ಮೆಂಟ್ ಇಂದ ಜನರ ಈ ಬರುವಂತ ಈ ಕಷ್ಟಗಳನ್ನ ಫೇಸ್ ಮಾಡಕ್ ಆಗ್ತಾ ಇಲ್ಲ ನೋಡಿ. ಉದಾಹರಣೆಗೆ ನೋಡಿ, ಇವಾಗ ಕೊರೋನಾ ಬಂತು, ಗೌರ್ಮೆಂಟ್ ಇಂದ ಏನ್ ಮಾಡಕ್ ಆಗಿಲ್ಲ ನೋಡಿ. ಗೌರ್ಮೆಂಟ್ ತುಂಬಾ ಕನ್ಫ್ಯೂಷನ್ ಇದ್ದಾರೆ. ಲಾಕ್ಡೌನ್ ಮಾಡನ್ವಾ ಇಲ್ಲ ಬೇಡವಾ, ಲಾಕ್ಡೌನ್ ಮಾಡಿದ್ರೆ ಎಕನಾಮಿ ಬೀಳುತ್ತೆ, ಎಕನಾಮಿನ ಕಾಪಾಡೋಣ ಅಂದ್ರೆ ರೋಗ ಬಂದ್ಬಿಡುತ್ತೆ, ಏನಪ್ಪ ಮಾಡೋದು. ಜನರನ್ನ ಒಂದು ಕಾಪಾಡಕ್ಕೆ ಆಗೋದ್ರಿಂದ ಆಗ್ಲಿಲ್ಲ ನೋಡಿ. ಅವ್ರಿಗೆ ಸರಿಯಾದ ಔಷಧಿ ಕೊಡಕ್ಕಾಗಿಲ್ಲ, ಅವ್ರಿಗೆ ಸರಿಯಾದ ಒಂದು ಅವ್ರಿಗೆ ಊಟಕ್ಕೆ ಬೇಕಾದಂತ ಯಾವುದು ಕೊಡಕ್ಕೆ ಆಗ್ತಾ ಇಲ್ಲ ನೋಡಿ. ಜನರು ಗೌರ್ಮೆಂಟ್ ಮೇಲೆ ತುಂಬಾನೇ ಡಿಸಪಾಯಿಂಟ್ ಆಗಿದ್ದಾರೆ ನೋಡಿ. ಎಲ್ಲಾ ಮನಸ್ಸಲ್ಲಿ ತುಂಬಾ ಏನಾಗಿದೆ, ಎಲ್ಲ ಜನರ ಒಂದು ಮನಸ್ಸಲ್ಲಿ ಒಂದು ಅದ್ಭುತ ಏರ್ಪಟ್ಟಿದೆ ಗೌರ್ಮೆಂಟ್ ಮೇಲೆ. ಕಾರಣ ಇವರಿಂದ ನಡೆಸಕ ಕಾರಣ ದೇವರು ಕಲಿಸುವಂತ ಈ ಉಪದ್ರಗಳು, ಅವರಿಂದ ಅವರಿಂದ ಫೇಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ನಾವು ನೋಡ್ತೀವಿ. ಅದರಿಂದ ನಾವು 1000 ವರ್ಷ ಆಳ್ವಿಕೆ ಪ್ರಾರಂಭದಲ್ಲಿ ಸಮಾಧಾನವನ್ನು ಎದುರು ನೋಡೋದು ಅದು ತಪ್ಪಾದ ಒಂದು ಎದುರು ನೋಡುವಿಕೆ ಆಗಿದೆ. ಇಟ್ ವಾಸ್ ರಾಂಗ್ ಎಕ್ಸ್ಪೆಕ್ಟೇಷನ್. ಆದ್ರೆ ಹೋಗ್ತಾ ಹೋಗ್ತಾ ಖಂಡಿತ ನಾವು ಎದುರು ನೋಡುವಂತ ಸಮಾಧಾನ ಬರುತ್ತೆ. ಇನ್ನೊಂದು ವಿಷಯ, ಅದು ತಂದಂತ ಒಂದು ಚಿಗುರು ಏನಂತ ಎಂತದ್ದು ಅಂತ ನೋಡ್ಬೇಕಾದ್ರೆ ಎಣ್ಣೆ ಮರದ ಒಂದು ಚಿಗುರು. ಎಣ್ಣೆ ಮರ ಏನ ಸೂಚಿಸ್ತದೆ ಅಂದ್ರೆ, ಬೈಬಲ್ ಅಲ್ಲಿ ಇಸ್ರೇಲ್ನ 2 ಮರಕ್ಕೆ ಹೋಲಿಕೆ ಮಾಡಿದೆ. ಒಂದು ಏನಂತ ನೋಡ್ಬೇಕಾದ್ರೆ, ಒಂದು ಇದು ಪಿಕ್ ಪಿಕ್ಗೆ ನಾವು ಕನ್ನಡದ ಏನಿರ್ತೀವಿ, ಅಂಜೂರ ಮರ ನೋಡ್ತೀವಿ, ಅಂಜೂರ ಮರ ಅಂತ ನೋಡ್ತೀವಿ. ಇನ್ನೊಂದು ಎಣ್ಣೆ ಮರ, ನಮ್ಮ ಕರ್ತನ
ಬೇಕಾದ್ರೆ ಅಂಜೂರದ ಮರ ಹೇಳ್ತಾರೆ ಪೌಲರು ರೋಮ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಬರಿಬೇಕಾದ್ರೆ ನೀವು ಓದ್ಕೊಳ್ಳಿ ನಮ್ಗೆ ಟೈಮ್ ಕಡಿಮೆ ಇದೆ 11ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ಏನ್ ಹೇಳ್ತಾರೆ ಎಣ್ಣೆ ಮರಕ್ಕೆ ಹೋಲಿಕೆ ಮಾಡ್ತಾರೆ ಅನ್ಯ ಜನರಾದ ನಮ್ಮನ್ನ ಕಾಡು ಎಣ್ಣೆ ಮರಕ್ಕೆ ಹೋಲಿಕೆ ಮಾಡ್ತಾರೆ ಅವರೇ ನಿಜವಾದ ಎಣ್ಣೆ ಮರ ಒರಿಜಿನಲ್ ಆಲಿವ್ ಟ್ರೀ ಇಸ್ರೇಲ್ ಜನರು ಅದರ ಒಂದು ಚಿಗುರು ಅದಂತು ಅಂತ ನೋಡ್ಬೇಕಾದ್ರೆ ಇದು ಇಸ್ರೇಲ್ ನ ಸೂಚಿಸ್ತದೆ ಅಂದ್ರೆ ದೇವರ ರಾಜ್ಯವು ಯಾರ ಮುಖಾಂತರ ಈ ಭೂಮಿಯಲ್ಲಿ ಸ್ಥಾಪನೆ ಆಗುತ್ತಂದ್ರೆ ಇಸ್ರೇಲ್ ಇಸ್ರೇಲೇ ಇಡೀ ಲೋಕಕ್ಕೆ ಒಂದು ಕ್ಯಾಪಿಟಲ್ ಆಗಿದ್ದು ಇಡೀ ಲೋಕವನ್ನ ತನ್ನ ಆಳ್ವಿಕೆಯಲ್ಲಿ ಕೆಳಗಡೆ ತರುತ್ತೆ ಬೈಬಲ್ ಅಲ್ಲಿ ಹಲವಾರು ಪ್ರವಾದನೆಗಳಿದೆ ಇವಾಗ ಹಂಗೆ ಬ್ರಿಟಿಷ್ ಹಲವಾರು ದೇಶಗಳನ್ನ ಆಳ್ವಿಕೆ ಮಾಡ್ತಾ ಇದ್ರು ಅದೇ ತರ ಇಸ್ರೇಲೇ ಇಡೀ ಲೋಕವನ್ನ ಆಳ್ವಿಕೆ ಮಾಡುತ್ತೆ ಅದೇ ಇದರ ಒಂದು ಕ್ಲೈಮ್ಯಾಕ್ಸ್ ಕೊನೆಯಲ್ಲಿ ಎಲ್ಲಾ ದೇಶದವರು ಎಲ್ಲಾ ಜನಾಂಗದವರು ಇಸ್ರೇಲ್ಗೆ ವಿರುದ್ಧವಾಗಿ ಬರ್ತಾರೆ ಬೈಬಲ್ ಅಲ್ಲಿ ಎಲ್ಲಿದೆ ಸಗರಿಯ 12ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯದಲ್ಲಿ ಪ್ರವಾದನೆಗಳು ಎಲ್ಲಲ್ಪಟ್ಟಿದೆ ದೇವರು ಇಡೀ ಲೋಕಕ್ಕೆ ತನ್ನ ಬಗ್ಗೆ ತಿಳಿಸ್ತಾರೆ ತಾನು ಯಾರು ನಿಜವಾದ ದೇವರು ಯಾರಂತ ಇಡೀ ಲೋಕ ಹೆಂಗ್ ತಿಳ್ಕೊಳ್ಳುತ್ತೆ ಅಂದ್ರೆ ಅದು ಇಸ್ರೇಲ್ ಮುಖಾಂತರನೇ ತಿಳ್ಕೊಳ್ಳುತ್ತೆ ಹೆಂಗೆ ಅಂತ ನೋಡೋದಾದ್ರೆ ಇಡೀ ಜನಾಂಗ ಎಲ್ಲಾ ಜನಾಂಗದವರು ಇಸ್ರೇಲ್ ಬಳಿಗೆ ಏನ್ ಮಾಡ್ತಾರೆ ಯುದ್ಧಕ್ಕೆ ಬರ್ತಾರೆ ಇಡೀ ಅಂದ್ರೆ ಅಮೆರಿಕ ಎಲ್ಲಾ ಅರಬ್ ದೇಶಗಳು ಎಲ್ಲಾ ಐರೋಪ್ಯ ದೇಶಗಳು ಚೈನಾ ಎಲ್ಲಾ ದೇಶಗಳನ್ನ ಕೂಡ ದೇವ್ರ ಏನ್ ಮಾಡ್ತಾರೆ ಇಸ್ರೇಲ್ ಕಡೆಗೆ ಇಸ್ರೇಲ್ಗೆ ವಿರೋಧವಾಗಿ ತಿರುಗಿಸ್ತಾರೆ ಹೆಂಗೆ ಅಂದ್ರೆ ಇಸ್ರೇಲೇ ಈ ಲೋಕದಲ್ಲಿ ನಡೀತಾ ಇರುವಂತ ಎಲ್ಲಾ ಘಟನೆಗಳಿಗೆ ಕಾರಣ ಅಂತ ಒಂದು ತಪ್ಪನ್ನ ಆದ್ಮೇಲೆ ಒರೆಸಿ ಈ ಲೋಕನ ಈ ದೇಶವನ್ನ ನಾಶನ ಮಾಡ್ಬೇಕಂತ ಎಲ್ಲಾ ದೇಶರು ಸೇರಿ ಅದಕ್ಕೆ ಯುದ್ಧಕ್ಕೆ ಬಂದಾಗ ಅವಾಗ ದೇವ್ರ ಅದ್ಭುತವಾದ ಒಂದು ಜಯವನ್ನ ಅದಕ್ಕೆ ಕೊಡ್ತಾರೆ ಕೊನೆಯದಾಗಿ ಒಂದು ಕೆಲವು ವಚನಗಳನ್ನ ಓದಿ ಮುಗಿಸೋಣ ಸಕೇರಿಯ 8ನೇ ಅಧ್ಯಾಯದಲ್ಲಿ 10ರಿಂದ ಕೆಲವು ವಾಕ್ಯಗಳನ್ನ ಓದೋಣ ಇಸ್ರೇಲ್ ಮುಖಾಂತರ ಎಲ್ಲಾ ದೇಶದವರು ಯಾರ ಕಡೆಗೆ ಬರ್ತಾರಂದ್ರೆ ಇಸ್ರೇಲ್ ಕಡೆಗೆ ಬರ್ತಾರೆ ವಾಕ್ಯ ಓದಿ ಸಕೇರಿಯ 8ನೇ ಅಧ್ಯಾಯದಲ್ಲಿ ನಿಮ್ಮ ಕೈಗಳು ಇಪ್ಪತ್ತೆರಡರಿಂದ ಓದಿ ಸೇನಾಧೀಶ್ವರ ಯೆಹೋವನೇ ಇಂತೆನ್ನುತ್ತಾನೆ ಇನ್ನು ಮುಂದೆ ಜನಾಂಗಗಳು ದೊಡ್ಡ ಪಟ್ಟಣಗಳ ನಿವಾಸಿಗಳು ಬರುವರು ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರ ಯಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ ಬನ್ನಿರಿ ನಾವೂ ಹೋಗುತ್ತೇವೆ ಎಂದು ಹೇಳುವರು ಹೀಗೆ ಬಹುದೇಶಗಳವರು ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯಹೋವನನ್ನು ಆಶ್ರಯಿಸುವುದಕ್ಕೂ ಯಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು ಸೇನಾಧೀಶ್ವರ ಯಹೋವನ ಇಂತೆನ್ನುತ್ತಾನೆ ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ 10 ಜನರು ಯಹೂದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವರು ಅಂದ್ರೆ ಎಲ್ಲರೂ ಎಲ್ಲ ಎಲ್ಲಿಗೆ ಬರ್ತಾರೆ ಅಂದ್ರೆ ಯೆರೂಸಲೇಮ್ಗೆ ಬರ್ತಾರೆ ಎಲ್ಲಾ ವಿಧವಾದ ಜನಾಂಗಗಳು ಒಂದು ಊರಿನಿಂದ ಒಂದು ನೂರಿಗೆ ಹೋಗಿ ಬನ್ನಿ ನಾವು ಯಹೋವನ ಸನ್ನಿಧಿಗೆ ಹೋಗೋಣ ಅಂತ ಎಲ್ಲಾ ದೇಶದವರು ಎಲ್ಲಿಗೆ ಬರ್ತಾರಂದ್ರೆ ಇಸ್ರೇಲ್ಗೆ ಬರ್ತಾರೆ ಯಾಕಂದ್ರೆ ಒಂದು ಯಹೂದಿಯನ ವಸ್ತ್ರವನ್ನ ಹಿಡ್ಕೊಂಡು 10 ಜನರು ಏನ್ ಮಾಡ್ತಾರಂತೆ ಹೇಳ್ತಾರಂತೆ ದೇವರು ನಿಮ್ಮ ಸಂಗಡ ಇದ್ದಾರೆ ಅಂತ ಅವ್ರಿಗೆ ಹೆಂಗಂದ್ರೆ ಎಲ್ಲಾ ಲೋಕದವ್ರಿಗೆ ಗೊತ್ತಾಗುತ್ತೆ ಇಸ್ರೇಲ್ ದೇವರ ಒಂದು ರಾಜ್ಯ ಅವರೇ ಅವ್ರ ಮುಗಿಯುವಂತ ದೇವರೇ ಯಹೋವಾ ದೇವರೇ ನಿಜವಾದ ದೇವರು ಅಂತ ಎಲ್ಲರೂ ಅರಿಯುವ ಒಂದು ಕಾಲವು ಬರ್ತದೆ ತುಂಬಾ ಸಮೀಪದಲ್ಲಿ ಇದ್ದೀವಿ ನಾವು ಅದೇ ನಾವು ಓದೋದಾದ್ರೆ ಮೀಕ 4ನೇ ಅಧ್ಯಾಯದಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಪ್ರವಾದನೆ ಹೇಳಲ್ಪಟ್ಟಿದೆ ಒಂದು ಎರಡು ವಾಕ್ಯ ಮಂತ್ರ ಓದೋಣ ಓದಿ ನಾವು ಪಾಠವನ್ನ ಮುಗಿಸೋಣ ಸಕೇರಿಯಲ್ಲ ಮೀಕ 4ನೇ ಅಧ್ಯಾಯದಲ್ಲಿ ಒಂದೆರಡು ವಾಕ್ಯವನ್ನ ಕೂಡ ನಾವು ಓದೋಣ ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು ಹೊರಟು ಬಂದ ಬಹು ದೇಶಗಳವರು ಬನ್ನಿರಿ ಯಹೋವನ ಪರ್ವತಕ್ಕೆ ಯಹೋಬಿರ ದೇವರ ಮಂದಿರಕ್ಕೆ ಹೋಗೋಣ ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು ಏಕೆಂದರೆ ಯಾಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು ಯೆರೂಸಲೇಮಿನಿಂದ ಯಹೋವನ ವಾಕ್ಯವು ಹೊರಡುವುವು ನೋಡಿದ್ರೆ ಹಂಗಂದ್ರೆ ಎಲ್ಲಾ ಜನಾಂಗದವ್ರು ಅಂದ್ರೆ ದೇವರ ರಾಜ್ಯ ಹೆಂಗಾಗುತ್ತೆ ಅಂದ್ರೆ ಎಲ್ಲಾ ಬೆಟ್ಟ ಗುಟ್ಟಗಳಿಗಿಂತ ಉನ್ನತವಾಗಿ ಏನಾಗುತ್ತೆ ಅಂತೆ ದೊಡ್ಡ ಹೆಚ್ಚುತ್ತದೆ ಮೇಲೆ ಹೋಗುತ್ತೆ ಅಂದ್ರೆ ಇಸ್ರೇಲ್ ಎಲ್ಲಾ ದೇಶಕ್ಕಿಂತ ಮೇಲೆ ಹೋಗುತ್ತೆ
ಆವಾಗ ಎಲ್ಲ ಜನರು ಹೆಂಗ್ ಬರ್ತಾರೆ ಅಂದ್ರೆ ಪ್ರವಾಗಲಂತ ಓಡ್ ಬರ್ತಾರೆ. ಹಲವಾರು ಜನರು ಬಂದು ಅವರತ್ರ ಪಾಠವನ್ನ ಕಲಿತಾರೆ, ಅವರು ಆತನ ದೇವರ ಒಂದು ಮಾರ್ಗವನ್ನ ನಮ್ಗೆ ತಿಳಿಸ್ತಾರೆ ಅಂತ ಕೂಡ ಅಲ್ಲಿ ವಾಕ್ಯದಲ್ಲಿ ನೋಡ್ತೀವಿ. ಇದೆಲ್ಲ ಪ್ರವಾದಿಗಳು ಅಂದ್ರೆ ಇಸ್ರೇಲ್ ಇಡೀ ಲೋಕಕ್ಕೆ ಏನ್ ಮಾಡುತ್ತೆ ಅಂದ್ರೆ ತನ್ನ ದೇವರ ಒಂದು ಸತ್ಯವನ್ನೆಲ್ಲರಿಗೂ ತಿಳಿಸ್ತದೆ, ಯಾಕಂದ್ರೆ ಅಲ್ಲಿಂದನೇ ದೇವರ ವಾಕ್ಯವು ಬರುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಅದರಿಂದ ಇನ್ನೊಂದು ಸಾರಿ ಇವಾಗ ನೆಕ್ಸ್ಟ್ ಏನಾಯ್ತು ಅಂತ ನೋಡ್ಬೇಕಾದ್ರೆ, ನೋವನ್ನು ಪಾರಿವಾಲನ್ನ ತಿರ್ಗಾ ಬಿಟ್ಟಾಗ 7 ದಿವಸ ಬಿಟ್ಟು ತಿರ್ಗಾ ಬಿಟ್ರು, ಆದ್ರೆ ತಿರ್ಗಾ ಬಂದಿಲ್ಲ ಅಂತ ನೋಡ್ತೀವಿ. ಅಂದ್ರೆ 7 ಅಂತ ನೋಡ್ಬೇಕಾದ್ರೆ 7,000 ವರ್ಷ ಅಂದ್ರೆ ಈ 1,000 ವರ್ಷ ಆಳ್ವಿಕೆ ಆದ ನಂತರ ಕರ್ತನಾದ ಯೇಸು ರಾಜ್ಯವನ್ನ ತನ್ನ ತಂದೆಯಾದ ದೇವರಿಗೆ ಒಪ್ಪಿಸಿ ಅವರೇನಾಗ್ತಾರೆ, ಅವರು ತಂದೆಗೆ ಅಧೀನರಾಗ್ತಾರೆ. ಇದು 1 ಕೊರಿಂಥ್ಯರಲ್ಲಿದೆ, ಓದ್ಕೊಳ್ಳಿ, ನಮ್ಗೆ ಟೈಮ್ ಇಲ್ಲ. 1 ಕೊರಿಂಥ್ಯರ್ 15 ಅಲ್ಲಿ ನಾವು ಓದ್ಬೋದು, 24-28 ನೀವು ಮನೇಲಿ ಓದ್ಕೊಳ್ಳಿ. ಅಲ್ಲಿ ಹೇಳಿದೆ, ಯೇಸು ಸ್ವಾಮಿಗೆ ತಂದೆಯಾದ ದೇವರಿಗೆ ಯೇಸು ಸ್ವಾಮಿ ರಾಜ್ಯವನ್ನು ಒಪ್ಪಿಸ್ತಾರೆ. ದೇವರ ರಾಜ್ಯದಲ್ಲಿ ಒಂದು ಭಾಗವನ್ನ ದೇವರು ನನ್ನ ಮಗನಿಗೆ ಕೊಟ್ರು. ಆ ಒಂದು ಭಾಗ ಏನಂದ್ರೆ ಅದೇ 1,000 ವರ್ಷ, 1,000 ಇಯರ್ಸ್. ಆ 1,000 ವರ್ಷದಲ್ಲಿ ಯೇಸ್ವಾಮಿ ಆಳ್ವಿಕೆ ಮಾಡಿ ಎಲ್ಲವನ್ನು ಸರಿಪಡಿಸಿ ತಂದೆದ ದೇವರು ಇಷ್ಟಪಡುವಂತ ಹಂಗೆ ಇಷ್ಟಪಡುವಂತೆಯೇ ಈ ದೇಶ ಈ ಲೋಕವನ್ನ ಮಾರ್ಪಡಿಸಿ ಕೊನೆಯದಾಗಿ ಮರಣವೇ ಇಲ್ಲದಂತ ಒಂದು ಲೋಕವನ್ನ ಅವರು ಮಾಡಿ ಏರ್ಪಡಿಸಿ ತಂದೆಯ ದೇವರಿಗೆ ಒಪ್ಪಿಸಿ ತಾನು ತಂದೆಯ ದೇವರೇ ಎಲ್ಲರಿಗಿಂತ ಎಲ್ಲವಾಗಿರ್ಬೇಕಂತ ತಾನು ಕೂಡ ತಂದೆಯ ದೇವರಿಗೆ ಅಧೀನವಾಗಿರ್ತಾರೆ. ಇದೇ ಒಂದು ದೇವರ ಒಂದು ಯೋಜನೆಯನ್ನ ಕೂಡ ನಾವು ಇವತ್ತು 8ನೇ ಅಧ್ಯಾಯದಲ್ಲಿ ದೇವರು ಈ ನೋವನ ವಿಷಯದಲ್ಲಿ ಮರೆಯಾಗಿ ಇಟ್ಟಿದ್ದಾರೆ ಅಂತ ಕೂಡ ನಾವು ನೋಡಿದ್ದೋ. ಸೊ ನಾವು ಕೂಡ ಕಾಲವನ್ನು ನೋಡ್ಬೇಕಾದ್ರೆ ತುಂಬಾ ಅಂತ್ಯ ಕಾಲದಲ್ಲಿ ಇದ್ದೀವಿ. ಕರ್ತನಾದ ಯೇಸು ಸ್ವಾಮಿ ಹೇಳ್ದಂಗೆ ನೋವನ ಕಾಲದಲ್ಲಿ ಹೆಂಗೆ ನಡೀತದ ಅದೇ ತರ ಮನುಷ್ಯ ಕುಮಾರನ ಒಂದು ದಿವಸಗಳಿಗೆ ಕೂಡ ನಡೀತದೆ ಅಂತ ಹೇಳ್ಬೇಕಾದ್ರೆ, ನಾವು ನೋವನ ಕಾಲದಲ್ಲಿ ಜನರು ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ ತಿನ್ನುತ್ತಾ ಕುಡಿಯುತ್ತಾ ಕಟ್ಟುತ್ತ ಇದ್ರು. ಒಂದು ನಾಶನ ಬಂದು ಅವ್ರನ್ನ ನಾಶನ ಮಾಡುತ್ತೆ ಎಂಬುದಾಗಿ ಅವರು ಹರಿದೇ ಇದ್ರು. ಆದ್ರೆ ನಾವು ಆತರ ಇಲ್ಲದೆ ನಾವು ನಮ್ಗೆ ಕೊಟ್ಟಿರುವಂತ ಈ ನಾವೇನ ನಾವೇನ್ ಮಾಡ್ಬೇಕು, ಕಟ್ಬೇಕಾಗಿದೆ. ಈ ನಾವೇ ಒಂದು ಏನ ಸೂಚಿಸ್ತದೆ ಅಂದ್ರೆ ಅದು ಕ್ರಿಸ್ತನ ಸೂಚಿಸ್ತದೆ. ಅಂದ್ರೆ ಯೇಸು ಸ್ವಾಮಿಯ ಒಂದು ಸ್ವಭಾವವನ್ನ ಕ್ರಿಸ್ತನ ಒಂದು ಛಾಯೆಗಳನ್ನ ನಾವೇನ್ ಮಾಡ್ಬೇಕು, ನಾವು ಧರಿಸ್ಕೊಳ್ಬೇಕಾಗಿದೆ. ಯಾರೆಲ್ಲ ಈ ನಾವೇನ ಕಟ್ತಾರ ಅವ್ರಿಗೇನೆ ರಕ್ಷಣೆ ಆಗುತ್ತೆ ಹೊರತು ಬೇರೆ ಯಾರಿಗೂ ರಕ್ಷಣೆ ಸಿಗಲ್ಲ. ಅದೇ ತರ ನಾವು ಕೂಡ ಕ್ರಿಸ್ತನ ಒಂದು ಸ್ವಭಾವದಲ್ಲಿ ಮಾರ್ಪಟ್ರೆ ಮಾತ್ರ ನಾವು ಈ ನಾಶನದಿಂದ ರಕ್ಷಣೆ ಹೊಂದ್ಕೊಳ್ತೀವಿ. ಆದ್ರಿಂದ ನಮ್ಗೆ ತುಂಬಾ ಕಡಿಮೆಯ ಒಂದು ಕಾಲವಾಗಿದೆ. ಆದ್ರಿಂದ ತುಂಬಾ ಎಚ್ಚರದಿಂದ ನಾವು ನಮ್ಮ ಓಟವನ್ನ ನಮ್ಗೆ ದೇವರು ಕೊಟ್ಟಿರುವಂತ ನಮ್ಮ ಕರ್ತನ ಯೇಸು ಸ್ವಾಮಿಯನ್ನ ಸ್ವರೂಪವನ್ನ ಧರಿಸ್ಕೊಳ್ಳೋದಕ್ಕೆ ನಾವು ಪ್ರಯಾಸಗಳನ್ನ ಪಡೋಣ. ದೇವರಿ ವಾಕ್ಯಗಳನ್ನ ಆಶ್ರಯಿಸಲಿ. ಇಂತಹ ಒಂದು ಅವಕಾಶನ ದಯಪಾಲಿಸಿದಂತ ನಮ್ಮ ತಂದೆಯಾದ ದೇವರಿಗೆ ನಮ್ಮ ಕರ್ತನ ಸ್ವಾಮಿ ನಾಮದಲ್ಲಿ ಕೂಡ ನಾನು ಸ್ತೋತ್ರಗಳನ್ನ ಕೂಡ ಹೇಳ್ಕೊಳ್ಳುತ್ತೇನೆ. ಮತ್ತು ನಿಮ್ಮೆಲ್ಲರಿಗೂ ಕೂಡ ತುಂಬಾ ತಾಳ್ಮೆಯಿಂದ ಈ ಪಾಠವನ್ನ ಕೇಳಿದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಹೇಳಿ ಈ ಪಾಠವನ್ನ ಮುಗಿಸ್ತೇನೆ. ದೇವರು ನಮ್ಮನ್ನೆಲ್ಲರನ್ನ ಆಶೀರ್ವಿಸಲಿ. ಆಮೇನ್. ಸಹೋದರಗಳೇ, ತಂದೆಯಾದ ದೇವರು ಒಂದೊಳ್ಳೆ ಆತ್ಮಿಕವಂತ ಒಂದು ಪಾಠ ಕೊಟ್ಟಿದ್ದಾರೆ. ಅದೇ ನೋಡ್ಬೇಕ್ರೆ ನೋವಿನ ಕಾಲದಲ್ಲಿ ಅಂದ್ರೆ ಹೇಗಿತ್ತು, ಅದೇ ತರ ಮನುಷ್ಯ ಕುಮಾರನ ಒಂದು ದಿನಗಳಲ್ಲಿ ಇರ್ತಾರೆ ಅಂತ ಹೇಳ್ಬೇಕ್ರೆ, ಆ ಒಂದು ಸರಿಯಾಗಿ ಇದಂತ ಒಂದು ಘಟನೆಗಳಿಗೆ ಹೇಳ್ತಾರೆ ಒಂದು ಛಾಯೆ ಮತ್ತೆ ನಿಜ ಸ್ವರೂಪನ ಏನ್ ಮಾಡಿದ್ರೆ ಅನೇಕ ವಿಚಾರಗಳನ್ನ ನೋಡ್ತೀವಿ. ಸದ್ ನೋಡ್ಬೇಕ್ರೆ ನೋವಿನ ಕಾಲದಲ್ಲಿ ಯಾವ ರೀತಿ ನಡೀತೋ ಅವೆಲ್ಲ ನಡೆದಿರಂತ ಎಲ್ಲಾ ಘಟನೆಗಳು ಏನಾಗಿದೆ ಅಂದ್ರೆ, ಈ ಕಾಲದಲ್ಲಿ ನಡೆಯುವಂತ ಎಲ್ಲಾ ಒಂದು ಮನುಷ್ಯ ಕುಮಾರನ ದಿವಸಗಳಲ್ಲಿ ನಾವು ಬಾಳ್ತಂತ ನಮ್ಮ ದಿವಸಗಳಲ್ಲಿ ನಡೆಯುವಂತ ಎಲ್ಲಾ ವಿಚಾರಗಳಿಗೆ ಏನಾಗಿದೆ ಅಂದ್ರೆ ಒಂದು ಬ್ಯೂಟಿಫುಲ್ ಛಾಯೆ ಇದೆ ಅಂತ ನೇಮ್ ಮಾಡಿದ್ವಿ ಪಾಠದ ತುಂಬಾ ಚೆನ್ನಾಗಿ ನೋಡಿದ್ರಿ. ಅದರ ಹೆಸರು ನೋಡ್ಬೇಕು, ನೋವಿನ ಕಾಲದಲ್ಲಿ ಏನಕ್ಕೆ ದೇವರು ಜಡಪಳೆ ಬಿಟ್ಟಿದ್ದು ಅಂತಂದ್ರೆ ಅದೇನಾಗಿತ್ತು, ಪಾಪ ಹೆಚ್ಚಾಗಿತ್ತು. ಅದಕ್ಕೆ ನೋಡ್ಬೇಕಂದ್ರೆ ಇವಾಗ ಕಾಲದಲ್ಲಿ ಈ ಒಂದು 2ನೇ ಲೋಕನ ದೇವರ ಅಂತ್ಯ ಮಾಡ್ಬೇಕು ಅಂತ ಏನಕ್ಕೆ ನಿರ್ಧಾರ ತೊಡಿದ್ರೆ, ಲೋಕದಲ್ಲಿ ಏನಾಗಿದಂತೆ ಅಕ್ರಮ ಅನ್ಯಾಯ ಮೋಸ ವಂಚನೆಗಳು ಏನಾಗಿದೆ ಜಾಸ್ತಿ ಆಗಿದೆ ಅಂದ್ರೆ ಇದನ್ನ ನಾಶ ಮಾಡ್ಬೇಕು ಅಂತ ದೇವ್ರೇ ಮಾಡಿದ್ರೆ ಒಂದು ನಿರ್ಧಾರ ಮಾಡಿದಾರೆ ಅಲ್ಲಿ ಅಲ್ಲಿ ತೊಗೊಂಡಿದ್ದಾರೆ ಅಲ್ವರ. ಸರಿ ನೋಡ್ಬೇಕಂದ್ರೆ ಆ ಕಾಲದಲ್ಲಿ ಏನಪ್ಪ ಆಯ್ತು, ಪಾಪ ಏನೊಂದು ದೌರ್ಜನ್ಯ ಆಯ್ತು, ಏನೊಂದು ತಪ್ಪಾಯ್ತು ಅಂತ ನೋಡ್ಬೇಕಂದ್ರೆ ಮನುಷ್ಯ ಮಾಡಿರುವಂತ ಒಂದು ಪಾಪಕ್ಕಿಂತ ಹೆಚ್ಚಾಗಿ ಆ ದೂತ್ರಗಳು ಮಾಡಿದಂತ ಪಾಪ ಏನಾಗಿತ್ತು ಅಲ್ಲಿ ತುಂಬಾ ಜಾಸ್ತಿ ಆಗಿತ್ತು ಅಲ್ವರ. ಸೊ ನೋಡ್ಬೇಕಂದ್ರೆ ದೂತ್ರಗಳು ಆ ಭೂಲೋಕದಂತ ಶುದ್ಧವಾಗಿದ್ದಂತ ಸ್ತ್ರೀಗಳ ಸಂಬಂಧ ಇಟ್ಕೊಂಡು ಅದರಿಂದ ಭೂಲೋಕದ ರಾಕ್ಷಸರು ಹುಟ್ಟೋದಕ್ಕೆ ಶುರು ಮಾಡಿದ್ರಲ್ಲ ಹೈಬ್ರಿಡ್
ಅದನ್ನ ನೋಡ್ಬೇಕ್ರೆ ಎಂತಾರೆ ಒಂದು ಸರಿಯಾಗಿರಂತ ಒಂದು ಸಂಬಂಧ ಬಿಟ್ಟು ಎಂದ್ರೆ ಸರಿಯಾಗಿ ಇಲ್ದಿರಂತ ಒಂದು ಸಂಬಂಧ ಇಟ್ಕೊಂಡು ಏನಂತಂದ್ರೆ ಭೂಲೋಕದವ್ರು ರಾಕ್ಷಸರು ಹುಟ್ಟೋದಕ್ಕೆ ಶುರು ಮಾಡಿದ್ರು. ಅದೇ ಏನ್ ಮಾಡಿದ್ರೆ ಅವ್ರ ಭೂಲೋಕ ಅಂತ ಸಾಮಾನ್ಯ ಮನುಷ್ಯ ಮೇಲೆ ದೌರ್ಜನ್ಯ ಮಾಡಕ್ ಏನ್ ಮಾಡಿದ್ರು ಅಲ್ಲಿ ಅಲ್ಲೇ ಶುರು ಮಾಡಿದ್ರು. ಅದಕ್ಕೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಲೋಕನ ಹಿಂಗೆ ಬಿಟ್ರೆ ಸರಿ ಇಲ್ಲ, ಈ ಲೋಕನ ಏನ್ ಮಾಡ್ಬೇಕು ನಾಶ ಮಾಡ್ಬೇಕು ಅಂತ ದೇವ್ರು ಏನ್ ಮಾಡಿದ್ರು ಅಲ್ಲಿ ನಿರ್ಧಾರ ತಗೊಂಡ್ರು ಅಂತ ನೋಡ್ತೀರಿ. ಇದ್ರ ಬಗ್ಗೆ ನೋಡ್ಬೇಕಾದ್ರೆ ಇವಾಗ ನಾವು ಯೇಸು ಕ್ರಿಸ್ತನ ಒಂದು ದಿನದಲ್ಲಿ ಕರ್ತನ ದಿನದಲ್ಲಿ ಇರ್ಬೇಕಾದ್ರೆ ನಾವು ಏನಪ್ಪಾ ನಾವು ಗಮನಿಸ್ಬೋದು ಅಂತಂದ್ರೆ ಭೂಲೋಕದಲ್ಲಿ ಏನಾಗಿದ್ದಾರೆ ರಾಕ್ಷಸಿಗಳು ಇದಾರೆ. ಈ ರಾಕ್ಷಸಿಗಳು ಯಾರಪ್ಪ ಅಂತಂದ್ರೆ ಮೊದಲನೇ ಲೋಕದಲ್ಲಿ ಏನಂತಾರೆ ದೂತ್ರಗಳು ಬಂದ್ಬಿಟ್ಟು ಮನುಷ್ಯರ ಒಂದು ಏನಂತಾರೆ ಒಂದು ದೇಹದ ಜೊತೆ ಅವರು ಅವರು ಮಿಕ್ಸ್ ಆಗಿ ಹುಟ್ಟಿದಂತ ರಾಕ್ಷಸಿಗಳು. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಲೋಕದಲ್ಲಿ ಮನುಷ್ಯನ ಒಂದು ಮೈಂಡ್, ಆ ಮನುಷ್ಯನ ಒಂದು ಮೈಂಡಿಗೆ ಒಂದು ದೂತ್ರಗಳ ಮೈಂಡ್ ಗಳಿಗೆ ಮಿಕ್ಸ್ ಆಗಿ ಹುಟ್ಟ ಅಂತ ಒಂದು ಏನಂತಾರೆ ಬಿಗ್ ಬಿಗ್ ಜೈಂಟ್ಸ್ ಅದರ ಅದಕ್ಕೆ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಜೈಂಟ್ಸ್ ಹೇಳಿದ್ರೆ ಗೊತ್ತಾ ದೊಡ್ಡ ದೊಡ್ಡ ರಾಕ್ಷಸಗಳು. ಯಾರಪ್ಪ ದೊಡ್ಡ ದೊಡ್ಡ ರಾಕ್ಷಸಗಳು ಅಂದ್ರೆ ದೊಡ್ಡ ದೊಡ್ಡ ರಾಕ್ಷಸ ಕಂಪನಿಗಳು ಅದರ ದೊಡ್ಡ ದೊಡ್ಡ ರಾಕ್ಷಸ ತರ ಆಳ್ವಿಕೆ ಮಾಡಂತ ದೊಡ್ಡ ದೊಡ್ಡ ಏನ್ರಿ ಒಂದೊಂದು ಎಂತಾರೆ ದೊಡ್ಡ ದೊಡ್ಡ ಆಳ್ವಿಕೆಗಳಿದೆ. ಅದರ ಒಂದು ಪೊಲಿಟಿಷಿಯನ್ಸ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಎಕನಾಮಿಕಲ್ ಇವೆಲ್ಲ ಒಂದು ಸ್ಟೇಟಸ್ ಏನಾಗಿರ್ಬೋದು ದೊಡ್ಡ ದೊಡ್ಡ ಜೈಂಟ್ಸ್ ಇದಾರೆ. ಅದಕ್ಕೆ ಹೇಳ್ತಾರ ಎಕನಾಮಿಕಲ್ ಜೈಂಟ್ ಅದರ ಸ್ಟೀಲ್ ಜೈಂಟ್ ಅದರ ಸಿಮೆಂಟ್ ಜೈಂಟ್ ಅದರ ನೋಡ್ಬೇಕಾದ್ರೆ ಇವೆಲ್ಲ ಜೈಂಟ್ಸ್ಗಳು ಕಂಪ್ಯೂಟರ್ ಜೈಂಟ್ ಇವೆಲ್ಲ ಜೈಂಟ್ಗಳು. ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಾಮಾನ್ಯ ಮನುಷ್ಯರಿಗಿರೋ ಒಂದು ಚಿಕ್ಕ ಚಿಕ್ಕ ಒಂದು ಒಂದು ಬಿಸ್ನೆಸ್ ಗಳನ್ನ ಏನ್ ಮಾಡ್ತಾರೆ ಒಂದು ದಬ್ಬಾಳಿಕೆ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅವರ ಒಂದು ಜೀವನದ ಒಂದು ಇದನ್ನೇ ಆಳ್ವಿಕೆ ಮಾಡ್ತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ. ಇದರಿಂದ ಮನುಷ್ಯನ ಒಂದು ಪ್ರತಿಯೊಂದು ಆಲೋಚನೆ ಏನಾಗ್ಬಿಡ್ತು ಅಂದ್ರೆ ಕೆಟ್ಟದಾಗ್ಬಿಡ್ತು ಅಂತ ನೋಡ್ತೀವಿ. ಅದ್ ನೋಡ್ಬೇಕು ಇವತ್ತು ಮನುಷ್ಯನ ಆಲೋಚನೆ ಏನಾಗಿದೆ ಅಂದ್ರೆ ಪ್ರತಿಯೊಂದು ಆಲೋಚನೆ ಆಗಿದೆ ಬರೀ ಕೆಟ್ಟದಾಗಿದೆ. ಯಾವ ತರ ನಾನು ಒಂದು ಏನಂತಾರೆ ಒಂದು ಜೈಂಟ್ ಆಗ್ಬೋದು, ಯಾವ ತರ ನಾನು ತುಂಬಾ ಬಲಿಷ್ಠನಾಗ್ಬೋದು ಅಂತಂದ್ಬಿಟ್ಟು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೆಟ್ಟದ್ನೇ ಅವನು ಆಲೋಚಿಸ್ತಾ ಇದ್ದಾನೆ. ಅಂದ್ರೆ ಅದೇ ನೋಡ್ಬೇಕ್ರೆ ನಾವು ಇವರಂತ ಒಂದು ಇದ್ರಲ್ಲಿ ನೋಡ್ಬೇಕ್ರೆ ನಾವೇನ್ ನೋಡ್ತೀವಿ ಅಂತಂದ್ರೆ ಇದನ್ನೇ ನೋಡೋದ್ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಮುಖ್ಯವಾಗಿ ಏನ್ರಿ ಎಲ್ಲಾರು ಒಂದು ಮೈಂಡ್ ಸೆಟಪ್ನ ಏನ್ರಿ ಸ್ಪಾಯ್ಲ್ ಮಾಡಿ ಅದರ ಎಲ್ಲಾ ಒಂದು ಕೆಟ್ಟತನಕ್ಕೆ ಒಂದು ಪ್ರಯಾಣ ಮಾಡ್ತಾ ಇರೋದು ನಾವೇನ್ ನೋಡ್ಬೋದು ಅಂದ್ರೆ ಈ ಜಗತ್ತಲ್ಲೇ ನೋಡೋದು ನಾವು ನೋಡ್ಬೋದು ಅಲ್ವರ. ಸರಿ ನೋಡ್ಬೇಕ್ರೆ ಏನ್ರಿ ಲೋಕದಲ್ಲಿ ದುಷ್ಟತನ ಜಾಸ್ತಿ ಆಗ್ತಾನೆ ದೇವ್ರ ಅಂತಂದ್ರೆ ನಾವ್ಗೆ ನಾವೇನ್ ಮಾಡಿ ನೀವು ನೀವ್ ಕಟ್ಟಿ ಅಂತಂದ್ರು. ಸೊ ನೋಡ್ಬೇಕ್ರೆ ತಪ್ಪಿಸ್ಕೊಬೇಕ ಇರೋದು ಒಂದೇ ಮಾರ್ಗ ಏನಂದ್ರೆ ನಾವೇ. ಸೊ ನಾವೇ ಏನಂತ ನೋಡ್ಬೇಕ್ರೆ ಒಂದನೇ ಪೇತ್ರ 3:18 ಹೇಳ್ತಾರೆ ನಾವು ಕ್ರಿಸ್ತನಲ್ಲಿ ತೊಗೊಳುವಂತ ಒಂದು ದೀಕ್ಷಸ್ಥಾನ, ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಬೇಕಾದಂತ ಒಂದು ಒಂದು ದೀಕ್ಷಸ್ಥಾನ ಅಂದ್ರೆ ನೋಡ್ಬೇಕ್ರೆ ಕ್ರಿಸ್ತನ ಮರಣದಲ್ಲಿ ನಾವು ಮುಳುಗಬೇಕಾಗಿರೋದು ಏನಾಗಿದೆ ಒಂದು ಒಂದು ದೀಕ್ಷಸ್ಥಾನ ಉಂಟು. ನಾವು ತಪ್ಪಿಸ್ಕೊಬೇಕು ಈ ಲೋಕದಲ್ಲಿ ಅಂತಂದ್ರೆ ಕ್ರಿಸ್ತನ ಮರಣದಲ್ಲಿ ನಾವ್ ಏನಬೇಕು ಮುಳುಗ್ರೆ ಮಾತ್ರ ನಾವು ಕ್ರಿಸ್ತನಲ್ಲಿ ಜೀವಂತವಾಗಿದ್ದಿ ನಮ್ಮ ಒಂದು ಓಟ ನಾವು ಮುಗಿಸೋದಕ್ಕೆ ಸಾಧ್ಯ ಇಲ್ಲ, ನನ್ನ ಖಂಡಿತ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಿಗೆ ನೋಡ್ಬೇಕಾದ್ರೆ ಏನ್ರಿ ಅಂತ ಹೇಳ್ತಾರೆ ಅಂದ್ರೆ ನಾವು ಆ ನಾವೆಯಲ್ಲಿಗೆ ನೆನಬೇಕು ಸೇರ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದರ ಸಂಖ್ಯೆ ಆ ನಾವೆಯಲ್ಲಿ ಸೇರ್ಕೊಬೇಕಾದ್ರೆ ಆ ನಾವೆಗೆ ಏನಾಗಿತ್ತು ಅಂದ್ರೆ ಏನ್ರಿ ಒಂದು ಟೈಮ್ ಇತ್ತು ಅಂತ ಹೇಳ್ತಾರಲ್ಲ. ಸರಿ ನೋಡ್ಬೇಕು ಆ ಟೈಮ್ ಏನಪ್ಪಾ ಅಂದ್ರೆ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಇಂದ ಹಿಡಿದು ಸೆಕೆಂಡ್ ಅಡ್ವೆಂಟ್ ಅವ್ರಿಗೆ ಏನಾಗಿದೆ ಆ ನಾವೇ ಇದೆ. ಆ ನಾವೇ ಎಲ್ಲಪ್ಪ ಅಂತ ಹೇಳ್ತಾ ಇತ್ತು ಅಂದ್ರೆ ಸಮುದ್ರ ಮೇಲೆ ತೇಳ್ತಾ ಇತ್ತು, ಈ ಜನ ಸಮುದ್ರ ಮೇಲೆನೆ ಈ ಜನಗಳ ನಡುವೆನೆ ಆಯ್ತೀವಿ ನಾವು ನಾವು ವಾಸ ಮಾಡ್ತಾ ಇರ್ತೀರಿ ಅಲ್ವರ. ಅದು ನೋಡ್ಬೇಕ್ರೆ ಏನ್ರಿ ಒಂದು ದಿನ ಬರ್ತದೆ ಏನ್ರಿ ಮಳೆ ಎಲ್ಲ ನಿಂತೋಗ್ತದೆ ಅದರ ಅಲ್ಲಿ ಏನಾಗ್ತದೆ ಆ ನಾವೇ ಬಂದ್ಬಿಟ್ಟು ಒಂದು ದಡಕ್ಕೆ ಏನಾಗ್ತದೆ ಅಲ್ಲಿ ಸೇರಂತ ಒಂದು ಸನ್ನಿವೇಶ ಬರ್ತಾರೆ. ಆ ಸನ್ನಿವೇಶ ಬರ್ಬೇಕಾದ್ರೆ ನೋವಾ ಇದನ್ನ ಪರೀಕ್ಷೆ ಮಾಡಕ್ಕೆ ಫಸ್ಟ್ ಯಾರನ್ನ ಕಳಿಸ್ತಾರೆ ಅಂತಂದ್ರೆ ಏನ್ರಿ ಮಾಡ್ತಾರೆ ಒಂದು ಕಾಗೆ ಏನ್ ಮಾಡ್ತಾರೆ ಕಳಿಸ್ತಾರೆ. ಕಾಗೆ ಬಂತ ಅಂತಂದ್ರೆ ಕಾಗೆ ಏನಿಲ್ಲ ಅಲ್ಲಿ ಬರ್ಲಿಲ್ಲ ಅಲ್ವರ. ಸೊ ನೋಡ್ಬೇಕಾದ್ರೆ ಕಾಗೆ ಅಂದ್ರೆ ಏನ್ರಿ ಏನ್ರಿ ಶೇತಾನ ಅದರ. ಸೊ ಶೇತಾನ ಏನಂದ್ರೆ ಅನ್ಫೇತ್ಫುಲ್ ಅಲ್ವರ. ನೋಡ್ಬೇಕಾದ್ರೆ ದೇವ್ರಿಗೆ ಏನಾಗಿದ್ದಾರೆ ಅನ್ಫೇತ್ಫುಲ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ನೆಕ್ಸ್ಟ್ ದೇವ್ರು ಯಾರನ್ನ ಕಳ್ಸೋದು ಅಂತ ನೋಡ್ಬೇಕಾದ್ರೆ ಏನ್ರಿ ಆ ಒಂದು ನಂತರ ಒಂದು ಪಾರಿವಾಳ. ಪಾರಿವಾಳ ಅಂದ್ರೆ ಏನ್ರಿ ನಿಷ್ಕಪಟವಾಗಿರಂತ ಒಂದು ಪಾರಿವಾಳ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಮುಖಾಂತರ ನಮ್ಗೆ ಏನ್ ಮಾಡಿದಾರೆ ಅಂತಂದ್ರೆ ಒಂದು ರಕ್ಷಣೆ ಕೊಟ್ಟಿದ್ದಾರೆ ಅಂದ್ರೆ ಅದು ನೋಡ್ಬೇಕಾದ್ರೆ ಫಸ್ಟ್ ಹೋಗ್ಬೇಕಾರೆ ಅದಕ್ಕೆ ನಿಲ್ಲೋದಕ್ಕೆ ಕಾಲಿರ್ಲಿಲ್ವಂತೆ. ಯೇಸು ಕ್ರಿಸ್ತು ಮೊದಲನೇ ಬರ್ಬೇಕಲ್ಲಿ ಭೂಲೋಕದಲ್ಲಿ ಅವ್ರಿಗೆ ಒಂದು ಸ್ಥಳ ಏನಾಗಿಲ್ಲ ಇರ್ಲಿಲ್ಲ ಅದರ ಮನುಷ್ಯಕ್ಕ ಮನೆಗೆ ತಲೆ ಎಡಸ ಸ್ಥಳ ಇಲ್ಲ ಅಂತ ಹೇಳ್ತಾರೆ. ಅರೆ ಎರಡನೇ ಬರುವಿಕೆಯಲ್ಲಿ ಸಮಾಧಾನ ಪ್ರಭುವಾಗಿ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅವ್ರ ಬಾಯಿನಲ್ಲಿ ಒಂದು ಗರಿ ಇಟ್ಕೊಂಡು ಬರ್ತಾರೆ ಭೂಲೋಕ ಸಮಾಧಾನ ಶಾಂತಿ ಏನ್ ಮಾಡ್ತಾರೆ ಅಲ್ಲಿ ಸ್ಥಾಪನೆ ಮಾಡಕ್ಕೆ ಅಲ್ವರ. ಸದ್ ನೋಡ್ಬೇಕಾದ್ರೆ ಏನ್ರಿ ಇದು ಕ್ರಿಸ್ತನ ಒಂದು ರಾಜ್ಯಕ್ಕೆ ಏನಾಗಿದೆ ಒಂದು ಒಂದು ಸೂಚನೆ. ಅದಕ್ಕೆ ನೋಡ್ಬೇಕ್ರೆ ಆ ಪರ್ವತದ ಶಿಖರ ಏನಾಯ್ತದೆ ಅಲ್ಲಿ ಕಾಣಿಸೋದಕ್ಕೆ ಶುರು ಆಯ್ತು. ಯಾವಾಗ ಈ ಒಂದು ಪಾರ್ವಳದ ಒಂದು ಚಿಗುರು ತನ್ನ ಶುರು ಆಯ್ತು ಅಂದ್ರೆ ಈ ಪರ್ವತದ ಶಿಖರ ಅಲ್ಲಿ ಕಾಣಿಸೋದಕ್ಕೆ ಶುರು ಆಯ್ತು. ಅವಾಗ ದೇವರ ಒಂದು ರಾಜ್ಯ ಭೂಲೋಕದಲ್ಲಿ ಕಾಣಿಸೋದಕ್ಕೆ ಏನಾಗ್ತಾರೆ ಒಂದು ಆರಂಭ. ಅದಕ್ಕೆ ಅದು ಸಮಯ ಕೂಡ ನೋಡಿದ್ರೆ ಏನ್ರಿ ಅಂತಂದ್ರೆ 7ನೇ ತಿಂಗಳು 17ನೇ ದಿವಸ, 7ನೇ ತಿಂಗಳು ಏನ್ರಿ ಸಾರಿ 10ನೇ ತಿಂಗಳು 1ನೇ ದಿವಸ. ಸೊ ಆ ಒಂದು ಟೈಮ್ ಗ್ಯಾಪ್ ಲೆಕ್ಕ ಹಾಕೊಂಡ್ರೆ 74 ಡೇಸ್ ಬರ್ತಾರೆ. 74 ಡೇಸ್ ಅಂತಂದ್ರೆ ಒಂದು ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದು ವರ್ಷ. ಸೊ 1874
ಕರೆಕ್ಟ್ ಆಗಿ 74 ವರ್ಷ ಅಂತ ಹಾಕೊಂಡ್ರೆ ಇಸ್ರೇಲ್ ಗೆ ಸ್ವಾತಂತ್ರ್ಯ ಸಿಕ್ಕಿರೋದು 1948 ಅದರ ಅರ್ಥ ನೋಡ್ಬೇಕ್ರೆ ಯಾಕಪ್ಪ ಅದು 1948 ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಅಂಜೂರ ಮರದ ನೀವೇ ಮಾಡಿ ದುಷ್ಟಾಂತ ನೋಡ್ತೀವಿ ಪಾಠ ಕಲಿರಿ ಅಂತ ಹೇಳಿದ್ರು ಅದನ್ನ ನೋಡಿ ನೀವು ಪಾಠ ಕಲಿರಿ ಅದನ್ನ ಗಮನಿಸ್ತಾ ಇರಿ ಅದು ಚಿಗಿರ್ಬೇಕಾದ್ರೆ ನಿಮ್ಗೆ ಏನಪ್ಪ ಒಂದು ಸೂಚನೆ ಅಂತಂದ್ರೆ ದೇವರಾಜ್ಯ ಏನಾಗಿದೆ ಸಮೀಪವಾಗಿದೆ ಅಂತ ಅಂತಂದ್ರೆ ಹಚ್ಕೊಂಡ್ಬೇಕ್ರೆ ಇದೆಲ್ಲ ನಮ್ಗೆ ಒಂದು ಪಾಠ ಏನಂತಂದ್ರೆ ನಾವು ದೇವರಾಜ್ಯಕ್ಕೆನಾಗಿದ್ರೆ ಸಮೀಪವಾಗಿದ್ರೆ ದೇವರಾಜ್ಯದಲ್ಲಿ ಇರೋಂತ ಒಂದು ಮಕ್ಕಳು ಯಾವ ತರ ಇರ್ಬೇಕು ಅಂದ್ರೆ ನೋವೊಂದು ಒಂದು ಕುಟುಂಬದವರು ನೋವು ಅವ್ರು ಹೆಂಗಿದ್ರು ಆತರ ಏನಾಗಿರ್ಬೇಕು ನಾವೇ ಇಲ್ಲಿ ಜೀವಿಸ್ತಾರಾಗಿರ್ಬೇಕು ಹೊತ್ತು ನಾವೇಂದ ಹೊರಗಡೆ ಅಂತ ಜೀವಿಗಳ ತರ ಆಗಿರ್ಬಾರ್ದು ನಾವು ಜೀವಿಸರಾಗಿರ್ಬಾರ್ದು ಅದರ ಸರ್ ನೋಡ್ಬೇಕ್ರೆ ಅಂದ್ರೆ ಕಷ್ಟ ಸಂಕಟಗಳಲ್ಲಿ ಕ್ರಿಸ್ತನ ಕಷ್ಟ ಸಂಕಟಗಳಲ್ಲಿ ನಾವು ಏನಾಗಿರ್ಬೇಕು ಪಾಲ್ಗಾರಾಗಿರ್ಬೇಕು ಅದರ ಕೊಟ್ಟಂತ ಇಂತ ದೇವ್ರ ವಾಕ್ಯಕ್ಕೆ ದೇವ್ರಿಗೆ ಏನ್ ಮಾಡೋಣ ಕೃತಾಂತ ಉಳ್ಳವನಾಗಣ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಈ ಕೂಟನ ಅಂತ್ಯ ಮಾಡುವಾಗ ನಾವೇನ್ ಮಾಡೋಣ ಅಂತಂದ್ರೆ ಮುಖ್ಯವಾದಂತ ಕೆಲವೊಂದು ಅನೌನ್ಸ್ಮೆಂಟ್ಸ್ ಏನ್ ಮಾಡೋಣ ನಾವು ನೋಡೋಣ. ಸೊ ಅದಕ್ಕೆ ಈ ವಾರದಲ್ಲಿ ಇರೋಂತ ಅನೌನ್ಸ್ಮೆಂಟ್ಸ್ ಏನಪ್ಪಾ ಅಂದ್ರೆ ಮಂಡೇ 6 ವಾಲ್ಯೂಮ್ ಸ್ಟಡಿ ಇರ್ತಾರೆ ಸಂಜೆ 8 ಗಂಟೆಗೆ. ಆಮೇಲೆ ಮಂಗಳವಾರ ಬುಧವಾರ ಗುರುವಾರ ಮಂಗಳೂರು ಹುಬ್ಳಿ ಮತ್ತೆ ದಾವಣಗೆರೆ ಅವ್ರಿಗೆ ಬೇಸಿಕ್ ಕ್ಲಾಸ್ ಇರ್ತದೆ. ಫ್ರೈಡೆ ಬಂದ್ಬಿಟ್ಟು ಕ್ವಶನ್ ಬುಕ್ ಇರ್ತಾರೆ. ಅಂದ್ರೆ ನಾವು ಆಲ್ರೆಡಿ ಎಷ್ಟೋ ಜನಕ್ಕೆ ಹೇಳಿದ್ರಿ ನಿಮ್ಗೆ ಈ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಏನೋ ಪ್ರಶ್ನೆಗಳಿದ್ರೆ ನೀವು ಶೇರ್ ಮಾಡಿ ಅಂತಂದ್ಬಿಟ್ಟು. ಸೊ ಈ ಒಂದು ಬರುವಂತ ಒಂದು ಶುಕ್ರವಾರದಲ್ಲಿ ಆ ಒಂದು ಪ್ರಶ್ನೆ ಬಗ್ಗೆ ಏನಾಗಿರ್ತಾರೆ ಡಿಸ್ಕಷನ್ ಇರ್ತಾರೆ. ಅದರಿಂದ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಇತ್ತು ಅಂತಂದ್ರೆ ಆ ಪ್ರಶ್ನೆಗಳಿಗೆ ಕೇಳ್ಬೇಕು ಅಂತ ಆಸಕ್ತಿ ಇತ್ತಂದ್ರೆ ನೀವು ದಯವಿಟ್ಟು ಆ ಒಂದು ದಿನಕ್ಕಿಂತ ಮುಂಚೆ ನೀವು ಪ್ರಶ್ನೆಗಳನ್ನ ಮತ್ತೆ ಶೇರ್ ಮಾಡ್ಬೋದು. ಅದ್ರ ತಕ್ಕಂತೆ ನಾವು ಸತ್ಯವೇದಲ್ಲಿ ಅಂತ ಒಂದು ಉತ್ತರಗಳೇ ಮಾಡೋಣ ನಾವು ಅದನ್ನ ನೋಡೋಣ. ಅದೇ ರೀತಿ ಈ ಒಂದು ಶನಿವಾರ ಕೂಡ ಏನಾಗಿರ್ತಾರೆ ಒಂದು ಬೇಸಿಕ್ ಕ್ಲಾಸ್ ಇರ್ತಾರೆ. ಸೊ ದಯವಿಟ್ಟು ಆಸಕ್ತಿ ಇರೋರು ಏನ್ ಮಾಡ್ಬೋದು ಅದರಲ್ಲಿ ಪಾಲ್ಗೊಳ್ಬಹುದು. ಆಮೇಲೆ ಇನ್ನೊಂದು ಮುಖ್ಯವಾಗಿರುವಂತ ಅನೌನ್ಸ್ಮೆಂಟ್ ಮೈಸೂರಲ್ಲಿ ಅಂತ ಅನುಸಿಸ್ಟರ್ ಅವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಸೊ ಹಾರ್ಟ್ ಸರ್ಜರಿ ಆಗ್ಬೇಕು ಅಂತಂದ್ಬಿಟ್ಟು. ಸೊ ದಯವಿಟ್ಟು ನೀವು ತಮ್ಮ ಪ್ರಾರ್ಥನೆಯಲ್ಲಿ ಅವ್ರು ನೆನೆಸ್ಕೊಳ್ಳಿ. ಅವರ ವಿಶ್ವಾಸ ನಂಬಿಕೆ ದೃಢವಾಗಿರ್ಲಿ. ದೇವರು ಆತನ ಚಿತ್ರದ ಪ್ರಕಾರ ಖಂಡಿತವಾಗೂ ಅವ್ರಿಗೆ ನಡ್ಸ್ಕೊಡ್ಲಿ ಅಂತ ಏನ್ ಪ್ರಾರ್ಥನೆ ಮಾಡೋರಾಗಣ. ಸೊ ಕೊನೆಯದಾಗಿ ಇನ್ನೊಂದು ರಿಕ್ವೆಸ್ಟ್, ದಯವಿಟ್ಟು ಈ ಮೀಟಿಂಗ್ ಗಳಿಗೆ ಕರೆಕ್ಟ್ ಆಗಿ 10 ಗಂಟೆಗೆ ಏನ ಮಾಡಿ ನೀವು ಜಾಯ್ನ್ ಆಗಿ. ಅನೇಕ ಜನಗಳು ಅಬ್ಸರ್ವ್ ಮಾಡಿದ್ರು ನಾವು 10:30, 11 ಗಂಟೆ ಅದರ ಆತರ ಬರ್ತಾರೆ. ನೀವು ದಯವಿಟ್ಟು ಈ ಮೀಟಿಂಗ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಿಮ್ಮ ಹತ್ರ ನೀವು ಕೇಳ್ಕೊಂತೀರಿ. ಇಲ್ಲ ಬರೋದ್ರೆ ನಾವು ಬೇರೆ ಮೀಟಿಂಗ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದ್ರೆ ಧಾರಾಳವಾಗಿ ನೀವು ಅದನ್ನೇ ಪಾರ್ಟಿಸಿಪೇಟ್ ಮಾಡೋದು, ನಮ್ಗೆ ಏನು ಅಭ್ಯಂತರ ಇಲ್ಲ. ಆದ್ರೆ ನೀವು ಒಂದು ಸ್ಥಳದಲ್ಲಿ ಇದ್ದೇ ಒಂದು ವಾಕ್ಯನ ಕೇಳಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ. ಸೊ ಅದಕ್ಕೆ ನೀವು ದಯವಿಟ್ಟು ಕರೆಕ್ಟ್ ಆಗಿ ಒಂದು ಸಮಯಕ್ಕೆ ಸೇರ್ಬೇಕಾಗಿ ನಿಮ್ಮ ಹತ್ರ ಕೇಳ್ಕೊಂತೀರಿ. ಕೊನೆಯದಾಗಿ ಇವ್ರ ಕೂಟನ ಅಂತ್ಯ ಮಾಡುವಾಗ ಓ ಪ್ರಿವಾ ನಾಯಕ ಎಂಬತ್ತ ಒಂದು ಸಂಗೀತ ಹಾಡ್ಕೊಡೋಣ. ಇದಾಗಿದ ನಂತರ ನಮ್ಮ ಮದುವೆಯಲ್ಲಿ ಮ್ಯಾಥ್ಯೂ ಬುದರು ನಮ್ಮ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕಾಗಿ ಕೇಳ್ಕೊಂತೀರಿ. ಸಂಗೀತಗಳಲ್ಲಿ 93ನೇ ಸಂಗೀತ ಸಾಂಗ್ ನಂಬರ್ 93. ಪ್ರಿಯನಾವಿಕ ನಿನ್ನ ಜೀವವು ನನಗಾಗಿಯೇ ಆ ಜೀವಾಗಿ ಪ್ರಿಯನಾವಿಕ ಮುರಗಿ ನಿನ್ನ ಜೀವವು ನನಗಾಗಿ ಆ ಜೀವ ಸನ್ಯ ನೀನ ರಕ್ತ ನನ್ನ ಪಾಪ